ಆಯ್ತು ಸರ್, ಕಂಡಿ ಸರ್, ಓಕೆ ಸರ್. ಡ್ಯಾಡಿ ಡ್ಯಾಡಿ ಏನು ತಲೆ ಬಚ್ಚಬೇಡ ಅಡಿ. ವಾಟ್? ನಾನ್ ತಲೆ ಬಚ್ಚದ? ಸ್ಕೂಲ್ ಟೈಮ್ ಆಗ್ತಿದೆ, ಬಾಚಬೇಡ ಅಡಿ. ಏಯ್, ನಿಂಗೆ ಹತ್ರ ಬಾಚ್ಕೋಗು. ಇವತ್ತು ಬಂದಿಲ್ಲ. ಅಜ್ಜಿ ಹತ್ರ ಬಾಚ್ಕೋಗು. ಐ ಆಮ್ ವೆರಿ ಸಾರಿ ಮಿಸ್ಟರ್ ನರಸಿಂಹ, ಐ ಆಮ್ ವೆರಿ ವೆರಿ ಬಿಸಿ, ಐ ಆಮ್ ಹ್ಯಾವಿಂಗ್ ಹಾರ್ಲಿಕ್ಸ್ ಯು ನೋ. ಹಾಗಾದ್ರೆ ನೀನು ಇವತ್ತು ಸ್ಕೂಲ್ಗೆ ಹೋಗ್ಬೇಡ. ನಾನೊಂದು ಕಂಪ್ನಿ ಎಂಡಿ ಆಗಿ ತಲೆ ಬಾಚದ, ನೋ ಚಾನ್ಸ್. ಆರ್ಮುಗಂ ಸರ್, ಆ ಆಡ್ ಫೈಲ್ ಕೊಡಿ. ತಗೊಳ್ಳಿ ಸರ್. ಯಾಕೋ ಎಲ್ಲದಕ್ಕೂ ಅಳ್ತಾ ಇರ್ತೀಯ. ನಿಮ್ಮ ಅಪ್ಪ ಅಮ್ಮ ನಿನ್ನ ಹೆಸರು ಆರ್ಮುಗಂ ಬದಲು ಅಳುಮುಗಂ ಅಂತ ಇಡ್ಬೇಕಾಗಿತ್ತು. ಅಳೋದನ್ನ ನಿಲ್ಸು, ಮೊದ್ಲ ಫೋನ್ ಯಾರ್ದಂತ ನೋಡು. ನನಗೆ ಕೇಳಿದ್ರೆ ನಾನು ಇಲ್ಲ ಅಂತ ಹೇಳು. ಹಲೋ, ನಾನ್ರಿ ನರಸಿಂಹ ಮಾತಾಡ್ತಿರೋದು. ಸತ್ಯಮೂರ್ತಿ ಅಲ್ರಿ? ಯಾಕೋ ಇನ್ನೂ ಅಳ್ತಾ ಇದೆಯಲ್ಲೋ, ಯಾರಾದ್ರೂ ಹೊಗೆ ಹಾಕಿಸ್ಕೊಂಡವ್ರೇನೋ? ಮೊದ್ಲೇ ಹೇಳಕ್ಕಾಗಲ್ವೇನು? ಗುಡ್ ಮಾರ್ನಿಂಗ್ ಸರ್. ರೀ, ನಾನ್ ಬರೋ ಲೇಟ್ ಆಗುತ್ತೆ. ಆ ಬ್ಲೇಡ್ ಅಡ್ವರ್ಟೈಸ್ಮೆಂಟ್ಸ್ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಸಿಡ್ರಿ. ಟೇಬಲ್ ಮೇಲೆ ರೆಡಿ ಇದೆ ಸರ್. ಯಾವಾಗ ಬರ್ತೀರಿ ಸರ್? ಜಡೆ ಹೆಣಿ ಅದು ಮುಗಿದ್ಕೊಳ್ಳೆ ಬಂದ್ಬಿಡ್ತೀನಿ. ಯಾರ ಜಡೆ ಸರ್? ತಲೆ ಇಟ್ಟ ಸಾಕು, ಮೊದ್ಲು ಕೆಲಸ ನೋಡ್ರಿ. ಸರಿ ಸರ್. ನಮ್ ಬಾಸ್ ಯಾವಾಗ ಜಡೆಯಿಂದ ಸುತ್ತೋಗ್ ಶುರು ಮಾಡಿದ್ರು? ಸುಮ್ನೆ ಕೂತ್ಕೊಳ್ಳ. ನಾನ್ ಏನ್ ನೋಡೋದ? ನೋ ಚಾನ್ಸ್. ಅಯ್ಯೋ ಮೂದೇವಿ, ತಲೆ ಕೂದ್ಲು ಉದ್ದ ಇದ್ರೆ ಏನ್ ಬಂದೇ ಬರುತ್ತೆ? ನೀನ್ ಭೂತ್ ಕನ್ನಡಿ ಹಿಡಿದ್ ನೋಡಿದ ತಕ್ಷಣ ಏನ್ ಓಡೋಗ್ಬಿಡತ್ತಾ? ಅಯ್ಯೋ ಪಾಪಿ, ಅಷ್ಟು ಚೆನ್ನಾಗಿದ್ ಕೂದ್ಲನ್ನ ಕತ್ತರಿಸ್ಬಿಟ್ಟಿಯಲ್ಲೋ. ನೀನೇ ತಾನೇ ಹೇಳಿದ್ದು ಉದ್ದ ಕೂದ್ಲಿದ್ರೆ ಏನ್ ಬರುತ್ತೆ ಅಂತ. ಇವಾಗ ಯಾವ ಏನ್ ಬರುತ್ತೆ? ಇನ್ನೇನಾದ್ರೂ ಬರುತ್ತೆ ಅಂದ್ರೆ ತಲೆನೇ ಬೋಳ್ ಹೊಡಿಸ್ಬಿಡ್ತೀಯಾ? ಹೌದು, ಬೋಳ್ ಹೊಡಿಸ್ಬಿಡ್ತೀನಿ. ಹೆಂಗಸ್ರ ಕೆಲಸ ಗಂಡಸ್ರ ಕೊಟ್ರೆ ಹೀಗೆ ಆಗೋದು. ಅದಕ್ಕೆ ನಾನ್ ದಿನಾ ಬಡ್ಕೊಳ್ಳೋದು ನೀನ್ ಇನ್ನೊಂದ್ ಮದ್ವೆ ಆಗು ಅಂತ. ತೀರ್ಕೊಂಡಿರೋ ಹೆಂಡತಿ ನೆನ್ಪಲ್ಲಿ ಎಷ್ಟು ದಿನ ಅಂತ ಕಾಲ ಕಳೀತೀಯ? ನಿನ್ ಮಗಳನ್ ನೋಡ್ಕೊಳಕಾದ್ರೂ ಯಾರಾದ್ರೂ ಒಬ್ರು ಬೇಡ್ವೇನೋ? ಎಷ್ಟ್ ದಿನ ಆದ್ರೂ ನನಗೆ ಇವಳನ್ನ ಮರೆಯಕ್ ಆಗ್ತಾ ಇಲ್ಲ. ನನ್ ಮಗಳನ್ ನೋಡ್ಕೊಳಕ್ ನಾನಿದ್ದೀನಿ, ಇನ್ಯಾವಳ ಬರೋದ್ ಬೇಕಾಗಿಲ್ಲ. ಎಷ್ಟು ದಿನ ಅಂತ ನೀನೇ ನೋಡ್ಕೊಳ್ತೀಯೋ? ಹೆಣ್ಮಕ್ಳು ಬಾಳೆ ಗಿಡತ್ತರ, ಬೇಗ ಬೆಳೆದು ವಯಸ್ಸಿಗೆ ಬಂದ್ಬಿಡ್ತಾರೆ. ಅವ್ರ ಪ್ರಾಬ್ಲಮ್ ನೆಲ್ಲ ಗಂಡ್ಸಾದ್ ನಿನ್ ಹತ್ರ ಹೇಳ್ಕೊಳಕ್ ಆಗತ್ತೇನೋ? ಹೋಗ್ಲಿ, ನಾನಾದ್ರೂ ನೋಡ್ಕೊಳ್ಳೋಣ ಅಂದ್ರೆ ಅಲ್ಲಿವರೆಗ್ ನಾನ್ ಬದುಕಿರ್ತೀನೋ ಇಲ್ಲೋ. ನಿನ್ನೆ ಕೂಡ ನಿಮ್ ಸೋದರತ್ತೆ ಬಂದೋದ್ರು, ರಾಗಿಣಿ ನಿನ್ಗೋಸ್ಕರನೇ ಕಾಯ್ಕೊಂಡಿದಾಳಂತೆ, ಬಂದ ಸಂಬಂಧನೆಲ್ಲ ಬೇಡ ಅಂತಿದಾಳಂತೆ. ಹೌದಾ? ಹ್ಮ್. ನೀನ್ ಅವಳನ್ ಮದ್ವೆ ಆಗು, ನಿನ್ ಮಗಳಿಗೆ ಒಳ್ಳೆ ತಾಯಿ ಆಗ್ತಾಳೆ, ನಿನಗೂ ಒಳ್ಳೆ ಹೆಂಡತಿ ಆಗ್ತಾಳೆ. ನೋಡೋ ಹೇಗ್ ಲಕ್ಲಕ ಅಂತಿದಾಳೆ. ಲಕ್ಲಕ 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 ಅಂತಿದ್ರೆ ನೀನೇ ಮದ್ವೆ ಆಗು. ಅಯ್ಯೋ ನೋಡ್ದ್ಯಾ, ನೀನ್ ನಮ್ಮನ್ ಬಿಟ್ಟು ಹೋಗಿದ್ರಿಂದ ನನ್ಗತಿ ಏನಾಯ್ತು ಅಂತ? ದಿವ್ಸ ನಮ್ಮಮ್ಮ ನನ್ ತಲೆ ತಿಂತೀರ, ಇನ್ನೊಂದ್ ಮದ್ವೆ ಆಗು ಇನ್ನೊಂದ್ ಮದ್ವೆ ಆಗು ಅಂತ. ನೀನೇ ನನ್ನ ಹೃದಯದಲ್ಲಿ ತುಂಬಿರುವಾಗ ನಾನ್ ಹ್ಯಾಗ ಮದ್ವೆ ಆಗ್ಲಿ? ಹೇಳು. ಸೆಲ್ಫ್ ಹಿಪ್ನೋಸಿಸ್ ಅಂದ್ರೆ ಸ್ವಸಂಮೋಹಿನಿ ಬಗ್ಗೆ ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿದಿನ ನೀವು ಬಹಳಷ್ಟು ನೀವೇ ಸ್ಫೂರ್ತಿ ತುಂಬಿಕೊಬೇಕಾದಾಗ ಕಣ್ಣು ಮುಚ್ಕೊಂಡು ಟ್ರೈ ಟು ಗೋ ಟು ಟ್ರಾನ್ಸ್. ಕಮ್ ಆನ್, ಐ ಕ್ಯಾನ್ ಡೂ ಇಟ್, ಐ ಕ್ಯಾನ್ ಸಕ್ಸೀಡ್, ಯಸ್ ಐ ಗಾಟ್ ದ ಪವರ್, ಯಾ ಹಾ ಯಾ. ಆಗ ನಿಮ್ಗೆ ಡಿಫರೆನ್ಸ್ ಗೊತ್ತಾಗುತ್ತೆ. ಟ್ರೈ ಮಾಡಿ ನೋಡೋಣ. ಪರವಾಗಿಲ್ಲ, ಒಂದ್ ರೀತಿ ವರ್ಕೌಟ್ ಆಗ್ತಾ ಇದೆ. ಮುಂದೆ ಟ್ರೈ ಮಾಡೋಣ. ನಿಮಗೆ ಟೆನ್ಷನ್ ಜಾಸ್ತಿ ಆಗಿ ಎಮೋಷನಲ್ ಆಗಿ ಬಿ ಪಿ ಜಾಸ್ತಿ ಆದಾಗ ಯು ಕ್ಯಾನ್ ಟ್ರೈ ದಿಸ್. ಹಾಗೆಯೇ ಕಣ್ಣು ಮುಚ್ಕೊಂಡು ರಿಲ್ಯಾಕ್ಸ್, ಕೂಲ್ ಡೌನ್, ಕೂಲ್ ಡೌನ್. Nothing has happened to me. I am perfectly all right. ನನಗೆ ಏನು ಆಗ್ಲಿಲ್ಲ. ಕೂಲ್ ಡೌನ್, ಕೂಲ್ ಡೌನ್. ಈಗ
ನಿಮಗೆ ಡಿಫರೆನ್ಸ್ ಗೊತ್ತಾಗುತ್ತೆ. ಕೂಲ್ ಡೌನ್ ಕೂಲ್ ಡೌನ್ ಕೂಲ್ ಡೌನ್ ತಿಂಗಾ ಸಾಕು ಕೂಲ್ ಡೌನ್ ಕೂಲ್ ಡೌನ್ ಕೂಲ್ ಡೌನ್. ಅಬ್ಬಾ ಎಷ್ಟು ಸಮಾಧಾನ ಆಯ್ತು. ವೆರಿ ಗುಡ್. ಈ ಪ್ರೋಗ್ರಾಮ್ ಅನ್ನು ಡೈಲಿ ನೋಡಬೇಕು, ಮರಿಬಾರದು. ಮಂಗಳೂರಲ್ಲಿ ಸರಣಿ ಸ್ಫೋಟದಿಂದ 8 ಜನ ಸತ್ತರಂತೆ. ಅಲ್ಲಲ್ಲಲ್ಲ ಡೆಂಗು ಜ್ವರ ಬಂದು 10 ಜನ ಬಲಿ. ಕೃಷ್ಣಪ್ಪರೇ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಇವತ್ತು ಪೇಪರ್ ನೋಡಿರ ನೀವು, ಎಂತ ದುರಂತದ ಸುದ್ದಿ ಇದೆ. ಮಂಗಳೂರಲ್ಲಿ ಸರಣಿ ಸ್ಫೋಟದಿಂದ 8 ಜನ ಸತ್ತರಂತೆ. ದುರಂತ ಅವರೇ, ನನಗೀಗ ಅರ್ಜೆಂಟ್ ಕೆಲಸ ಇದೆ, ಸಾಯಂಕಾಲ ಸಿಗ್ತೀನಿ. ಸರಿ ಸರಿ ಸರಿ, ಸಾಯಂಕಾಲ ಬಂದ್ಬಿಡಿ ಬೇಗ. ಇನ್ನೊಂದಿಷ್ಟು ನ್ಯೂಸ್ ಕಲೆಕ್ಟ್ ಮಾಡಿ ಇಟ್ಟಿರ್ತೀನಿ. ಮನೆ ವಿಷಯದ ಬಗ್ಗೆ ಸ್ವಲ್ಪ ಕಾಳಜಿನೇ ಇಲ್ಲ ನಿಮ್ಗೆ. ಹೋಗ್ರಿ, ತರಕಾರಿ ತಗೊಂಡ್ಬನ್ನಿ, ಹೋಗ್ರಿ. ಹೊಟ್ಟೆ ಕಣೆ ಹೊಟ್ಟೆ. ನರಸಿಂಹ ಸ್ಟಾಪ್ ಸ್ಟಾಪ್ ಸ್ಟಾಪ್. ನರಸಿಂಹ ವಿಷಯ ಗೊತ್ತಾಯ್ತಾ ನಿನ್ಗೆ? ಮಂಗಳೂರಲ್ಲಿ ಸನ್ನಿಯ ಅಪಘಾತಕ್ಕೆ 8 ಜನ ಬಲಿಯಾದ್ರಂತೆ. 10 ರೂಪಾಯಿ ಲಾಸಿಗೆ 1 ಲಕ್ಷ ರೂಪಾಯಿ ಕಳ್ಕೊಂಡ್ರಂತೆ. ಡೆಂಗು ಜ್ವರ ಬಂದು ತಲ್ಲಣಿಸಿ 10 ಜನ ಸತ್ತರಂತೆ. ರೀ ಮಿಸ್ಟರ್ ದುಷ್ಯಂತ್ ರಾವ್ ಅವರೇ, ನಿಮ್ ತಂದೆ ನಿಮ್ಗೆ ದುಷ್ಯಂತ್ ರಾವ್ ಅನ್ನೋ ಹೆಸರಿಡೋ ಬದಲು ದುರಂತ ರಾವ್ ಅನ್ನೋ ಹೆಸರಿಟ್ಟಿದ್ರೆ ಬಹಳ ಚೆನ್ನಾಗಿರೋದು. ನನಗೆ ಅರ್ಜೆಂಟ್ ಕೆಲಸ ಇದೆ, ಬರ್ತೀನಿ. ಈ ದೇಶದ ತುರಂತದ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ ಈ ನರಸಿಂಹಂಗೆ. ಚೇ ತಪ್ಪ ಮಾಡ್ಬಿಟ್ಟೆ. ತಪ್ಪೇರೆ ಮಾಡಿದ್ರ ಬಿಡಿರಿ ಪೊಲೀಸ್ ಸ್ಟೇಷನ್ಗೆ. ಬೇಕ್ರ ಆಹ ಫ್ರೀ ಆಗಿದ್ದಾರೆ, ಏನಾದ್ರೂ ಗೆಟ್ಟ ನೋಡೇ ಬಿಡ್ತೀನಿ. ಏನ್ ನಿಮ್ಮಿ ಅವರೇ ಬಂದಿಲ್ಲಪ್ಪ ತಲೆ ತಿನ್ನೋದಕ್ಕೆ? ತುಂಬಾ ಫ್ರೀ ಆಗಿದ್ದಂಗಿದ್ದೀರಾ? ಇಟ್ಸ್ ಓಕೆ ಇಟ್ಸ್ ಓಕೆ, ಫ್ರೀ ಆಗಿರಿ. ಅಲ್ಲ ಕಾಫಿಗೇನಾದ್ರೂ ಬರ್ತೀರಾ ಅನ್ಕೊಂಡೆ. ಒಂದೇ ಸಾಕು, ರೂಮ್ಗೆ ಕರೀತಾನೆ. ಫ್ರೀ ಆಗಿರಿ ಫ್ರೀ ಆಗಿರಿ. ಬಿಟ್ರೆ ಬುರ್ಕ ಹಾಕೊಂಡು ಬರುವಂಗಿದ್ದಾಳೆ. ಅಲ್ಲೆಲ್ಲ ಆಫೀಸ್ ಜನಗಳು ಹೆಂಗಿರ್ತಾರೆ, ಲಡ್ಡು ಲಡ್ಡು ಇದ್ದಂಗೆ ಇರ್ತಾರೆ. ಇದು ಒಂದು ಲಡಾಸ್ ಗಿರಾಕಿ, ಎಲ್ಲ ನಮ್ ಬಾಸ್ ಟೇಸ್ಟಿಗೆ ತಕ್ಕಂಗಿದಾರಪ್ಪ. ಈ ಆಫೀಸ್ ಅಲ್ಲಿ ಇರೋರೆಲ್ಲ ಲಡಾಸ್ಗಳೇ. ಸರ್ ನಿಮಗೆ 100 ವರ್ಷ ಆಯುಷ್ಯ ಸರ್, ಇಷ್ಟೊತ್ತು ನಿಮ್ಮನ್ನೇ ನೆನೆಸ್ತಾ ಇದ್ದೆ. ಗುಡ್ ಮಾರ್ನಿಂಗ್ ಸರ್.
ಸತ್ಯಮೂರ್ತಿ ಸರ್ ಕಮ್ ಟು ಮೈ ಚೇಂಬರ್ ಸರಿ ಸರ್ ಅದು ಒಂದು ಲಡಾ ಸದ್ರೆ ಇದು ಒಂದು ಲಡಾ ಏ ಆರ್ಮುಗಂ ಸಾಕ್ ನಿಲ್ಸು ನಿನ್ ಸೊಳ್ಳೆ ರಾಗಾನ ನನಗೆ ಬೈದ್ರೆ ನೀನ್ ಯಾಕೆ ಬಳತಾ ಇದೀಯಾ ಅಯ್ಯೇ ಅಯ್ಯೋ ಮೊನ್ನೆ ಟಿವಿಯಲ್ಲಿ ಮಿಡ್ ನೈಟ್ ಮಸಾಲಾ ನೋಡ್ಕೊಂಡು ಬೇಜಾನ್ ಥಿಂಕ್ ಮಾಡಿದೀನಿ ಸರ್ ಏನ್ ಯೋಚನೆ ಮಾಡಿದ್ರಿ ಹೇಳಿ ಸರ್ ಒಬ್ಬ ಹುಡುಗ ನಿಂತ್ಕೊಂಡ್ ಗಡ್ಡ ಕೆರ್ಕೊಳ್ತಾ ಇರ್ತಾನೆ ಪಕ್ಕದಲ್ಲಿ ಟೂ ಪೀಸ್ ಅಲ್ಲಿ ಒಂದು ಹುಡುಗಿ ಬಾಯಿ ಬಿಟ್ಕೊಂಡು ನೋಡ್ತಾ ಇರ್ತಾಳೆ ಸತ್ಯಮೂರ್ತಿ ನಾವು ಮಾಡ್ತಾ ಇರೋದು ಗಂಡಸರು ಗಡ್ಡ ಕೆರೆಯೋ ಬ್ಲೇಡ್ ಆಡೋ ಗೊತ್ತಾಯ್ತಾ ನಾನು ಗಂಡಸರು ಗಡ್ಡ ಕೆರೆಯೋ ಬ್ಲೇಡ್ ಬಗ್ಗೆನೆ ಹೇಳ್ತಾ ಇದೀನಿ ಸರ್ ಗಂಡಸರು ಬ್ಲೇಡ್ ಆಡಿಗೆ ಹುಡುಗಿಯರ ಯಾಕ್ರಿಬೇಕು ಸರ್ ಗ್ಲಾಮರ್ ಸರ್ ಗ್ಲಾಮರ್ ಈಗಿನ ಕಾಲದಲ್ಲಿ ಎಲ್ಲದಕ್ಕೂ ಗ್ಲಾಮರೇ ಬೇಕು ಈಗ ಟೆನಿಮ್ ಆಫ್ಟರ್ ಸೇವ್ ಲೋಷನ್ ತಗೊಳ್ಳಿ ಒಬ್ಬ ಹುಡುಗ ಲೋಷನ್ ಹಚ್ಕೊಳ್ತಾ ಇರ್ತಾನೆ ಅದನ್ನ ನೋಡಿದ್ದಿಬ್ರು ಹುಡುಗಿಯರು ಟೂ ಪೀಸ್ ಅಲ್ಲಿ ಅವನ ಹಿಂದೆ ಓಡೋರು ಬರ್ತಾನೆ ಅದನ್ನ ನಾನು ನೋಡಿದೀನಿ ಅವ್ರೇನ್ ಶೇವಿಂಗ್ ಲೋಷನ್ ಹಚ್ಕೊಳಕ್ ಬರ್ತಾರೆ ಗ್ಲಾಮರ್ ಸರ್ ಗ್ಲಾಮರ್ ಹೌದು ಆ ಹುಡುಗಿಯರ್ ನೋಡಿದ್ಮೇಲೆ ನಾನು ಡೆನಿಮ್ ಲೋಷನ್ ಯೂಸ್ ಮಾಡ್ತಿರೋದು ನೋಡಿದ್ರ ಅದಕ್ಕೆ ಹೇಳೋದು ಗ್ಲಾಮರ್ ಬೇಕು ಅಂತ ಪಕ್ಕದಲ್ಲಿ ಒಬ್ಬ ಹುಡುಗಿ ಇದ್ರೆ ಹುಡುಗನಿಗೂ ಗಡ್ಡ ಕೆರ್ಕೊಳಕ್ ಮೂಡ್ ಬರೋದು ಯು ಆರ್ 100% ರೈಟ್ ಎಸ್ ಹೌದು ನನ್ ತಲೆಗೆ ಹೊಳಿಲಿಲ್ಲ ನಿಮ್ ತಲೆಯಲ್ಲಿ ಏನಾದ್ರು ಇದ್ರೆ ತಾನೇ ಹೊಳಿಯೋಕೆ ಏನಂದ್ರಿ ಆ ನಿಮ್ಮಂತ ಡೀಸೆಂಟ್ ಪೀಪಲ್ ಗಳು ಹುಡುಗಿಯರ ಬಗ್ಗೆ ಯೋಚನೆ ಮಾಡಲ್ವಲ್ಲ ಸರ್ ಅದಕ್ಕೆ ಹೊಳಿಲಿಲ್ಲ ಯು ಆರ್ ರೈಟ್ ಐ ಸೇ ಐ ಆಮ್ ಆಲ್ವೇಸ್ ರೈಟ್ ಸರ್ ಅರೆ ಟಚ್ ಅಪ್ ಬೇಗ ಮುಗಿಸಮ್ಮ ಟೈಮ್ ಆಯ್ತು ಕಮ್ ಆನ್ ಬಾಯ್ಸ್ ರೆಡಿ ಏ ಡೈಲಾಗ್ ಹೇಳಪ್ಪ ಒಂದ್ಸರಿ ಆರೋಗ್ಯವಾದ ಕೆಲಸಕ್ಕೆ ಉಪಯೋಗಿಸಿ 6 o'clock ನೈಟ್ ಫಾರ್ ಈಚ್ ಅದರ್ ಬ್ಲೇಡ್ ಸರಿ ಬ್ಲೇಡ್ ಗು ಮೇಡ್ ಫ್ರಿಜ್ ಗು ಏನ್ ಸಂಬಂಧ ಸರ್ ನಮ್ದು ಎರಡು ಕಡೆ ಕರೆ ಡಬಲ್ ಎಡ್ಜ್ ಬ್ಲೇಡ್ ರೀ ಓಹೋ ಕಾಮಿನಿ ಪ್ರೊಡ್ಯೂಸರ್ ಬಂದ್ರು ಬಾಮ್ಮ ಸರ್ ದಾರಿ ಬರ್ಲ ನೀ ಅಲ್ಲೇ ನಿಂತ್ಕೊಳ ಸರಿ ಸರ್ ಹಲೋ ಸರ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಶೀಸ್ ಅವರ್ ಮಾಡೆಲ್ ಕಾಮಿನಿ ಹಲೋ ಸರ್ ಹಲೋ ತುಂಬಾ ಬ್ಯೂಟಿಫುಲ್ ಆಗಿದ್ದೀರಾ ಥ್ಯಾಂಕ್ ಯು ಸರ್ ನಂದಲ್ವಾ ಸರ್ ಸೆಲೆಕ್ಷನ್ ಬನ್ನಿ ಸರ್ ಸ್ಪಾಟ್ಗೆ ಓಕೆ ಓಕೆ ನಡಿ ರೇ ಕ್ಯಾಮರಾಮ್ಯಾನ್ ಎಷ್ಟೊತ್ತಿಗೆ ಲೈಟಿಂಗ್ ಮಾಡ್ತೀರಾ ಬನ್ನಿ ಇಲ್ಲಿಗೆ ಹಾ ರೆಡಿ ರೆಡಿ ಸರ್ ಓಕೆ ರೆಡಿ ಟೇಕ್ ರೀ ಡೈರೆಕ್ಟ್ರೆ ಏನ್ ರಿಹರ್ಸಲ್ ಮಾಡ್ತಿದ್ದೀರಾ ರಿಹರ್ಸಲ್ ಅಲ್ಲ ಸರ್ ಟೇಕ್ ವಾಟ್ ಟೇಕು ಸರ್ ಟೇಕು ರೀ ನಾವು ಮಾಡ್ತಿರೋದು ಬ್ಲೇಡ್ ಅಡ್ವರ್ಟೈಸ್ಮೆಂಟ್ ಇಲ್ಲ ಗಜಗವಿರ ವೃತ್ತದ ಅಡ್ವರ್ಟೈಸ್ಮೆಂಟ್ ಯಾಕ್ ಸರ್ ಈಗ ಕೇಳ್ತಿದ್ರಾ ಬ್ಲೇಡ್ ಅಡ್ವರ್ಟೈಸ್ಮೆಂಟ್ ಸರ್ ಮಾಡ್ತಿರೋದು ಈ ಕಾಸ್ಟ್ಯೂಮ್ ಅಲ್ಲಿ ಮಾಡಿದ್ರೆ ನಮ್ ಬ್ಲೇಡ್ ಅನ್ನ ನಾಯಿ ಕೂಡ ಮೋಸೋದಿಲ್ಲ ಗ್ಲಾಮರ್ ಬೇಕು ಗ್ಲಾಮರ್ ಎಸ್ ಎಸ್ ರೀ ನಾನು ಅವತ್ತೇ ಹೇಳಿದ್ನಲ್ರಿ ಸರ್ ಈಗ ಏನ್ ಮಾಡ್ಬೇಕಂತಾರೆ ಸರ್ ಮೊದ್ಲು ಅವಳು ಬಟ್ಟೆ ಬಿಚ್ಚಾಕ್ರಿ ರೀ ಆ ಕಾಸ್ಟ್ಯೂಮ್ ಅಲ್ಲಿ 50% ರಿಡ್ಯೂಸ್ ಮಾಡ್ರಿ ಎಲ್ಲಮ್ಮ ನಿನ್ 50% ಟ್ಯಾಲೆಂಟ್ ತೋರ್ಸು ಓಕೆನಾ ಸರ್ ಈಗ ಓಕೆನಾ ಸರ್ ನಾಟ್ ಓಕೆ ಇನ್ನೂ 50% ಕಟ್ ಮಾಡ್ರಿ ಸರ್ ಈಗ ಅಲ್ಲಿರೋದೇ 50% ಸರ್ ಅದು ಕಟ್ ಅಂದ್ರೆ ಏನ್ ಬೆತ್ತಲೇನಾ ಸರ್ ನೋ 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 ಈಗ ಇರೋದ್ರಲ್ಲಿ 50% ಕಟ್ ಮಾಡಿ ಇನ್ನೂ 50% ಟ್ಯಾಲೆಂಟ್ ತೋರ್ಸಮ್ಮ ಈಗ ಸರ್ ಈಗ ಓಕೆನಾ ಸರ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ರೀ ಸರ್ ಇನ್ನು ಎತ್ತಿದ್ರೆ ಸೆನ್ಸರ್ ನವರ ಬ್ಲೇಡ್ ಹಾಕ್ಬಿಡ್ತಾರೆ ಸರ್ ಅಯ್ಯೋ ನಾವೇ ಅವ್ರ ಬ್ಲೇಡ್ ಹಾಕ್ಬಿಡಣ ಓಲಿ ನೀವೇ ಒಂದು ಐಡಿಯಾ ಹೇಳಿ ಸರ್ ಹಾ ಇಲ್ಲ ನೋಡಿ ಅಂತರ್ಮಾಲಿ ಮಾಡಿದ್ಲಲ್ಲ ನಾಚ್ ನಾಚ್ ಹಾಗಿರ್ಬೇಕು ಅಷ್ಟೇನಾ ಇಲ್ಲಮ್ಮ ಒಂದ್ಸರಿ ನಾಚಿಕೆ ಬಿಟ್ಟು ನಾಚಮ್ಮ ಇದು ಇದು ಸರ್ ನಾನು ಟ್ಯಾಲೆಂಟ್ ತೋರ್ತಿಲ್ಲ ಸರ್ ನಿನ್ ಟ್ಯಾಲೆಂಟ್ ಯಾವ ನೋಡ್ತಾನೆ ಮುಚ್ಕೊಂಡು ನಿಂತ್ಕೊಳ್ಳಲೆ ಏ ಟಚ್ ಅಪ್ ಬುಕ್ಸ್ ಅಮ್ಮ ಬೇಗ ಬೇಗ ಆಯ್ತು ಸರ್ ಓಕೆ ನಮ್ಮ ಎಷ್ಟೊತ್ತು ಏನಮ್ಮ ಟಚ್ ಅಪ್ ನನಗ್ ಮಾಡಲ್ವಾ ಮಾಡಿಡ ಸರ್ ಈ ಟಚ್ ಅಪ್ ಬರೀ ಮುಖಕ್ ಮಾತ್ರ ಮಾಡದ ಮಾತಾಡಿದ್ರೆ ಮಾಯ ಆಗ್ಬಿಡ್ತಾರಲ್ಲ ಹಲೋ ಸರ್ ಓ ನೀವಿನ್ನು ಇಲ್ಲೇ ಇದ್ದೀರಾ ಹೌದು ಸರ್
ನೀವಿನ್ನೂ ಇಲ್ಲೇ ಇದ್ದೀರಲ್ಲ, ಅದಕ್ಕೆ ನಾನು ಇಲ್ಲೇ ಇದ್ದೀನಿ. ಓ, ಲಿಫ್ಟ್ ಏನಾದ್ರೂ ಬೇಕಾಗಿತ್ತಾ? ಹ್ಞೂ ಸರ್, ಒಂಥರ ಲಿಫ್ಟೇ ಸರ್. ಎಲ್ಲಿಗೆ? ಕಾರುಡಿಗೆ. ನಿಮ್ ಹತ್ರ ಮಾತಾಡ್ಬೇಕಿತ್ತು. ಇಲ್ಲೇ ನಿಂತ್ಕೊಂಡು ಮಾತಾಡೋಣ ಹೇಳಿ. ನೋಡಿದವ್ರು ಏನಾದ್ರು ಅನ್ಕೊಳ್ತಾರೆ ಸರ್. ಕಾರೊಳಗೆ ಹೋಗೋಣ, ಬನ್ನಿ ಸರ್. ಕಮಾನ್. ಎಸ್ ಎಸ್, ಯು ಆರ್ ರೈಟ್, ಬನ್ನಿ. ನಾಚಿಕೆನ ಸರ್? ಇಲ್ಲಪ್ಪ, ಹಾಗೇನಿಲ್ಲ. ತೊಡೆ ಮೇಲೆ ಮಚ್ಚೆ ಇದ್ರೆ ಲಕ್ಕ ಅತ್ತಾರೆ. ನಿಮ್ಗೆ ಇದೆಯಾ ಸರ್? ಇಲ್ಲಪ್ಪ, ಇಲ್ಲ ಇಲ್ಲ. ನನ್ ತೊಡೆ ಮೇಲೆ ಕಾಸಾಗ್ಲದ ಮಚ್ಚೆ ಇದೆ, ನೋಡ್ತೀರಾ? ಬೇಡ ಬೇಡ. ಕಂಪನಿಗೆ ನೀವೇ ಬಾಸ್ ಅಂತೆ? ಹೌದೌದು. ನಾನು ಬೆಂಗಳೂರಿಗೆ ಟಾಪ್ ಮಾಡೆಲ್ ಸರ್. ಹೌದಾ? ಹೌದು ಸರ್. ನಿಮ್ ಆಡ್ ಫಿಲ್ಮ್ಸ್ಗೆಲ್ಲ ನನ್ನೇ ಕರಿಬೇಕು ಸರ್. ಕರೀತೀರಾ ಸರ್? ನಿಮ್ ಕಣ್ಣು ತುಂಬಾ ಸೆಕ್ಸಿ ಆಗಿದೆ ಸರ್. ಐ ಕಾಂಟ್ ಕಂಟ್ರೋಲ್ ಸರ್. ಸರ್, ನಮ್ ಮೇಡಮ್ ಇಲ್ಲ ಸರ್. ನಿಮ್ ಮೇಡಮ್ ನ ನಮ್ ಬಾಸ್ ವಿಚಾರಿಸ್ಕೊಳ್ತಾ ಇದಾರೆ. ಬಾ ಕೂತ್ಕೋ. ಬೇಡ ಸರ್. ಕೂತ್ಕೊಳ್ಳಮ್ಮ, ಪರವಾಗಿಲ್ಲ. ನೀನೇ ಇಷ್ಟು ಚೆನ್ನಾಗಿದ್ಯಾ, ನೀನ್ ಯಾಕೆ ಮಾಡಲಾಗ್ಬಾರ್ದು? ಅಯ್ಯೋ ಅಯ್ಯೋ, ನಿಜವಾಗ್ಲೂ ಇಲ್ಲ. ನಿನ್ನ ಮುಖ ನೋಡು, ನಿನ್ನ ಕಣ್ಣು ನೋಡು, ನಿನ್ನ ತುಟಿ ನೋಡು, ನಿನ್ನ ಕೂದಲು ನೋಡು, ಎಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ಮಾಡಲಾಗಕ್ಕೆ ನಿನ್ನ ಹತ್ರ ಎಲ್ಲ ಮೈಕಟ್ಟು ಇದೆ. ಬೇಡ ಬೇಡ. ಯಾಕೆ ಸರ್? ಇದು ತಪ್ಪು ತಪ್ಪು. ಇದರಲ್ಲಿ ಏನ್ ತಪ್ಪು ಸರ್? ಕಮಾನ್ ಸರ್, ಕಮಾನ್. ಯಾಕೆ ಸರ್, ಟ್ರಾಫ್ ಆಗೋಯ್ತಾ? ಡಾಕ್ಟರ್ ಹತ್ರ ಮೊದಲು ಚೆಕ್ ಮಾಡಿಸ್ಕೊಡಿ. ಕೈಗೆ ಬಂದದ್ದು ಬಾಯಿಗೆ ಬರ್ಲಿಲ್ವೇ? ಏನ್ ಮೇಡಮ್, ಸ್ವರ್ಗ ನೋಡ್ಕೊಂಡು ಬಂದ್ರ? ಸ್ವರ್ಗನ ಬರೀ ನರ್ಕ. ನಿಮ್ ಬಾಸ್ ಇದಾರಲ್ಲ, ಒಬ್ಬ ವೇಸ್ಟ್ ಫೆಲೋ. ಮತ್ತೆ ಅಷ್ಟೇ. ನಿಮ್ ಬಾಸ್ ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಸಿ, ನಡಿಯೇ. ಸರ್, ನೀವೊಬ್ರು ವೇಸ್ಟ್ ಫೆಲೋ ಅಂತ ಹೊರಟೆ ಹೋದ್ಲಲ್ಲ ಸರ್. ಸರ್, ಎಂತ ಒಳ್ಳೆ ಚಾನ್ಸ್, ಗೋಲಿ ಹೊಡೆದ್ ಬಿಟ್ರಲ್ಲ ಸರ್. ಏನಾದ್ರೂ ಪ್ರಾಬ್ಲಮ್? ಅದಕ್ಕೆ ಯಾಕೆ ವರಿ ಮಾಡ್ಕೊಳ್ತೀರಾ? ಬನ್ನಿ ಸರ್, ನನಗೆ ಗೊತ್ತಿರೋ ಡಾಕ್ಟರ್ ಹತ್ರ ಹೋಗೋಣ, ಇಲ್ಲ ಅಂದ್ರೆ ಏನಾದ್ರೂ ಟ್ರೈ ಮಾಡೋಣ. ಚೇ, ನನ್ ಪ್ರಾಬ್ಲಮ್ ಅದಲ್ಲ ಸತ್ಯಮೂರ್ತಿ. ಮತ್ತೆ ಪಾಪ ಪ್ರಜ್ಞೆ, ಪರಸ್ಥಿತಿನ ಮುಟ್ಬಿಟ್ಟೆ. ಮುಟ್ಟಿದ್ರೆ ಅದ್ ಹೆಂಗ್ ಪಾಪ ಆಗುತ್ತೆ ಸರ್? ಸರ್,
ಬೇರೆ ಏನಾದರೂ ಸತ್ಯಮೂರ್ತಿ ಪರಸ್ತ್ರೀನ ಮುಟ್ಲೇಬಾರ್ದು ಪರಸ್ತ್ರೀನ ಮುಟ್ಟೋದು ತಪ್ಪು ಅಂದ್ರೆ ಸ್ವಂತ ಸ್ತ್ರೀನಾದ್ರೂ ಇಟ್ಕೋಬೇಕು ಸರ್ ಅದು ಬೇಡ ಇದು ಬೇಡ ಆಸೆ ಮಾತ್ರ ಬೆಟ್ಟದಷ್ಟು ಅಂದ್ರೆ ಹೇಗೆ ಸರ್ ಸರ್ ನಾನು ಹೇಳೋದನ್ನ ಕೇಳಿ ನೀವು ಇನ್ನೊಂದು ಮದುವೆ ಮಾಡ್ಕೊಳ್ಳಿ ಎಷ್ಟು ದಿನ ಅಂತ ಈ ಆಸೆ ಹೀಗೆ ಬಚ್ಚಿಟ್ಕೊಳ್ತೀರಾ ಸರ್ ಹೇಳ್ತಿ ಸತ್ರ ಇನ್ನೊಂದು ಮದುವೆ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ಸರ್ ಈ ನನ್ನನ್ನೇ ನೋಡಿ ಮತ್ತೆ ಅವಳು ಸತ್ತು ನಾನು ಸುಮ್ಮನಿದ್ದ ಎರಡನೇ ಅವಳ ಮಾಡ್ಕೊಂಡೆ ಅವಳು ನೆಗೆದು ಬಿದ್ದು ಹೋದ್ಲು ಆಗ್ಲೂ ನಾನು ಸುಮ್ಮನಿದ್ದ ಮೂರನೇ ಅವಳ ಮಾಡ್ಕೊಂಡು ಹ್ಯಾಪಿ ಆಗಿದ್ದೀನಿ ಸರ್ ಬೆಟರ್ ಯು ಗೆಟ್ ಮ್ಯಾರಿ ಸರ್ ಹೇಳ್ತಿ ಅನ್ನೋಳು ಬಂದ್ರೆ ನಮ್ಮ ಲೈಫೇ ರೀಚಾರ್ಜ್ ಆಗುತ್ತೆ ಸರ್ ಎಸ್ ವಾಟ್ ಯು ಆರ್ ಟೆಲ್ಲಿಂಗ್ ಇಸ್ ರೈಟ್ ಐ ಆಮ್ ಆಲ್ವೇಸ್ ರೈಟ್ ಸರ್ ಹಾಗಾದ್ರೆ ನೀವು ಮದುವೆಗೆ ಒಪ್ಕೊಂಡಂಗ ಆಯ್ತು ನಮ್ ರಾಗಿಣಿನ ಮದ್ವೆ ಆಗೋದಕ್ಕೆ ನಮ್ಮ ಅಣ್ಣನ ಮಗ ನರಸಿಂಹ ಒಪ್ಕೊಂಡ್ಬಿಟ್ನಂತೆ ರೀ ಹೌದಾ ದೇವ್ರೇ ರೀ ರಾಗಿಣಿ ಇಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಒಪ್ಕೊಂಡ್ಬಿಟ್ಟಂತೆ ಕಣೆ ಹೌದಾ ರಾಗಿಣಿ ಅಂತೂ ನಿನ್ನ ಅದೃಷ್ಟ ಕೂಡ ಬಂತು ಕಣೆ ನಮ್ಮನ್ನು ಆಸ್ತಿ ಬೇರೆ ಯಾರಿಗೂ ಹೋಗುತ್ತೆ ಅನ್ಕೊಂಡ್ಬಿಟ್ಟಿದೆ ಸತ್ಯ ಎಲ್ಲ ನಿನ್ಗೆ ಸೇರುತ್ತೆ ನಿನ್ಗೊಂದು ಗಂಡ್ ಮಗು ಅಂತ ಹುಟ್ಟುಬಿಟ್ರೆ ಎಲ್ಲ ಆಸ್ತಿನೂ ನಿನ್ ಮಗುದೆ ಕಣೆ ಆಸ್ತಿ ಹೇಗ್ ಮತ್ತೊಬ್ರು ಪಾಲಾಗುತ್ತೆ ಅಂತ ನಾನು ನೋಡೇ ಬಿಡ್ತೀನಿ ಏನು ನೀನ್ ಇಲ್ದಿದ್ರೆ ಏನಂತೆ ನಾನೇ ಅವ್ರ ಮನೇಲಿ ನಿಂತು ನಿನ್ ಮಗಳನ್ನ ಕಾಪಾಡ್ತೀನಿ ನಿನ್ ಗಂಡ ದೊಡ್ಡ ನಯವಂಚಕ ನನ್ ಮೊಮ್ಮಗಳಿಗೆ ಫಲತಾಯಿ ತಂದು ಅನ್ಯಾಯ ಮಾಡ್ತಿದ್ದಾನೆ ಮೊದ್ಲು ನಿನ್ ಗಂಡನ್ಗೆ ಮುಖ ಕುಗಿಯೋತ್ತರ ನಾಲ್ಕು ಮಾತು ಕೇಳೇ ಕೇಳ್ತೀನಿ ನೀವು ಸರಿಯಾದ ನಿರ್ಧಾರನೇ ತಗೊಂಡಿದ್ದೀರಾ ಅಳಿ ಅಂದ್ರೆ ನನಗಂತೂ ಬಾದ ಮೇಲ್ ಕುಡಿದಷ್ಟು ಸಂತೋಷ ಆಯ್ತು ಅತ್ತೆ ನಾನು ನನಗೋಸ್ಕರ ಮದ್ವೆ ಆಗ್ತಾ ಇಲ್ಲ ಇವಳಿಗೋಸ್ಕರ ಇವಳಿಗೊಬ್ಬ ತಾಯಿ ಇರ್ಲಿ ಅಂತ ಮದ್ವೆ ಆಗ್ತಿದ್ದೀನಿ ಅಷ್ಟೇ ನನಗ್ ಗೊತ್ತು ಅಳಿ ಅಂದ್ರೆ ನಿಮ್ದು ಚಿನ್ನದಂತ ಮನ್ಸು ಅಂತ ಇನ್ನೊಂದ್ ಮದ್ವೆ ಮಾಡ್ಕೊಳ್ಳಿ ಅಂತ ನಾನೇ ನಿಮ್ಗೆ ಹೇಳ್ಬೇಕು ಅಂತಿದ್ದೆ ಆದ್ರೆ ಹೇಗ್ ಹೇಳೋದು ಅಂತ ಇಂದು ಮುಂದೆ ನೋಡ್ತಿದ್ದೆ ಈಗ ನಾನ್ ಅನ್ಕೊಂಡಿದ್ದೆ ನಡೀತಿದೆಯಲ್ಲ ನನ್ಗ ಅದೇ ಸಮಾಧಾನ ಸರಿ ನಾನು ಊರು ಹೋಗ್ತೀನಿ ಅಳಿ ಅಂದ್ರೆ ಏನು ಊರು ಹೋಗ್ತಿದ್ದೀರಾ ನೋ 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 ಸಾಧ್ಯನೇ ಇಲ್ಲ ಅತ್ತೆ ನನ್ ಮದ್ವೆ ಆಗಿ ಸಂಸಾರ ಸೆಟ್ಲ್ ಆಗೋ ತನಕ ಈ ಮಗು ರಾಗಿಣಿ ಹೊಂದ್ಕೊಳ್ಳೋ ತನಕ ನೀವ್ ಇಲ್ಲಿರ್ಲೇಬೇಕು ಅದು ನಾನ್ ಯಾಕೆ ನಿಮ್ಮಿಬ್ರ ಬದ್ದಿ ಅಳಿ ಅಂದ್ರೆ ನಾನ್ ಊರು ಹೋಗ್ತೀನಿ ಅತ್ತೆ ಅತ್ತೆ ನೀವು ನಮ್ ತಾಯಿ ಸಮಾನ ನಿಮ್ಮನ್ನ ಉಳಿಸ್ಕೊಳ್ಳೋ ಅಧಿಕಾರ ನನಗಿಲ್ವಾ ಪ್ಲೀಸ್ ಅತ್ತೆ ಸರಿ ನಿಮ್ ಇಷ್ಟ ಅಳಿ ಅಂದ್ರೆ ಅತ್ತೆ ನೀವ್ ಮಾಡೋ ಈ ಬಾದಾಮಿ ಹಾಲು ಬಹಳ ಸೂಪರ್ ಆಗಿರುತ್ತೆ ಇನ್ಮೇಲ್ ನಂಗ್ ದಿವಸ ಒಂದ್ ಲೋಟ ಬಿಸಿ ಬಾದಾಮಿ ಹಾಲನ್ನ ನೀವೇ ನಂಗ್ ಮಾಡ್ಕೊಡ್ಬೇಕು ಆಗ್ಲಿ ಅಳಿ ಅಂದ್ರೆ ಬಾ ಪುಟ್ಟಿ ಹೋಮ್ವರ್ಕ್ ಮಾಡಂತೆ ಬಿಸಿ ಬಾದಾಮಿ ಹಾಲಲ್ವೋ ಮೈ ಬಿಸಿ ಆರೋ ಬಾದಾಮಿ ಹಾಲನ್ನೇ ಮಾಡ್ಕೊಡ್ತೀನಿ ನಿನ್ ಮದುವೆ ಒಂದು ಮುಗಿಲಿ ಹಠ ಮಾಡ್ಬಾರ್ದು ಹೊಟ್ಟೋಗು ಈಗಲೇ ನೋಡ್ಕೊಡ್ತೀನಿ ಕೊಡು ಅಣ್ಣಪ್ಪ ಪುಟ್ಟಿ ಹಠ ಮಾಡಿದ್ರೆ ನಂಗೆ ಕೆಟ್ಟ ಸಿಟ್ಟು ಬರುತ್ತೆ ಆಮೇಲೆ ನೋಡುವಂತೆ ಹೊಟ್ಟೋಗು ಈಗ್ಲೇ ನಮ್ ಪುಟ್ಟಿ ಹೀಗ್ ಮಾಡ್ತೀರಾ ಇನ್ನು ನಿಮ್ಗೊಂದ್ ಮಗು ಆದ್ರೆ ನಮ್ ಪುಟ್ಟಿನೇ ಹುಡ್ದು ತಿನ್ಬಿಡ್ತೀರಾ ನೋಡ್ತೀರಿ ನಿಮ್ಗೆ ಮಗುನೇ ಹುಡ್ತಿರೋ ಹಾಗೆ ಮಾಡ್ತೀರಿ ನೋಡು ತಾಳಿ ಕಟ್ಟಿ ಏ ಅಳುಮುಗಂ ಏ ಶುಭ ಕಾರ್ಯ ನಡೀತಾ ಇದೆ ಯಾಕೋ ಅಳ್ತಾ ಇದ್ಯಾ ನಗ ನಗ್ತ ಅಕ್ಷತೆ ಹಾಕು ಅಂತೂ ನನ್ ಮಗನ್ ಮದ್ವೆ ಆಯ್ತೆ ನಿಂಗೆ ಹೂನ್ರೆ ಬಾ ನೂರು ವರ್ಷ ಸಂತೋಷವಾಗಿ ಬಾಳಿ ಅಂತೂ ನನ್ನ ಆಸೆ ಪೂರೈಸಿದೆಯಲ್ಲ ಸುಖವಾಗಿರಿ ಸುಖ ಅನ್ನೋದೇ ಇರಬಾರ್ದು ನಿಮ್ಗೆ ಹಾಗ್ ಮಾಡ್ತೀನಿ ವರ್ಷ ತುಂಬೋದ್ರೊಳಗೆ ಒಂದ್ ಗಂಡ್ ಮಗುನ ಹೆತ್ತು ಸುಖವಾಗಿರಿ ಗಂಡ್ ಮಗು ಆದ್ರೆ ಹೆಣ್ಮಗು ಆದ್ರೆ ಎರಡು ಒಂದೇ ಅತ್ತೆ ಅಳಿ ಅಂದ್ರೆ ಹೆಣ್ಮಕ್ಳು ಇವತ್ತು ಇಲ್ಲಿರ್ತಾರೆ ನಾಳೆ ಗಂಡನ ಮನೆ ಹೊರಟೋಗ್ತಾರೆ ಆದ್ರೆ ಗಂಡ್ ಮಕ್ಳು
ಇಲ್ಲೇ ಇದ್ದು ಆಸ್ತಿ ನೋಡ್ಕೋತಾರೆ. ಈಗಾಗಲೇ ನಿಮ್ಗೊಂದು ಹೆಣ್ಮಗು ಇದೆ, ಈಗ ನಿಮಗ್ ಬೇಕಾಗಿರೋದು ಗಂಡು ಮಗು ಮಾತ್ರ. ನೀವು ಬೇಗ ಹೊರಡಿ ಅಣಿ ಅಂದ್ರೆ ಮುಹೂರ್ತ ಸಮಯ ಮೀರ್ ಹೋಗುತ್ತೆ. ಮುಹೂರ್ತ ಮೀರ್ ಹೋಗುತ್ತಾ? ನಾನಿರ್ತೀನಿ ಇವ್ರಿಗೆ ಮುಹೂರ್ತ. ಈ ಜನ್ಮದಲ್ಲಿ ಇವರಿಗೆ ಮಕ್ಕಳಾಗಬಾರ್ದು. ಹೊರಡಿ ಹೊರಡಿ. ಬನ್ನಿ ಅಲ್ಲಿ ಅಂದ್ರೆ ಬನ್ನಿ. ಏನತ್ತೆ ನೀವು ಇಲ್ಲಿದ್ದೀರಾ? ನಮಸ್ಕಾರ ಮೇಡಮ್. 100 ವರ್ಷ ಚೆನ್ನಾಗಿ ತಗೊಳ್ಳಿ. ನೀವಿನ್ ಹೊರಡಿ ಅಳಿ ಅಂದ್ರೆ ನಿಮ್ಗೆ ಸ್ವೀಟ್ಸ್ ಇಷ್ಟ ಅಂತ ಎಲ್ಲಾ ತರ ಸ್ವೀಟ್ಸ್ ತರಿಸಿ ನಿಮ್ ರೂಮ್ ಅಲ್ಲಿ ಇರಿಸಿದೀನಿ. ಅದನ್ನೆಲ್ಲ ಚೆನ್ನಾಗಿ ತಿಂದು ವರ್ಷದೊಳಗಡೆ ಒಂದು ಸಿಹಿ ಸುದ್ದಿ ಕೊಡ್ಬೇಕು. ಎಂತ ಕೆಲ್ಸ ಆಗೋಯ್ತು? ಈ ಸ್ವೀಟ್ಸ್ ಎಲ್ಲ ಬೋಲ್ಡ್ ಮಾಡ್ಬಿಡ್ತೀನಿ. ಸರಿ ನಿನಗೆ ಹಲೋ, ಯಾರು ಬಾಸ? ಹಲೋ 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 ಹಲೋ. ಅತ್ತೆ ಯಾರ್ದಂತೆ ಫೋನು? ಯಾರೋ ಬಾಸ್ ಅಂತೆ. ಓಹೋ, ಅತ್ತೆ ಅದು ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದೆ, ಅದಕ್ಕೆ ಲ್ಯಾಂಡ್ ಲೈನ್ ಮಾಡಿರ್ಬೇಕು. ನೀವು ಮಲ್ಕೊಳ್ಳಿ. ಸರಿ. ಸತ್ಯ ಯಾರು ನೋಡಲಿಲ್ಲ. ಅಯ್ಯಯ್ಯೋ, ಏನಾಯ್ತು ಮಾವ? ಯಾರು ಬಿದ್ದೆ? ಮೂಗಿ ಏಟ್ ಬಿದ್ಬಿಡ್ತು. ಅಯ್ಯಯ್ಯೋ, ಮೊದಲನೇ ರಾತ್ರಿನೇ ಮೂಗ ಅಪ್ಪಚ್ಚಿ ಆಗೋಯ್ತಲ್ಲ ಮಾವ. ನಮ್ ಫಸ್ಟ್ ನೈಟ್ ಎಕ್ಸ್ಪ್ರೆಸ್ ಟೈರ್ ಪಂಚರ್ ಆಗೋಯ್ತು. ಈಗ ಏನ್ ಮಾಡೋದು ಮಾವ? ಇನ್ನೇನ್ ಮಾಡೋದು, ಸ್ವಲ್ಪ ಬಜ್ಞೆ ಮಾಡೋದು, ಮಲಗೋದು. ನಡಿ, ಒಂದು ದುರಂತ ನ್ಯೂಸ್ ಇಲ್ವಲ್ಲ ಸತ್ಯಮೂರ್ತಿ? ಓ, ಏನ್ ದುರಂತ? ಹೇಗಿದ್ಯಾ? ಆಫೀಸ್ ಕಡೆ ಬಂದೇ ಇಲ್ಲ. ಯಾಕೆ? ಅಲ್ಲೆಲ್ಲಾದ್ರೂ ದುರಂತ ನಡೀತ? ಏನ್ ದುರಂತ ಇದು? ರಿಟೈರ್ಡ್ ಆದ್ಮೇಲೂ ನೀನ್ ಹಳೆ ಬುದ್ಧಿ ಬಿಡ್ಲಿಲ್ವಲ್ಲ. ನಾನು ಹೋಗ್ತೀನಪ್ಪ, ಬಾಸ್ ಕಾಯ್ತಾ ಇದಾರೆ. ಓ, ನರಸಿಂಹನ್ ಮನೆಗ? ಅಲ್ಲೂ ದುರಂತ ನಡೀತ? ಅಯ್ಯೋ ಪುಣ್ಯಾತ್ಮ, ಅಲ್ಲಿ ಯಾವ ದುರಂತನೂ ನಡೆದಿಲ್ಲ. ನೋಡು, ಅಲ್ಲೆಲ್ಲ ಆಕ್ಸಿಡೆಂಟ್ ಆಯ್ತು ನೋಡು. ಹೋಗ್ ನೋಡು. ಮನೆಗೆ ಯಾಕೆ ಬರಕ್ ಹೇಳಿದ್ರು? ಗುಡ್ ಮಾರ್ನಿಂಗ್ ಸರ್. ಏನ್ ಸರ್ ಇದು ನಿಮ್ ಮೂಗು? ಎಲ್ ತೋರ್ಸಕ್ ಹೋಗಿದ್ರೆ? ಎಲ್ಲೂ ಇಲ್ಲ ರೀ. ಅದು ನಿನ್ನೆ ರಾತ್ರಿ ಏನಾಯ್ತು ಅಂದ್ರೆ? ನಿನ್ನೆ ರಾತ್ರಿ ನಿಮ್ ಫಸ್ಟ್ ನೈಟ್ ಅಲ್ವಾ ಸರ್? ಫಸ್ಟ್ ನೈಟ್ ಅಲ್ಲಿ ಯಾರಾದ್ರೂ ಮೂಗು ತಗೊಂಡೋಗಿ. ಎಷ್ಟೇ ನಡೀರಿ, ಆಫೀಸ್ ಗೋಣ, ಬರ್ತೀನಿ ನಾನು. ಸರ್, ಈ ಕಂಡೀಷನ್ ಅಲ್ಲಿ ಹ್ಯಾಕ್ ಸರ್ ಆಫೀಸ್? ನಾನು ಆಫೀಸ್ ಬರ್ಲೇಬೇಕು, ಇಂಪಾರ್ಟೆಂಟ್ ಆಡ್ ಡಾಕ್ಯುಮೆಂಟ್ ಚೆಕ್ ಮಾಡೋದಿದೆ. ಸತ್ಯಮೂರ್ತಿ ಸರ್, ಮೂಗು ಸರಿ ಮಾಡೋದಕ್ಕೆ ಏನಾದ್ರೂ ಒಂದು ಐಡಿಯಾ ಹೇಳ್ರಿ. ಆಳ ಜೀವನ್ ಮೂಗು ಅಪ್ಪಚ್ಚಿ ಆದ್ರೆ ನಾನೇನಪ್ಪ ಮಾಡೋದು? ಸರ್, ಹೇಗಾದ್ರೂ ಬೆಂಗಳೂರು ಸಿಟಿಯಲ್ಲಿ ಪೊಲ್ಯೂಷನ್ ಜಾಸ್ತಿ ಇದೆ, ಒಂದು ಪೊಲ್ಯೂಷನ್ ಮಾಸ್ ತಗೊಂಡು ಹಾಕೊಂಡ್ಬಿಟ್ರೆ? ಯುವರ್ ರೈಟ್ ಐ ಸರ್. ಐ ಆಮ್ ಆಲ್ವೇಸ್ ರೈಟ್ ಸರ್. ಬೇಗ ಬೇಗ ಮಾಸ್ಕ್ ತಗೊಂಡ್ಬನ್ನಿ, ಈಗ ತಗೊಂಡ್ಬರ್ತೀನಿ ಸರ್. ಸರ್, ನಿಮ್ ಹತ್ರ ಈ ಪೊಲ್ಯೂಷನ್ ಮಾಸ್ಕ್ ಇದೆಯಾ? ಇಲ್ವಲ್ಲ ಸರ್. ಎಲ್ಲಪ್ಪ ಹುಡ್ಕೋದು? ನಿಮ್ ಹತ್ರ ಮೂಗಿಗೆ ಹಾಕೋ ಮಾಸ್ಕ್ ಇದೆಯಾ? ಇಲ್ಲ ಸರ್. ಏನ್ ಸಿಕ್ಸ್ ಹೊಡಿತ ಮಗ? ಇರೋ ಪಿಸ್ ಹೊಡ್ಕೊ ಬರ್ತೀನಿ. ಪೊಲ್ಯೂಷನ್ ಮಾಸ್ಕ್ ಇಲ್ಲೇ ಸಿಕ್ಬಿಡ್ತಾನಪ್ಪ. ನನ್ ಗಾರ್ಡು ಥೌ, ಜನ ಇದನ್ನ ಬಿಡಲ್ಲಪ್ಪ. ಸಿಕ್ತ
ಸಿಕ್ತೇನ್ರಿ? ಸಿಕ್ತು ಸರ್, ತಗೊಳ್ಳಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಇದೇನ್ರಿ ಬ್ಯಾಟ್ಸ್ಮನ್? ಸರ್, ಈಗ ಬೆಂಗಳೂರಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗ್ಬಿಟ್ಟೈತಲ್ಲ ಸರ್, ಅದಕ್ಕೆ ಮಾಸ್ಕ್ ಪೊಲ್ಯೂಟ್ ಆಗ್ಬಿಟ್ಟೈತೆ. ಇವರ್ ರೈಟ್ ಐ ಸರ್, ಐ ಆಮ್ ಆಲ್ವೇಸ್ ರೈಟ್ ಸರ್. ಬನ್ನಿ ಹೊರಡೋಣ. ನೋಡಿದ್ರ ಸರ್ ಹೆಂಗಿದೆ ನನ್ನ ಸೆಲೆಕ್ಷನ್? ಫಾರಿನ್ ಮೇಡ್, ತುಂಬಾ ಕಷ್ಟಪಟ್ಟು ತಂದಿದ್ದೀನಿ. ದಿಸ್ ವೇ ಐ ಆಮ್ ಫೀಲಿಂಗ್ ವೆರಿ ಕಂಫರ್ಟಬಲ್. ಕಮ್ ಆನ್. ಏನ್ರಿ ಹಾಗ ನೋಡ್ತಿದಾರೆ? ಹೈಟೆಕ್ ಫ್ಯಾಷನ್ ನೋಡಿ ಹುಡುಗರೆಲ್ಲ ಸ್ಟನ್ ಆಗ್ಬಿಟ್ಟವೆ ಸರ್. ಏನೋ ಮಗ, ಮೂಗಲ್ಲ ಬ್ಯಾಟಿಂಗ್ ಮಾಡಿದಾನ ಅವನು. ಹೈಟೆಕ್ ಸಿಟಿ ಪೊಲ್ಯೂಟೆಡ್ ಸಿಟಿ ಆಗ್ಬಿಟ್ಟಿದೆ. ಡಸ್ಟ್ ಅಲರ್ಜಿ ಯಾವ್ದೇ ಇರ್ಲಿ ಅಂತ ಮಾಸ್ಕ್ ಹಾಕೊಂಡ್ ಬಂದಿದ್ರಿ. ನೀವೆಲ್ಲರೂ ನಾಳೆಯಿಂದ ಇದೇ ರೀತಿ ಮಾಸ್ಕ್ ಹಾಕೊಂಡ್ ಬರ್ಬೇಕು ಆಯ್ತಾ? ಆರ್ಮಗಂ, ನೀವ್ ಯಾಕ್ರೆ ಹೇಳ್ತಾ ಇದ್ದೀರಾ ಮಾಸ್ಕ್ ಹಾಕೊಳ್ಳೋದಕ್ಕೆ ಇಷ್ಟ ಇಲ್ವಾ ನಿಮ್ಗೆ? ನೀವ್ ಹಾಕೊಂಡಿರೋದು ಮಾಸ್ಕ್ ಅಲ್ಲ ಸರ್, ಇನ್ನರ್ ಗಾರ್ಡ್. ಕ್ರಿಕೆಟ್ ಹುಡುಗರು ಬಾಲ್ ಬಿದ್ದು ಡ್ಯಾಮೇಜ್ ಆಗ್ತಿರ್ಲಿ ಅಂತ ಅದನ್ನ ಇಲ್ಲ ಹಾಕೊಂಡಿರ್ತಾರೆ ಸರ್. ಸರ್, ನಿಮ್ಮ ಮಾಸ್ಕ್ ಇದನ್ನ ನೀವು ಫುಲ್ ಡೇ ಹಾಕೊಂಡ್ ಕುತ್ಕೋಬೇಕು, ಅದೇ ನಿಮ್ ಪನಿಶ್ಮೆಂಟ್. ಹಾಸಿಗೆ ಮೇಲೆ ಮಲ್ಲಿಗೆ ಹೂ ಇರ್ ತಾಮು ಇಲ್ಲ ಜರಿನ್ ಇಲ್ಲ, ಹೋಗ್ ಮಲ್ಕೋ ಹೋಗು, ನಾಳೆ ಬೇಗ ಸ್ಕೂಲಿಗೆ ಹೋಗ್ಬೇಕು. ಮದುವೆ ಆದ ಎರಡನೇ ದಿನಕ್ಕೆ ಮಗುನ ಓಡಿಸ್ತೀಯೇನೋ? ಇದು ಮಾಡ್ತೀನಿ, ಬನ್ನಿ ಬನ್ನಿ, ಎಲ್ಲ ಬನ್ನಿ. ಸೀರಿಯಲ್ ಬರೋ ಟೈಮ್ ಆಗೋಯ್ತು. ಇನ್ನು ನಿದ್ದೆ ಮಾಡಿಲ್ವಾ ನೀವೆಲ್ಲ? ಇಷ್ಟ ಬೇಗ ನಿದ್ದೆ ಮಾಡದ? ಇನ್ನು ನಾವೆಲ್ಲ ಪ್ರೀತಿ ಇಲ್ಲದ್ಮೇಲೆ ಸೀರಿಯಲ್ ನೋಡಿಲ್ಲ? ಈ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಕಟ್ಕೊಂಡು ನೀವೇನ್ ಮಾಡ್ತೀರಾ? ಚೆನ್ನಾಗಿ ರೆಸ್ಟ್ ತಗೊಳ್ಳಿ, ಚೆನ್ನಾಗಿ ನಿದ್ದೆ ಮಾಡ್ಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ಡಾಕ್ಟರ್ ಏನಲ್ಲಿ ಅಂದ್ರೆ ಸಾವಿರ ಹೇಳ್ತಾರೆ, ಅವ್ರು ಹೇಳದಂಗೆಲ್ಲ ಕೇಳಕ್ ಆಗುತ್ತಾ? ಅತ್ತೆ, ಹಾಗೆಲ್ಲ ಕೇರ್ಲೆಸ್ ಮಾಡಬಾರ್ದು. ಡಾಕ್ಟರ್ ಹೇಳ್ತಾರೆ ಅಂದ್ಮೇಲೆ ಅದಕ್ಕೊಂದು ಅರ್ಥ ಇದ್ದೇ ಇರುತ್ತೆ. ಹಾ, ಕರೆಕ್ಟ್ ಕರೆಕ್ಟ್, ಡಾಕ್ಟರ್ ಹೇಳೋದ್ರಲ್ಲಿ ಅರ್ಥ ಇರುತ್ತೆ. ನಂಗೆ ಯಾಕೋ ನಿದ್ದೆ ಬರ್ತಾ ಇದೆ. ನನಗೂ ಆರು ಗಂಟೆಯಿಂದ ಆಕಳಿಕೆ ಬರ್ತಾನೆ ಇದೆ. ನಾನು ಹೋಗ್ತೀನ್ರವ ಮನೆಗೆ. ನನಗೂ ಯಾಕೋ ನಿದ್ದೆ ಬರ್ತಾ ಇದೆ. ಮತ್ತೆ ನಿಂತಿದ್ದೀರಾ? ಹೋಗಿ ಮಲ್ಕೊಳ್ಳಿ. ಇದು ಹೇಳಿ ಅಂದ್ರೆ ಬಾದಾಮಿ ಹಾಲು ಮಾಡ್ಕೊಡ್ತೀನಿ. ಹ್ಞೂ ಸರಿ ಸರಿ, ಬೇಗ ಮಾಡಿ. ಡಾಕ್ಟರ್ ಆಗ್ತೀಯ ನೀನು? ಆಗು ಆಗು, ಡಾಕ್ಟರ್ಗೆ ನನ್ನ ಮೆಡಿಸಿನ್ ಹಾಕ್ತೀನಿ. ರಾಗಿಣಿ ಬಂದೆ ದೊಡ್ಡಮ್ಮ. ಕಳ್ಳ ಮಾವ. ಏನ್ ದೊಡ್ಡಮ್ಮ? ತಗೋ, ನಿನ್ ಗಂಡನ್ಗೆ ಬಾದಾಮಿ ಹಾಲು ಕೊಡು. ಸರಿ ದೊಡ್ಡಮ್ಮ. ನಿಮ್ ಫೇವ್ರೇಟ್ ಬಾದಾಮಿ ಹಾಲು. ನಿನ್ ರೂಮಲ್ಲಿ ವೇಟ್ ಮಾಡ್ತಿರೋ, ಬರ್ತೀನಿ. ಬೂಸ್ಟ್ ಇಸ್ ದಿ ಸೀಕ್ರೆಟ್ ಆಫ್ ಆರ್ ಎನರ್ಜಿ. ಬಾದಾಮ್ ಎಲ್ ಇಸ್ ದಿ ಸೀಕ್ರೆಟ್ ಆಫ್ ಮೈ ಎನರ್ಜಿ. ಬಿಡೋದಲ್ಲ, ಎತ್ ಬಿಡ್ತೀನಿ. ಯಾಕೆ ಮಾವ ಹೀಗ್ ಬಿಟ್ಬಿಟ್ಟೆ?
ಬಿಡು ಅಂದಿಯಲ್ಲ ಅದಕ್ಕೆ ಬಿಟ್ಬಿಟ್ಟೆ. ಅಯ್ಯೋ ಬಿಡು ಅಂದ್ರೆ ಈಗ ಬಿಡೋದು. ಯಾಕ ಮಾವ ಸುಸ್ತಾದಾಗಿದ್ಯಾ? ಇಲ್ವಲ್ಲ, ಏನೂ ಇಲ್ವಲ್ಲ. ಏನಾದ್ರೂ ವೀಕ್ನೆಸ್? ವೀಕ್ನೆಸ್? ನನಗ ಐ ಆಮ್ ಸಿಂಹ, ನರಸಿಂಹ. ಕಬಳ ಕಬಳ ಇದ್ದಂಗಿದೆ ನೋಡು ನೋಡು. ಬಾಡ್ ಹೋದ ಬದನೆಕಾಯಿ ಇದ್ದಾಗಿದೆ. ನಂಗ್ ಮರ್ತೆ ಹೋಗಿತ್ತು, ಇವತ್ ರಾತ್ರಿ ಟಿವಿಲಿ ತಾಯಿ ಕಳ್ಳು ಪಿಕ್ಚರ್ ಇದೆಯಂತೆ, ನಾನು ಅದನ್ನ ನೋಡ್ಲೇಬೇಕು. ನೀ ಮಲ್ಕ. ಅಯ್ಯೋ ಇವತ್ತು ಅಷ್ಟೇನಾ? ಗುಡ್ ಮಾರ್ನಿಂಗ್ ಎವ್ರಿಬಡಿ. ಏ ವೆಲ್ಕಮ್ ವೆಲ್ಕಮ್. ಬನ್ನಿ ಮೇಡಮ್, ನಾನ್ ನಿಮಗೆ ಏನ್ ಮಾಡಬಹುದು ಮೇಡಮ್? ವಾಚ್, ಐ ಮೀನ್ ವಾಟ್ ಕ್ಯಾನ್ ಐ ಡೂ ಫಾರ್ ಯು ಅನ್ನೋದನ್ನ ಕನ್ನಡದಲ್ಲಿ ಹೇಳಿದೆ. ನಾನು ನಿಮ್ಮ ಬಾಸ್ ನ ನೋಡಬೇಕು. ಶೂರ್ ಶೂರ್, ಕಮ್ ಆನ್ ಪ್ಲೀಸ್, ಕಮ್ ಆನ್ ಪ್ಲೀಸ್, ಕಮ್ ಆನ್ ಪ್ಲೀಸ್, ಕಮ್ ಆನ್ ಪ್ಲೀಸ್, ಕಮ್. ಸರ್ ಹಲೋ. ಹಲೋ, ಬನ್ನಿ ಕೂತ್ಕೊಳ್ಳಿ. ಸತ್ಯಮೂರ್ತಿ. ಗೊತ್ತಾಯ್ತು ಸರ್, ಗೊತ್ತಾಯ್ತು. ಕ್ಯಾರಿ ಆನ್ ಕ್ಯಾರಿ ಆನ್. ಮತ್ತೆ ನನ್ನನ್ನ ಕರೀಲೇ ಇಲ್ವಲ್ಲ ಸರ್? ಮತ್ತೆ ಅದು ನಾನು ಹೊಸ ಇಡೋದು ಮಾಡ್ಲೇ ಇಲ್ಲ. ಮಾಡದೇ ಇದ್ರೆ ಏನಾಯ್ತು ಸರ್? ಮಾಡಿದ್ರೆ ಮಾತ್ರ ಕರಿಬೇಕು. ಏನಾಯ್ತು ಸರ್? ಏನಿಲ್ಲ ಸರ್. ಆವತ್ತು ನೋಡಿದ್ರೆ ಭುಜ ಅಲ್ಲಾಡಿಸ್ತಾ ಇದ್ರಿ, ಇವತ್ ನೋಡಿದ್ರೆ ಕೈ ಅಲ್ಲಾಡಿಸ್ತಾ ಇದ್ದೀರಾ. ಹಾಗೇನಿಲ್ಲ ಸರ್. ನಿಮ್ ಆಡ್ಗೆಲ್ಲ ನನ್ನನ್ನೇ ಕರಿಬೇಕು ಸರ್, ಪ್ಲೀಸ್ ಮಿಸ್ ಮಾಡ್ಬೇಡಿ. ಹಾ ಖಂಡಿತ ಕರಿತೀನಿ, ನನಗೆ ತುಂಬಾ ಕೆಲಸ ಇದೆ. ಇಫ್ ಯು ಡೋಂಟ್ ಮೈಂಡ್. ಓಕೆ ಸರ್, ಬೈ. ಮೇಡಮ್ 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 ಮೇಡಮ್, ಏನ್ ಮೇಡಮ್ ಇಷ್ಟು ಬೇಗ ಹೊರಟ್ಬಿಟ್ರೆ? ಮತ್ತೆ ನಾವಿಬ್ರು ಯಾವಾಗ ಸೇರೋದು? ಐ ಮೀನ್ ವೆನ್ ಶಾಲ್ ವಿ ಮೀಟ್ ಅಗೇನ್ ಅಂತ ಕನ್ನಡದಲ್ಲಿ ಹೇಳಿದೆ ಮೇಡಮ್. ನೆಕ್ಸ್ಟ್ ನಿಮ್ಮ ಆಡ್ ಶೂಟಿಂಗ್ ಗೆ ನನ್ನನ್ನ ಕರೆದಾಗ. ಓಕೆ ಬೈ ಬೈ. ಹಲೋ, ಯಾವಾಗ ಹೌದಾ ಸಾರ್? ಏನಾಯ್ತು ಏನಾಯ್ತು? ನಿಮ್ ಹೆಂಡತಿ ಸತ್ತೋಗ್ಬಿಟ್ರತ್ತೆ ಸಾ. ಹೌದಾ? ಓ ಕಂಟ್ರೋಲ್ ಯುವರ್ ಸೆಲ್ಫ್ ಆರ್ಮುಗಮ್. ಆ ಬ್ರಹ್ಮ ಈ ಭೂಮಿ ಮೇಲೆ ಎಷ್ಟು ದಿನ ರೈಸ್ ತಿನ್ನೋ ಯೋಗ ಬರ್ದಿದಾನೋ ಅಷ್ಟೇ ದಿನ ಪ್ರಾಪ್ತಿ ಆಗೋದು. ಯು ಟೇಕ್ ಇಟ್ ಈಸಿ. ನನ್ ಕೈ ಏನಾಯ್ತಂತೆ ಸರ್? ಅವ್ರಿಂತ ಸತ್ತೋದ್ರಂತೆ. ಓ ಗಾಡ್, ಟೇಕ್ ಇಟ್ ಈಸಿ ಕಂಟ್ರೋಲ್. ಮಿಸ್ಟರ್ ಆರ್ಮುಗಮ್, ವೆರಿ ಸಾರಿ ಟು ಹಿಯರ್ ಇಟ್, ವೆರಿ ಸಮಾಧಾನ ಮಾಡ್ಕೊ. ಈ ವಯಸ್ಸಲ್ಲಿ ನಿಮ್ಮ ನಿಮ್ ಹೆಂಡತಿ ಸತ್ತಿದ್ದು ಬ್ಯಾಡ್ ಲಕ್ ಆರ್ಮುಗಮ್. ನೋಡಿ, ನನಗೂ ಫಸ್ಟ್ ವೈಫ್ ಸತ್ತೋದ್ಲು, ಆದ್ರೆ ನಾನು ಸಹಿಸ್ಕೊಂಡಿಲ್ವಾ? ಲೈಫ್ ಅಂದ್ರೆ ನದಿ ಇದ್ದಾಗೆ ಅದು ಹರಿತನೇ ಇರುತ್ತೆ. ಇವನೇ ಕಳ್ತಾ ಇದ್ದಾನೆ. ಇಟ್ಸ್ ರಿಯಲಿ ಕನ್ಫ್ಯೂಸಿಂಗ್. ವಾಟ್ ಇಸ್ ದಿಸ್ ಸತ್ಯಮೂರ್ತಿ? ಹಲೋ, ಸತ್ಯಮೂರ್ತಿ ನಿಮ್ ಫೋನ್. ಹಲೋ, ನಾನೇ ಮಾತಾಡ್ತಾ ಇರೋದು. ಸಾವ್ ಎಷ್ಟು ಗಂಟೆಗೆ ಆಯ್ತ್ರಿ? ಆಹಾ, ಒಂದೆರಡು ಹಾರ ತಗೊಂಬಂದು ಹಾಕ್ಬಿಟ್ಟು ಆ ಬಾಡಿನ ಹರಿಶ್ಚಂದ್ರ ಘಾಟಿಗೆ ಒಂದು ಆರು ಗಂಟೆ ಅಷ್ಟೊತ್ತಿಗೆ ಎತ್ತಾಕೊಂಡ್ ಬನ್ನಿ. ನಾನು ಡ್ಯೂಟಿ ಮುಗಿಸ್ಕೊಂಡು ಅಲ್ಲಿಗೆ ಬರ್ತೀನಿ. ಬಾಡಿನ ಡಿಸ್ಪ್ಯಾಚ್ ಮಾಡಿಬಿಟ್ಟು ನೀವು ಆ ಕಡೆ ಹೋಗಿ, ನಾನು ಈ ಕಡೆ ಬರ್ತೀನಿ. ಓಕೆ, ಹ್ಯಾವ್ ಎ ನೈಸ್ ಡೇ. ಮನುಷ್ಯನೋ ಇಲ್ಲ ರಾಕ್ಷಸನೋ, ಫೀಲಿಂಗ್ಸೇ ಇಲ್ವಲ್ಲ.
ಪರವಾಗಿಲ್ಲ, ಫೀಲಿಂಗ್ಸ್ ಇದೆ. ಕಂಟ್ರೋಲ್ ಯುವರ್ ಸೆಲ್ಫ್ ಮಿಸ್ಟರ್ ಸತ್ಯಮೂರ್ತಿ. ಸತ್ತವ್ರು ವಾಪಸ್ ಬರ್ತಾರೆ ಹೇಳಿ. ನಾನು ಅದಕ್ಕೆಲ್ಲ ಸರ್ ಅಳ್ತಾ ಇರೋದು. ಮತ್ತಿನ್ ಯಾರೇಂತಿ ಸತ್ತೋದ್ರು? ಅಯ್ಯೋ, ಸತ್ತಿರೋ ನನ್ನ ಹೇಳ್ತೀನಿ ಸರ್, ಆದ್ರೆ ಇವತ್ತು ರಾತ್ರಿ ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದೀನಿ ಸರ್. ಓ ಗಾಡ್, ದಿಸ್ ಇಸ್ ಹಾರಿಬಲ್. ಏನ್ ಮಿಸ್ಟರ್ ದುರಂತರಾವ್, ವಿಷಯ ಗೊತ್ತಾಯ್ತ ನರಸಿಂಹ? ಪಕ್ಕದ ಮನೆ ಗೆಸ್ಟ್ ಹೌಸ್ ಓನರ್ ಮಗನಿಗೆ ಮದ್ವೆ ಆಯ್ತಂತೆ. ಓ, ಅದು ಒಂದ್ ಸೆನ್ಸೇಷನ್ ನ್ಯೂಸ್. ನಿಮ್ಗೆ ಫಸ್ಟ್ ನೈಟ್ ಇಲ್ಲೇ ಅರೇಂಜ್ ಮಾಡಿದಾರಂತೆ, ಅದಕ್ಕೆ ಹುಡುಗ ಬರೋದನ್ನೇ ಕಾಯ್ತಾ ಇದ್ದೀನಿ. ಅವನ್ ಫಸ್ಟ್ ನೈಟ್ ನೀವೇ ಯಾಕೆ ಕಾಯ್ತೀರಾ? ಏನಾದ್ರೂ ಸೆನ್ಸೇಷನಲ್ ನ್ಯೂಸ್ ಸಿಗುತ್ತೇನೋ ಅಂತ. ಅಲ್ ನೋಡಿ, ಕಾರ್ ಬಂದೇ ಬಿಡ್ತು. ಹುಡುಗ ಹುಡುಗಿ ಒಬ್ಬರನ್ನೊಬ್ಬರನ್ನ ತಪ್ಪಿಕೊಂಡು ಪಬ್ಲಿಕ್ ಅಲ್ಲಿ ಹಾಗೆ ಬರ್ತಾ ಇದ್ದಾರೆ. ಇದು ನಿಜವಾಗ್ಲೂ ಸೆನ್ಸೇಷನಲ್ ನ್ಯೂಸ್ ಅಪ್ಪ. ಇದೇನಿದು, ಆಂಬ್ಯುಲೆನ್ಸ್ ಇಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆ, ಅಲ್ಲೇನೋ ದುರಂತ ನಡೆದಿರ್ಬೇಕು ಅಂತ ಕಾಣಿಸುತ್ತೆ. ಹೋಗಿ ನೋಡ್ಕೊಂಡ್ಬರ್ತೀನಿ. ಈಗ ಇಷ್ಟು ಸಾಕು. ಊಟ ಬೇಡತ್ತೆ. ಹಾಗಾದ್ರೆ ಒಂದ್ ಲೋಟ ಬಾದಾಮಿ ಹಾಲಾದ್ರೂ ಕುಡಿಯಿರಿ. ರಾಗಿಣಿ ತಗೊಳ್ಳಿ. ಸರಿ. ಓಹೋ, ಟ್ರೈನ್ ಓಡಿಸ್ತೀಯ? ಓಡಿಸ್. ನಾನು ಇಂಜಿನ್ಗೆ ಬಾಂಬ್ ಇಟ್ಬಿಡ್ತೀನಿ. ಏನೇ ಟಿಕ್ ಟಿಕ್ ಅಂತ ಗಡಿಯಾರ ಅಷ್ಟೊಂದು ಸ್ಪೀಡ್ ಆಗಿ ಓಡ್ತದೆ, ನೀನ್ ಇಷ್ಟೊಂದು ಲೇಟ್ ಮಾಡಿದ್ರೆ ಹೇಗೆ? ಗಡಿಯಾರೇ ಓಡಿದ್ರೇನು, ನಾನೆಲ್ಲೂ ಓಡೋಗಲ್ಲ ತಾನೆ. ತಗೋ ಹಾಲು. ಲೇ, ಹಾಲು ಆಮೇಲೆ ಕುಡಿತೀನಿ, ಮೊದ್ಲು ಜೇನ್ ಕೊಡು. ತರ್ತೀನಿ. ಆ ಜೇನ್ ಅಲ್ಲ ಕಣೆ, ನಿನ್ ತುಟಿಲಿರೋ ಜೇನು. ಹೋಗು, ನಂಗೆ ನಾಚಿಕೆ ಆಗುತ್ತೆ. ಫಸ್ಟ್ ಲೈಟ್ ಆಫ್ ಮಾಡು. ಹಾ, ಆರ್ಸ್ದೆ. ಈಗ ಎಲ್ಲ ಕಡೆ ಕತ್ಲು, ಈಗ ಮುತ್ಕೊಡು.
ನೀನ್ ಕೂತ್ಕೊ. ಡೋಂಟ್ ವರಿ ಡಾರ್ಲಿಂಗ್. ಅಲ್ಲೇನ್ ಮಾಡ್ತಿದ್ಯ ಮಾವ? ಪಕ್ಕನ ಮನೆ ಬಂದಿರೋ ಫಸ್ಟ್ ನೈಟ್ ಜೋಡಿ ಏನೇನೋ ಮಾತಾಡ್ತಿದ್ದಾರೆ. ಅವ್ರ ವಿಷಯ ನಮ್ಗ್ಯಾಕ್ ಮಾವ? ಹೇ, ನಿಮ್ ಗೊತ್ತಿಲ್ಲ, ಅವ್ರ ಕಾರಿಂದ ಇಳಿದ ಕೂಡ್ಲೇ ರೋಡಲ್ಲ ತಪ್ಕೊಂಡು ಅಷ್ಟು ಕೊಳಕಾಗ ನಡ್ಕೊಂಡವ್ರು, ಇನ್ನು ಮನೆ ಒಳಗೆ ಎಷ್ಟು ಕೊಳಕ ನಡ್ಕೋತಿದಾರೋ ಅನ್ನೋದನ್ನ ಚೆಕ್ ಮಾಡ್ತಾ ಇದೀನಿ. ಇನ್ನು ಸಮಾಜ ಸೇವೆ ಶುರುವಾಯ್ತು. ಡೋಂಟ್ ವರಿ ಡಾರ್ಲಿಂಗ್, ನೀನ್ 5 ನಿಮಿಷ ಸರಿ ಮಾಡ್ತೀನಿ. ಮೊದಲು ಹಾಸಿಗೆ ಮೇಲೆ ಮಲ್ಕೋ. ತಡಿ 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 ತಡಿ, ನಾನೇ ಎತ್ ಮಲಗಿಸ್ತೇನೆ. ಎಲ್ಲಿ ನಿನ್ ಬಲ್ಗಾಲ್ ಸ್ವಲ್ಪ ಆ ಕಡೆ ಇಡು, ಎಡ್ಗಾಲ್ ಈ ಕಡೆ ತಗೋ, ಹಾಗೆ ಸ್ವಲ್ಪ ಸೀರೆ ಮೇಲೆ ಎಳ್ಕೋ. ಈಗಲೇ ನಾಚಿಕೆ ಪಟ್ಕೊಂಡ್ರೆ ಆಮೇಲೆ ಹಾಗೆ. ಎಲ್ಲಿ ಈ ಎಡ್ಗಾಲ್ ಎತ್ತಿ ನನ್ ತೊಡೆ ಮೇಲೆ ಇಡು, ಈಗ ಜಾದು ಮಾಡ್ತೀನಿ ನೋಡು. ತಾಳು, ಹರಳೆಣ್ಣೆ ತರ್ತೀನಿ. ಓ, ಟಿವಿಯಲ್ಲಿ ಹೊಸ ರುಚಿ ಬಂದಾಗೆ, ಇದನ್ನ ಅಲ್ಲಿ ಇಟ್ಕೊಳ್ಳಿ, ಅದನ್ನ ಇಲ್ಲಿ ಇಟ್ಕೊಳ್ಳಿ, ಜೊತೆಗೆ ಹರಳೆಣ್ಣೆ ಇಟ್ಕೊಳ್ಳಿ, ಹರಳೆಣ್ಣೆ ಹಚ್ಚಿ. ಮತ್ತೆ ಫಸ್ಟ್ ನೈಟ್ ಅಂದ್ರೆ ಹೇಗಿರ್ಬೇಕು ಮಾವ? ಫಸ್ಟ್ ನೈಟ್ ಅಂದ್ರೆ ಹಾಡು ಹೇಳ್ಕೊಂಡು ಗಲಾಟೆ ಮಾಡ್ಕೊಂಡು ಇರೋದಲ್ಲ, ಸೈಲೆಂಟ್ ಆಗಿರ್ಬೇಕು. ನೀನಿದ್ದಾಗೆ ಹರಳೆಣ್ಣೆ ಹಚ್ಚಾಯ್ತು, ಈಗ ಜಾದು ಮಾಡ್ತೀನಿ ನೋಡು. ಎಲ್ಲಿ ಕಣ್ಮುಚ್ಚು. ಹೋಯ್ತು ಹೋಯ್ತು, ಹಾಳಾಗೋಯ್ತು ನಮ್ ದೇಶ ಸಂಸ್ಕೃತಿ ಎಲ್ಲ ಹಾಳಾಗೋಯ್ತು. ಎಂತ ಭವ್ಯವಾದ ಸಂಸ್ಕೃತಿ ನಮ್ದು. ಕಾಳಿದಾಸ ಶಾಕುಂತಲ ಬರ್ದ, ವಾಲ್ಮೀಕಿ ರಾಮಾಯಣ ಬರ್ದ, ಕಾಮಸೂತ್ರ ಬರ್ದ, ಇಂತ ಭವ್ಯವಾದ ಸಂಸ್ಕೃತಿ ನಮ್ ದೇಶವನ್ನ ಈ ಯುವಜನಾಂಗ ಹಾಳು ಮಾಡಕ್. ಇದೊಂದು ಸ್ವಲ್ಪ ತಿಕ್ಕರೆ ಎಲ್ಲ ಸರಿ ಹೋಗುತ್ತೆ. ಎಂತ ಕೊಳಕ್ ಮಾತು, ಕಿವಿಯಿಂದ ಕೇಳೋಕ್ ಆಗ್ತಾ ಇಲ್ಲ. ಕೇಳೋಕಾಗಲ್ಲ ಅಂತ ಮತ್ತೆ ಕಿವಿ ಓಡ್ತಾ ಇದೆಯಾ? ಯಾಕಂದ್ರೆ ಇವ್ರು ಇನ್ನೂ ಒಳಗಡೆ ಏನ್ ಕೊಳಕ್ ಮಾತಾಡ್ತಿದಾರ ಅನ್ನೋದು ನನ್ಗೆ ಗೊತ್ತಾಗ್ಬೇಕು. ನೈಟ್ ಹೀಗಾಗೋಯ್ತಲ್ಲೋ. ಡೋಂಟ್ ವರಿ ಡಾರ್ಲಿಂಗ್, ಇನ್ನು ಫುಲ್ ನೈಟ್ ಇದೆ ಮ್ಯಾಚ್ ಆಡೋದಕ್ಕೆ. ಹೌದೌದೌದೌದು, ಒನ್ ಡೇ ಕ್ರಿಕೆಟ್ ಮ್ಯಾಚ್ ಇದ್ದಾಗೆ ಇದು ಒನ್ ನೈಟ್ ಮ್ಯಾಚ್. ಅದಕ್ಕೆ ಆವಾಗಿಂದ ಕ್ರಿಕೆಟ್ ಕಾಮೆಂಟ್ರಿ ಹೇಳ್ದಂಗೆ, ಎತ್ತಿ ಅಲ್ಲಿಡು, ಬೌಲಿಂಗ್ ಮಾಡು, ಬ್ಯಾಟಿಂಗ್ ಮಾಡು, ಎಲ್ಬಿ ಡಬ್ಲ್ಯೂ ಆಯ್ತು, ತೂ ತೂ ತೂ. ಅಯ್ಯೋ ಮಾವ, ಅವ್ರ ಬಗ್ಗೆ ನೀನ್ ಯಾಕೆ ತಲೆ ಕೆಡಿಸ್ಕೋತಿದ್ಯಾ? ಅವ್ರ ಕೆಲ್ಸ ಅವ್ರು ಮಾಡ್ತಾರೆ, ನಿನ್ ಕೆಲ್ಸ ನೀನ್ ಮಾಡು. ನನ್ ಕೆಲ್ಸ ಅಲ್ಲ, ನಾನ್ ಫಿನಿಶ್ ಮಾಡ ಇಲ್ಲಿಗೆ ಬಂದಿರೋದು. ಈಗೇಗಿದೆ ಡಾರ್ಲಿಂಗ್? ಅಪ್ಪ, ಆರಾಮಾಗಿದೆ. ಇದು ಮಂತ್ರದಂಡ, ಮುಟ್ಟಿದ್ರೆ ನವ್ವೆಲ್ಲ ಮಾಯ. ಓಹೋ, ನಿನ್ ಮಂತ್ರ? ಅಯ್ಯೋ, ಇನ್ ತಡಿಯಕ್ ಆಗುದಿಲ್ಲ. ಇವ್ರನ್ನ ಈಗ ಬಿಟ್ಬಿಟ್ರೆ ರಾತ್ರಿ ಎಲ್ಲ ಇವ್ರ ಕ್ರಿಕೆಟ್ ಕಾಮೆಂಟ್ ಕೇಳ್ಬೇಕಾಗತ್ತೆ. ಮಾಡ್ತೇನೆ ಇವರಿಗೆ. ನೀನ್ ಮಲ್ಕೋ. ಓ, ಅಲ್ಲೇನೋ ದುರಂತ ನಡೆದಿರೋ ಹಾಗೆ ಕಾಣಿಸುತ್ತೆ, ಬಾ ನೋಡ್ಕೊ ಬರೋಣ. ನೀವೇ ಹೋಗಿ ನೋಡ್ರಿ. ಸರಿ. ಹೇಗೆ? ಅಯ್ಯೋ, ಗುಡ್ಡ ನನ್ ಮಗ. ಏನೋ ದುರಂತ ನಡೆದಿದೆ ನೋಡೋಣ ಅಂತ ಬಂದ್ರೆ ಏನು ನಡೆದೇ ಇಲ್ವಲ್ಲ. ದುರಂತ ನಡಿಬೇಕಾ? ಈಗ ನಡೀತ ದುರಂತ. ತಲೆ ಮೇಲೆಲ್ಲ ಕಲ್ ಬೀಳ್ತಾ ಇದೆಯಲ್ಲಪ್ಪ, ಇದು ಬಾಣಾಮತಿನೇ. ತಲೆ ತಿರುಗೋ ಅಂತ ಸೆನ್ಸೇಷನಲ್ ನ್ಯೂಸ್. ಏನಾಗ್ತಿದೆ ನನಗೆ? ಏನಾದ್ರೂ ಅಂದರ್ಕ ಪ್ರಾಬ್ಲಮ್? ನೋ 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 ನೋ, ಐ ಆಮ್ ಸಿಂಹ, ನರಸಿಂಹ. ಅಂದರೂ ಸ್ಟ್ರಾಂಗು, ಬಾಹರೂ ಸ್ಟ್ರಾಂಗು.
ಆದ್ರೂ ಯಾಕ್ ಫೇಲ್ ಆಗ್ತಾ ಇದ್ದೀನಿ? ವೈ ಬಾದಾಮೇಲೆ ಕುಡ್ದೆ, ಬಾದಾಮೇಲೆ ಕುಡ್ದ್ಮೇಲೆ ನಂಗೆ ಹೀಗಾಗ್ತಾ ಇರೋದು. ಬಾದಾಮೇಲೆ ಮೊದ್ಲೇ ನಂಗೆ ನನ್ನ ದೇಹಕ್ಕೆ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತ ಕಾಣಿಸುತ್ತೆ. ಎಸ್, ಬಾದಾಮೇಲೆ ಇಂಜುರಿ ಎಷ್ಟು ಹೆಲ್ತ್. ಅದಕ್ಕೆ ನನಗೆ ಇದೇನ್ ಅಳಿ ಅಂದ್ರೆ ಒಬ್ರೇ ಮಾತಾಡ್ಕೊಳ್ತಿದ್ದೀರಾ? ಏನಿಲ್ಲ ಅತ್ತೆ, ಸುಮ್ನೆ ಬೇಜಾರಾಗಿತ್ತು. ಅಳಿ ಅಂದ್ರೆ ಹೇಗೂ ಎರಡು ದಿನ ರಜೆ ಇದೆ ಅಲ್ವಾ, ಜೊತೆಗೆ ಇನ್ನು ಎರಡು ದಿನ ರಜೆ ಹಾಕಿ ಗಂಡ ಹೆಂಡತಿ ಇಬ್ರು ಎಲ್ಲಾದ್ರೂ ಪಿಕ್ನಿಕ್ ಹೋಗ್ ಬನ್ನಿ, ಜಾಗನು ಚೇಂಜ್ ಆದಾಗಿರುತ್ತೆ. ಎಸ್, ಒಳ್ಳೆ ಐಡಿಯಾನೆ. ಹೌದಾ ಅಜ್ಜಿ? ಪಿಕ್ನಿಕ್ ಅಲ್ಲಿ ಏನೇನ್ ಇರುತ್ತೆ? ಅಲ್ಲಿ ಸಮುದ್ರ ಇರುತ್ತೆ, ಹೊಳೆ ಇರುತ್ತೆ, ದೊಡ್ಡ ದೊಡ್ಡ ಮೀನ್ ಇರುತ್ತೆ, ಕಪ್ಪೆ ಚಿಪ್ ಇರುತ್ತೆ, ಅಲ್ಲಿ ದೊಡ್ಡ ದೊಡ್ಡ ಬೋಟ್ಗಳಿರುತ್ತೆ, ನೀನು ಬೋಟ್ ನಲ್ಲಿ ಸುತ್ತಾಡ್ಕೊಂಡ್ ಬರ್ಬೋದು. ನೀನು ಅವ್ರ ಜೊತೆ ಪಿಕ್ನಿಕ್ ಹೋಗ್ತೀಯಾ? ಎಲ್ಲ ಬಟ್ಟೆ ತಗೊಂಡ್ಯಾ? ತಗೊಂಡಿದ್ದೀನಿ ಮಾವ. ಅತ್ತೆ, ನಾವ್ ಹೋಗ್ತಿರೋದು ಕಾಶಿಗ ರಾಮೇಶ್ವರಕ್ಕ. ಅಯ್ಯೋ, ಕಾಶಿಗ್ ಹೋಗುವಂತ ಕರ್ಮ ನಿಮ್ಗೇನ್ ಬಂತಳಿ ಅಂದ್ರೆ, ನೀವು ಜಾಲಿಯಾಗಿ ಪಿಕ್ನಿಕ್ ಹೊರಡಿ, ನಾನು ಊರ್ಗ್ ಹೋಗಿ ಯಜಮಾನ್ರು ಹೇಗಿದ್ದಾರೆ ಅಂತ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಹಾಗಾದ್ರೆ ಅಮ್ಮ? ನಾನು ಸ್ವಲ್ಪ ದಿನ ನಮ್ಮ ಅಕ್ಕನ ಮನೇಲಿ ಇದ್ಬಿಟ್ ಬರ್ತೀನಿ. ಸರಿ, ಹೊರಟ್ರ ಅಳಿ ಅಂದ್ರೆ? ಹೌದತ್ತೆ, ಕ್ಷೇಮವಾಗಿ ಹೋಗಿ ಲಾಭ ವಾಪಸ್. ಆಯ್ತತ್ತೆ ಪುಟ್ಟಿ, ಅಜ್ಜಿ ಜೊತೆ ಹುಷಾರಾಗಿರಮ್ಮ. ಅಪ್ಪ ನಾನು ಬರ್ತೀನಪ್ಪ ಪಿಕ್ನಿಕ್ಗೆ. ನಾವ್ ಪಿಕ್ನಿಕ್ ಹೋಗೋದ್ ನಿನ್ ಯಾರು ಹೇಳಿದ್ರು? ಎಲ್ಲೋ ನೀವ್ ಹೇಳಿದ್ದನ್ನೇ ಕೇಳಿಸ್ಕೊಂಡಿದ್ದಾಳೆ ಅನ್ಸುತ್ತೆ. ನೀವ್ ಹೊರಡಿ ಅಳಿ ಅಂದ್ರೆ ಟೈಮ್ ಆಯ್ತು. ನಾನೇ ಸಮುದ್ರ ನೋಡಕ್ ಹೋಗ್ತಿದ್ದೀನಿ, ನಾನ್ ಹೋಗ್ತಿರೋದು ಆಫೀಸ್ ಕೆಲ್ಸಕ್ಕೆ ಅಲ್ವೇನೆ. ಪುಟ್ಟಿ, ಅವರು ಸಮುದ್ರ ನೋಡಕ್ ಹೋಗ್ತಾ ಇಲ್ಲಮ್ಮ. ಹೌದಾ ಅಜ್ಜಿ? ಹೌದು ಪುಟ್ಟಿ. ಇಲ್ಲ ಪುಟ್ಟಿ, ಇವ್ರು ಹೇಳ್ತಾ ಇರೋದು ನಿಜ. ಯಾಕತ್ತೆ ಮಗುನ್ ಗಿಣ್ತಾ ಇದ್ರ? ಮತ್ತೆ ನೋಡಿ ಹೇಗ್ ಆಟ ಮಾಡ್ತಿದ್ದಾಳೆ. ಮಕ್ಳು ಅಂದ್ರೆ ಹಾಗೇನೆ. ಪುಟ್ಟಿ ಬಾ ಅಮ್ಮ ಇಲ್ಲಿ. ಪುಟ್ಟಿ, ನೀನ್ ಚಿಕ್ಕ ಸಮುದ್ರ ನೋಡ್ತೀಯೋ ದೊಡ್ಡ ಸಮುದ್ರ ನೋಡ್ತೀಯೋ? ದೊಡ್ಡ ಸಮುದ್ರ ನೋಡ್ತೀನಿ, ಅದು ನಮ್ಮೂರಲ್ಲಿದೆ. ಕರ್ಕೊಂಡ್ ಹೋಗ್ತೀನಿ, ಬರ್ತೀಯಾ? ಅಳಿಯಂದ್ರೆ ನೀವಿನ್ ಹೊರಡಿ. ಅಳಿಯಂದ್ರೆ ಬಾದಾಮಿ ಪೌಡರ್ ಕೊಡ್ತೀನಿ ರೀ. ಬೇಡ ಅತ್ತೆ. ಯಾಕೆ ಅಳಿ ಅಂದ್ರೆ? ಅದು ಹೋಟೆಲ್ ಸಿಗುತ್ತೆ ಬಿಡಿ ಅತ್ತೆ. ಅಯ್ಯೋ, ಹೋಟ್ಲಲ್ ಮಾಡಿದ್ದು ಚೆನ್ನಾಗಿರಲ್ಲ ಅಳಿ ಅಂದ್ರೆ. ನಾನೇ ಕೈಯಾರ ಮಾಡಿದ್ದು ನಿಮ್ಗೋಸ್ಕರ, ತಗೊಂಡ್ ಹೋಗಿ. ಒಂದ್ ಎರಡು ಸಹ ಹೋಟೆಲ್ ಕುಡಿದ್ಬಿಟ್ರೆ ಏನಾಗೋದಿಲ್ಲ, ಇನ್ನೊಂದ್ ಸ್ವಲ್ಪ ಲೇಟ್ ಆಗ್ಬಿಟ್ರೆ ಯಮಗಂಡ ಕಾಲ ಬಂದ್ಬಿಡತ್ತೆ. ನಾನು ಹೋಗ್ಬಿಡ್ತೀನಿ ಬೇಗ. ಬರ ರಗಿಣಿ, ಬೇಗ ಬೇಗ. ಆಗುತ್ತೆ ಅಂತ ಗೊತ್ತಿದ್ರೆ ದೊಡ್ಡ ಬಂಡೆ ಕಲ್ಲ ಎತ್ತಾಕ್ ಬಿಡ್ತಿದ್ದೆ. ನರಸಿಂಹ, ನಿನಗೆ ಒಂದು ಸೆನ್ಸೇಷನಲ್ ನ್ಯೂಸ್ ಹೇಳ್ಬೇಕು. ಯಾವ್ದು? ಅದೇ ಆ ಶಿವಲಿಂಗ ಉದ್ಭವ ಆಗಿರೋದ. ಶಿವಲಿಂಗ ಉದ್ಭವನ ಎಲ್ಲಿ? ನಿಮ್ ತಲೆ ಮೇಲೆ. ಇದು ಒಂಥರ ಸೆನ್ಸೇಷನಲ್ ನ್ಯೂಸ್. ನಾನ್ ಬುಕ್ ಮಾಡಿದಾಗ ನೀವು 96 ಅಂತಲ್ವಾ ಹೇಳಿದ್ದು? ಹೌದು ಸರ್, ಅದು ಹನಿಮೂನ್ ಕಪಲ್ಸ್ ಅಂತ ಗೊತ್ತಾಗದೆ ನಾನು 96 ರೂಮ್ ಅನ್ನ ಬುಕ್ ಮಾಡಿದ್ದೆ ಸರ್. ಈಗ ನೀವು ಹನಿಮೂನ್ ಕಪಲ್ಸ್ ಅಂತ ಗೊತ್ತಾಗಿ ನಾನು 69 ರೂಮ್ ಅನ್ನ ಕೊಡ್ತಾ ಇದ್ದೇನೆ. 69 ಸ್ಪೆಷಾಲಿಟಿ ಅದು ನಮ್ಮ ಹೋಟೆಲ್ ನಲ್ಲಿ ಹನಿಮೂನ್ ಕಪಲ್ಸ್ ಗೆ ಅಂತ ಲಕ್ಕಿ ರೂಮ್ ಸರ್. ಹೌದು ಸರ್, ಸಿಕ್ಕಾಪಟ್ಟೆ ಲಕ್ಕಿ ರೂಮು. ಅಲ್ಲಿ ಹೋದವ್ರು ಯಾರು ಫೇಲ್ಯೂರ್ ಆಗದೇ ಇಲ್ಲ, 100% ಸಕ್ಸಸ್. ನಿನಗೆ ಯಾಕೆ ಗೊತ್ತು? ಅದು ಬೆಳಿಗ್ಗೆ ಎದ್ ಬಂದ ತಕ್ಷಣ ಅವ್ರ ಮುಖದಲ್ಲಿ ಒಂಥರ ಬ್ರೈಟ್ನೆಸ್ ಕಾಣಿಸುತ್ತಲ್ಲ ಸರ್, ಅದು ನೋಡ್ ಕಂಡಿಡ್ದೆ ಸರ್. 96 ಕೊಡಿ ಸರ್. ಅದು ಒಂದ್ ಲಕ್ಕಿ ರೂಮು ಸರ್, ಇದುವರೆಗೂ ಅಲ್ಲಿ ಯಾರು ಸಕ್ಸಸ್ ಆಗದೇ ಇಲ್ಲ ಸರ್. ಇದು ನಿನಗೆ ಯಾಕೆ ಗೊತ್ತು? ಅದು ಆ ರೂಮ್ ಇಂದ ಆಚೆ ಬಂದವರಲ್ಲ ಒಂಥರ ಡಲ್ಲ ಕಂಡಿದ್ದು ಸರ್, ನಿಮ್ ತರ. ನೀವೆಲ್ಲ ಕದ್ ನೋಡ್ತಾ ಇದ್ದೀರಾ? ಇಲ್ಲ ಸರ್, ನಮ್ಮ ಹುಡುಗರ ಅಂತವ್ರಲ್ಲ ಸರ್, ತುಂಬಾ ಡೀಸೆಂಟ್ ಬಾಯ್ಸ್ ಸರ್. ದಯವಿಟ್ಟು ಸರ್, 96 ರೂಮ್ ನಂಬರ್ ಬೇಡ ಸರ್.
ಅದು ಅನ್ಲಕ್ಕಿ ರೂಮ್ ಸರ್. ಅನ್ಲಕ್ಕಿನಾ? ಅನ್ಲಕ್ಕಿನಾ ಲಕ್ಕಿ ಮಾಡೋದು, ಡಲ್ನೆಸ್ ನ ಬ್ರೈಟ್ನೆಸ್ ಮಾಡೋದು ಈ ನರಸಿಂಹನ ಫಿಂಗರ್ ಟಿಪ್ ಕೆಲಸ. 96 ಕೊಡಿ. ಬ್ಯಾಡಿ 96 ನಾ. ಬನ್ನಿ ಬನ್ನಿ ಸರ್, ಬನ್ನಿ ಬನ್ನಿ ನಿಧಾನಕ್ಕೆ ಬನ್ನಿ ಸರ್. ಎಡಗಿಡಿ ಬಿಟ್ಟು ಸೊಂಟ ಉಳುಕ್ ಬಿಟ್ರೆ ಮುಂದಕ್ಕೆ ಕಷ್ಟ ಆಗುತ್ತೆ. ಅಲ್ಲಮ್ಮವ ಅವ್ರು ಬೇಡ ಅಂದ್ರು ಅದೇ ರೂಮ್ನ ಯಾಕೆ ತಗೊಂಡೆ? ಏ ನಿಮ್ಗೆ ಗೊತ್ತಿಲ್ಲ, ಎಲ್ಲ ಕಳ್ಳರು ಕದ್ ನೋಡ್ತಾ ಇರ್ತಾರೆ. ಬನ್ನಿ ಸರ್. ಸರ್ ಬೇಗ ಬಾಗ್ಲ ಹಾಕೋಬಿಡಿ. ಒಳ್ಳೆ ಜಾಸ್ತಿ ಸರ್, ಅದಕ್ಕೆ ಹೇಳಿದೆ. ಥ್ಯಾಂಕ್ ಯು ಸರ್. ಹ್ಯಾಪಿ ಹನಿಮೂನ್ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಬಾಗ್ಲ ಹಾಕೊಂಡು ಹೋಗು. ಬಿಡು ಮಾವಾ ಬಿಡು, ನಾನು ಹೋಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಬರ್ತೀನಿ. ಫ್ರೆಶ್ ಆಗಿ ಇದೆಯಲ್ಲ ಮಾವಾ, ಇವತ್ ನಮ್ಗೆ ಫಸ್ಟ್ ನೈಟ್, ಸ್ನಾನ ಮಾಡಿ ದೇವರ ಪೂಜೆ ಮಾಡಿ ಆಮೇಲೆ ಕಚೇರಿ ಇಟ್ಕೊಳ್ಳೋಣ ಅಂತೀಯಾ? ಓಕೆ ಓಕೆ, ನೀವ್ ಸ್ನಾನ ಮಾಡ್ಕೊಂಡ್ ಬಾ, ನಾನು ಹೋಗಿ ಹೂವು ಹಣ್ಣು ನನ್ನ ಫೇವರೇಟ್ ಸ್ವೀಟ್ ತಗೊಂಡ್ ಬಂದ್ಬಿಡ್ತೀನಿ. ಅದೆಲ್ಲ ಯಾಕೆ ಮಾವಾ? ಫಸ್ಟ್ ನೈಟ್ ಅಟ್ಮಾಸ್ಫಿಯರ್ ಇದೆ, ಸ್ವೀಟ್ಸ್ ತಿಂದ್ರೆ ಫಸ್ಟ್ ನೈಟ್ ಸ್ವೀಟ್ ಆಗಿರುತ್ತೆ. ಸರಿ ಸರಿ, ಬೇಗ ಬಂದ್ಬಿಡು ಮಾವಾ, ಚಿಟ್ಕೆ ಹೊಡೆಯೋದಲ್ಲ ಬಂದ್ಬಿಡ್ತೀನಿ. ರೈಟ್. ಹಲೋ ಹೋಟೆಲ್ ಮೈ ಡಾರ್ಲಿಂಗ್, ನಿಮ್ ಹೋಟೆಲ್ ಅಲ್ಲಿ ಬಾಂಬ್ ಇಟ್ಟಿದ್ದಾರೆ. ಬಾಂಬ ಅಂತಿಂತ ಬಾಂಬ್ ಅಲ್ಲ, RDX ಬಾಂಬು. RDX? ಇನ್ನ ಅರ್ಧ ಗಂಟೆಲಿ ನಿಮ್ ಹೋಟ್ಲು ಬ್ಲಾಸ್ಟ್ ಆಗೋಗ್ಬಿಡುತ್ತೆ. ಅಲ್ಲಿರೋರ್ನೆಲ್ಲ ಹೊರಗ್ ಕಳ್ಸ್ಬಿಡಿ, ಇಲ್ದಿದ್ರೆ ಅವರೆಲ್ಲ ಪೀಸ್ ಪೀಸ್ ಆಗೋಗ್ಬಿಡ್ತಾರೆ. ಹೌದಾ? ದೊಡ್ಡ ದೊಡ್ಡ ಪೀಸ, ಚಿಕ್ಕ ಚಿಕ್ಕ ಪೀಸ. ಬಾಂಬ್ ಇಟ್ಟಿದ್ದಾರೆ ಅಂತ ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ನೀನು ಕಾಮಿಡಿ ಮಾಡ್ತಾ ಇದೀಯಾ? ಓಯ್ ಸಾಕಿಡಮ್ಮ, ನಿಮ್ಮಂತವ್ರು ಡಾಲಿ 20 ಜನ ಫೋನ್ ಮಾಡ್ತಾರೆ, ಅದನ್ನೆಲ್ಲ ಕೇಳ್ಕೋತ ಹೋದ್ರೆ ನಾ ಹೋಟೆಲ್ ಮುಚ್ಚಿಕೊಂಡು ಹೋಗ್ಬೇಕಾಗತ್ತೆ. ಎಕ್ಸ್ಕ್ಯೂಸ್ ಮೀ, ಆಗ್ಲೇ ಪ್ರಾಬ್ಲಮ್? ಸಾರಿ ಸರ್, ಅವನ ಸ್ವಲ್ಪ ನಾಲಿಗೆ ಬಹಳ ಉದ್ದ ಸರ್. ಹುಷಾರಾಗಿರ ಕೇಳಿ, ಎಲ್ಲರೂ ಮಾಡ್ಬಿಡ್ತೀನಿ ಸರ್. ಅವನ ಪರವಾಗಿ ನಾನು ಸಾರಿ ಕೇಳ್ತೇನೆ ಸರ್. ಸರಿ, ಇಲ್ಲಿ ಸ್ವೀಟ್ ಅಂಗಡಿ ಎಲ್ಲಿದ್ದೀರಿ? ಸ್ವಲ್ಪ ಮುಂದುಗಡೆ ಹೋಗಿ ಹಾಗೆ ಕೆಳಗೆ ಹೋದ್ರೆ ಅಲ್ಲೇ ಇದೆ ಸರ್. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ ಸರ್, ಸರ್ ದಯವಿಟ್ಟು ನೀವು 69 ರೂಮಿಗೆ ಹೋಗಿ ಸರ್. 96 ರೂಮ್ ಅನ್ಲಕ್ಕಿ ರೂಮ್ ಇದೆ ಸರ್. ಯಾರಿಗೆ? ನನ್ಗ ನಿಮ್ಗ? ಯಾರಿಗಾದ್ರೂ ಏನು ಸರ್, ಮಿಷಿನ್ ಇಂಪಾಸಿಬಲ್ ಆಗಬಾರ್ದಲ್ಲ ಸರ್. ನೀವ್ ಹೀಗೆ ಮಾತಾಡಿದ್ರೆ ತಾವನೊಬ್ಬನಿಗೆ ಅಲ್ಲ, ನಿಮ್ಮಿಬ್ರಿಗೂ ಸೇರಿಸಿ ಮಾಡ್ಬಿಡ್ತೀನಿ. ಹಲೋ ಇನ್ಸ್ಪೆಕ್ಟರ್ ಕಾಳಿಮುತ್ತು ಸ್ಪೀಕಿಂಗ್. ಇನ್ಸ್ಪೆಕ್ಟರ್ ಸರ್, ನಿಮ್ಗೊಂದು ಇನ್ಫಾರ್ಮೇಶನ್ ಕೊಡ್ಬೇಕು ಅಂತ ಇದ್ದೀನಿ. ಬೇಗ ಕೊಡಮ್ಮ, ರೌಂಡ್ಸ್ಗೆ ಟೈಮ್ ಆಯ್ತು. ಸರ್ ಹೋಟೆಲ್ ಮೈ ಡಾರ್ಲಿಂಗ್ ನಲ್ಲಿ ದಂಧೆ ನಡೀತಾ ಇದೆ. ಏನ್ ದಂಧೆ? ಅದೇ ಸರ್, ಹುಡುಗಿಯರ್ನ ಇಟ್ಕೊಂಡು ದಂಧೆ ಮಾಡ್ತಿದ್ದಾರೆ. ಮಾಡಿದ್ರೆ ಮಾಡ್ಲಿ ಬಿಡಮ್ಮ, ನೀನ್ ಯಾಕೆ ಹೊಟ್ಟೆ ಉರ್ಕತಿಯಾ? ಬೇಕಾದ್ರೆ ನೀನು ಈ ದಂಧೆ ಮಾಡು, ಆದ್ರೆ ನಮಗ್ ಬರ್ಬೇಕಾದ ಮಾಮೂಲು ಕರೆಕ್ಟ್ ಆಗಿ ಬಂದ್ ಬಿದ್ಬಿಡ್ಬೇಕಪ್ಪ. ತು ನಿನ್ ಮನೆ ಕಾಯುವಾಗ, ಬೇಕಾದ್ರೆ ನೀನೇ ನೀನ್ ಇಟ್ಕೊಂಡು ದಂಧೆ ಮಾಡ್ಕೋ. ಇವನೇನ್ ಇಲ್ಲಿ ಪಾಪ ಹೆಂಡತಿ ಸತ್ ಫೀಲಿಂಗ್ ಅಲ್ಲಿ ಬಂದಿದ್ದಾನೆ ಅಂತ ಕಾಣಿಸುತ್ತೆ. ನಾನೊಂದ್ ಸಮಾಧಾನ ಮಾಡ್ತೀನಿ. ಹಲೋ ಸತ್ಯಮೂರ್ತಿ. ಹಲೋ ಸರ್, ಏನ್ ನೀವಿಲ್ಲಿ? ಹನಿಮನಿ ಬಂದಿದ್ದೆ ಸರ್. ನಾನು ಗೊತ್ತು ಮಿಸ್ಟರ್ ಸತ್ಯಮೂರ್ತಿ, ನೀವೇನ್ ಹೇಳಿದ್ರು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್. ನಿಮ್ ಹೆಂಡತಿ ಸತ್ ದುಃಖನ ಮರೆಯೋಣ ಅಂತ ಬಂದಿದ್ದೀರ, ನನ್ನ ಅನುಭವದಿಂದ ಅರ್ಥ ಮಾಡ್ಕೋಬಲ್ಲೆ. ಬಟ್ ವಾಟ್ ಟು ಡು, ಸಾವು ಅನ್ನೋದು ನಮ್ ಕೈಲಿಲ್ವಲ್ಲ, ಎಲ್ಲ ಒಂದ್ ಲೀಲೆ. ಯಾರು ಡಾರ್ಲಿಂಗ್ ಈ ವೇದಾಂತಿ? ಇವಳು ನನ್ ನಾಲ್ಕನೇ ಹೆಂಡತಿ, ಹೆಸರು ಮೋಹಿನಿ ಅಂತ. ಇವ್ರು ನಮ್ಮ ಬಾಸು ಕಣೆ ನರಸಿಂಹರು ಅಂತ. ನಮಸ್ತೆ ಹಲ್ಕ ನನ್ ಮಗನೇ. ಹೆಂಡತಿ ಸತ್ ತಿಥಿ ಕೂಡ ಆಗಿಲ್ಲ, ಆಗ್ಲೇ ಇನ್ನೊಂದ್ ಮಗನ? ಏನ್ ಸರ್ ತುಂಬಾ ಆಳವಾಗಿ ಯೋಚನೆ ಮಾಡ್ತಾ ಇದ್ದೀರಾ. ಎಷ್ಟೇ ಕ್ಲೋಸ್ ಆಗಿದ್ರು ಕೆಲವ್ರು ಆಳಾಗಲ್ಲ, ಎರಡು ಗೊತ್ತಾಗಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಲೈಫ್ ಅಂದ್ರೆ ಹಾಗೆ ಸರ್, ಈ ಆಳ ಆಗಲ್ಲ ಎರಡು ಗೊತ್ತಾಗಲ್ಲ, ಅದು ಗೊತ್ತಾಗೋಕೆ ತುಂಬಾ ಅನುಭವ ಇರ್ಬೇಕು ಸರ್. ಅದು ಸರಿ ಸರ್. ಮದುವೆ ಆಗಿ ಬಹಳ ದಿವಸದ ಮೇಲೆ ಹನಿಮೂನಿಗೆ ಬಂದಿದ್ದೆ. ಇಲ್ಲಿ ಒಳ್ಳೊಳ್ಳೆ ಜಾಗಗಳಿವೆ ಎಲ್ಲ ನೋಡಿ,
ಚೆನ್ನಾಗಿ ಎಂಜಾಯ್ ಮಾಡಿ ಸರ್. ಸಿಕ್ತೀನಿ ಸರ್. ಕಮಾಂಡ್ ಅಲ್ಲಿ ನಡೀರಿ. ದೇವ್ರೇ, ನನ್ ಪ್ರಯತ್ನ ಎಲ್ಲ ಫೇಲ್ ಆಗೋಯ್ತು. ಈಗ ನೀನೇ ನನ್ ಕಾಪಾಡಬೇಕು. ಅಯ್ಯೋ ದೇವ್ರೇ, ನೀನು ನನ್ ಕೈ ಬಿಟ್ಟಿಯಾ? ನಿಮ್ಗೆ ಎಲ್ಲಾ ಹಾಡ್ಗೂ ನನ್ನನ್ನೇ ಹಾಕೊಂಡ್ ಶೂಟ್ ಮಾಡ್ತೀನಿ ಅಂತ ಹೇಳಿ
ಶೂಟಿಂಗ್ ಔಟ್ಡೋರ್ ಹೋಗಿದ್ದೀರಾ? ನಿಮಗೆ ಗೊತ್ತಾಯ್ತು ಈ ವಿಷಯ? ನಿಮ್ಮ ಆಫೀಸಿಗೆ ಫೋನ್ ಮಾಡಿದ್ದೆ, ನನಗೆ ವಿಷಯ ಗೊತ್ತಾಯ್ತು ನೀವು ಶೂಟಿಂಗ್ ಮಾಡ್ತಾ ಇದ್ದೀರಾ ಅಂತ. ಶೂಟಿಂಗ್ ಅಲ್ಲ ರೀ, ಹನಿಮೂನ್. ಹನಿಮೂನ? ಯಾಕಿಂಗ್ ನತ್ತಿದ್ರ? ಒಳ್ಳೆ ಕಾಮಿಡಿ ಮಾಡ್ತೀರಾ ಸರ್ ನೀವು. ಕಾಮಿಡಿ ಏನ್ ಬಂತು, ನಾನು ಬಂದಿರೋದೇ ಹನಿಮೂನ್ಗೆ. ರೈಲ್ ಬಿಡಬೇಡಿ ಸರ್ ನೀವು. ಏನಾಗಿದೆ ನಿಮ್ಗೆ? ನನಗೇನು ಆಗಿಲ್ಲ ಸರ್, ಆಗಿರೋದೆಲ್ಲ ನಿಮಗೆ. ನನಗೇನಾಗುತ್ತೆ, ನಾನ್ ಸಿಂಹ, ನರಸಿಂಹ. ಆವತ್ತೇ ನೋಡುದ್ನಲ್ಲ ಸರ್ ಕಾರಲ್ಲಿ, ನೀವ್ ಎಂತ ಸಿಂಹ ಅಂತ. ನೀವ್ ನರಸಿಂಹ ಅಲ್ಲ, ನರ ಕಟ್ ನರ ಕಟ್ಟಾದ ಸಿಂಹ. ಯಾರ್ ಮಾವ ಅದು? ಯಾವನ ತರ್ಲೆ? ಸರಿ ಸರಿ, ಬೇಗ ಬಾ, ಮಲ್ಕೊಳ್ಳೋಣ. ಜಸ್ಟ್ ಎ ಮಿನಿಟ್. ಆ ಮ್ಯಾನೇಜರ್ ಮೊದ್ಲೇ ಹೇಳಿದ ಅನ್ಲಕ್ಕಿ ರೂಮ್ ಅಂತ, ನೀನೆ ಕೇಳಲಿಲ್ಲ, ಬಂದ್ ಬಿಕೋ. ಅಶೋಕ, ಇತ್ತೀಚೆಗೆ ಹನಿಮೂನ್ ಪಾರ್ಟಿಗಳೇ ಬರ್ತಾ ಇಲ್ಲ ಕಣ, ಟಿಪ್ಸ್ ಬೇರೆ ಆಗ್ತಾ ಇಲ್ಲ. ಬೆಳಿಗ್ಗೆ 96 ₹100 ಕೊಟ್ಟ. ಸಿಕ್ಕಪಟ್ಟೆ ಸೆಕೆ. ಮಾವ ಮೆಲ್ಲ ಕುಟ್ಟು, ಹೊರಗಡೆ ಕೇಳಿಸುತ್ತೆ. ಕೇಳಿದ್ರೆ ಏನಾಯ್ತು? ನಾನೇನು ಮಾಡಬಾರ್ದು ಕೆಲಸ ನಾನು ಮಾಡ್ತಿದ್ದೀನಿ. ಏನ್ ಮಾವ ನಿನ್ ಹುಡುಗಾಟ ಇಷ್ಟು ಕಟ್ಟಿದ್ರೆ ಇನ್ನೇನ್ ಮಾಡ್ಲಿ, ಎತ್ತು ಕುಟ್ಟೋದೆ. ಅಯ್ಯಯ್ಯಪ್ಪ, ನನ್ನ ಸೊಂಟನೇ ಮುರಿದೋಯ್ತು. ಮಾವ ಯಾವ್ದನ್ನಾದ್ರೂ ಅತಿಯಾಗಿ ಮಾಡಿದ್ರೆ ಹೀಗೆ ಆಗೋದು. ಮಾವ ಈಗ ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ? ಈಗ ವಾಕಿಂಗ್ ಹೋಗೋದು, ಆಮೇಲೆ ಬೋಟಿಂಗ್ ಹೋಗೋದು, ಆಮೇಲೆ ಬೆಳಿಗ್ಗೆ ಎದ್ದು ಬಂದ ತಕ್ಷಣ ಅವ್ರ ಮುಖದಲ್ಲಿ ಒಂಥರ ಬ್ರೈಟ್ನೆಸ್ ಕಾಣಿಸುತ್ತಲ್ಲ ಸರ್, ಅದು ನೋಡ್ ಕಂಡಿಡ್ದೆ ಸರ್. ಕಂಗ್ರಾಚುಲೇಷನ್ ಸರ್. ಯಾಕೆ ಯಾಕೆ? ಅನ್ಲಕ್ಕಿ ರೂಮ್ ಅನ್ನ ಲಕ್ಕಿ ರೂಮ್ ಮಾಡಿಕೊಟ್ರಿ ಸರ್. ಸರ್ ನಿಜವಾಗ್ಲು ಹೆಸರಿಗೆ ತಕ್ಕ ಹಾಗೆ ನೀವು ಸಿಂಹನೇ ಸರ್. ನಿಮ್ಗೆ ಯಾಕೆ ಗೊತ್ತಾಯ್ತು? ನಿಮ್ ಮುಖದಲ್ಲಿರೋ ಬ್ರೈಟ್ನೆಸ್ ನೋಡಿದ್ರೆ ಗೊತ್ತಾಗ್ಬಿಡ್ತಲ್ಲ ಸರ್. ಇಲ್ಲ ಇರ್ಲಿ, ಆಮೇಲೆ ತಗೊಂಡು ಸರ್. ಬಾಬಾ ಪ್ರಾಬ್ಲಮ್ಗೆ ಇವನೇನಾದ್ರು ಸೊಲ್ಯೂಷನ್ ಕೊಡ್ಬೋದಾ? ಹೇಗಿದ್ರು ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ನೋಡ್ತೀನಿ. ಆ ರಾಗಿಣಿ, ನೀನು ಆ ಅಂಗಡಿ ಹೋಗ್ಬಿಟ್ಟು ಸ್ವೀಟ್ ತಗೊಂಡು ರೂಮಿಗೆ ಹೋಗು, ನಾನು ಈಗಲೇ ಬಂದ್ಬಿಡ್ತೀನಿ. ಹಾ, ಹಲೋ ಸತ್ಯಮೂರ್ತಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಕೂತ್ಕೊಳ್ಳಿ. ಹೇಗಿದೆ ಸರ್ ನಿಮ್ಮ ಹನಿಮೂನ್? ಎಕ್ಸಲೆಂಟ್, ಮಾರ್ವಲಸ್, ಫ್ಯಾಂಟಾಸ್ಟಿಕ್, ಬೊಂಬಾಟ್. ಹನಿಮೂನ್ ಅಂದ್ರೆ ಹಾಗೆ ಸರ್, ಬಾಯಿ ತುಂಬಾ ಹನಿ.
Yeah, yeah, you are absolutely right. I am always right, sir. ಇಲ್ದಿದ್ರೆ ನಾಲ್ಕು ಮದುವೆ ಆಗ್ತಿದ್ದಾ? ಅಯ್ಯ ಸತ್ಯಮೂರ್ತಿ ಹೇಳಿ ಸರ್. ಅದು ಅದು ನಾನು. ಹಲೋ ಸತ್ಯಮೂರ್ತಿ. ಓ ಬಾರಸಿ, ನಾ ಕೂತ್ಕೊಳ್ಳು. ಎಷ್ಟು ದಿನ ಆಯ್ತಪ್ಪ ನಿನ್ನ ನೋಡಿ. ಏಯ್ ನಮ್ ಬಾಸ್ ಕಣೋ ಭಾಸ್ಕರ್, ಇವನು ಶ್ರೀನಿವಾಸ್ ಅಂತ ನನ್ನ ಫ್ರೆಂಡ್. ಏನು ಸೀನಾ, ಒಳ್ಳೆ ಆನೆ ತರ ಇದ್ದವನು ಆಡ ತರ ಒಣಗೋಗ್ಬಿಟ್ಟಿದ್ಯಾ? ಏನ್ ಮಾಡೋದು ಮಗ, ಹಾಳ ಸಕ್ಕರೆ ಕಾಯಿಲೆ. ಸಕ್ಕರೆ ಕಾಯಿಲೆನಾ? ಅಂದ್ರೆ ಶುಗರ್? ಹೌದು ಕಣೋ, ಈ ಹಾಳ ಸಕ್ಕರೆ ಕಾಯಿಲೆ ಬಂದಿದೆ ನಂಗೆ ಗೊತ್ತಾಗ್ಲಿಲ್ಲ, ಬಂದು 6 ತಿಂಗಳಾದ್ಮೇಲೆ ನನಗೆ ಗೊತ್ತಾಗಿದ್ದು. ಈ ವಯಸ್ಸಿಗೆ ಶುಗರ್ ಏನು? ಸಕ್ಕರೆ ಕಾಯಿಲೆ ಅನ್ನೋದು ಯಾವ ವಯಸ್ಸಲ್ಲೂ ಬರ್ಬೋದು ಮಗ, ಅದಕ್ಕೆ ಡಿಫ್ರೆನ್ಸ್ ಇಲ್ಲ. ಇದು ತುಂಬಾ ಡೇಂಜರ್ ಅಲ್ವೇನು? ಹೌದು ಮಗ, ಆ ರೋಗಕ್ಕೆ ಮದ್ದೇ ಇಲ್ಲ, ಒಂದ್ಸಾರಿ ಬಂದ್ರೆ ಮುಗಿತು, ಹಾಳ ಅದು ಹೋಗೋದೇ ಇಲ್ಲ. ಹೆಂಡತಿ ತರ ಅದು ಬರೋದು ಹೇಗೋ ಗೊತ್ತಾಗುತ್ತೆ? ವೆರಿ ಸಿಂಪಲ್ ಕಣೋ, ದೇಹ ಆಗಾಗ ಬೆವರ್ತಾ ಇರುತ್ತೆ. ನನಗೂ ಹಾಗೆ ಆಗುತ್ತೆ. ಆಗ ಕಸು ಆಗ್ತಿರುತ್ತೆ. ನನಗೆ ಅದು ಆಗುತ್ತೆ. ಆಗಾಗ ಪಿಸೋಡಿಬೇಕು ಅನ್ಸುತ್ತೆ. ನನಗೂ ಹಾಗೆ ಆಗುತ್ತಲ್ಲ. ಎಲ್ಲಕ್ಕಿಂತ ಹಾರಿ ಬಂದ್ರೆ ಏನ್ ಗೊತ್ತಾ ಮಗ, ಹೆಂಡತಿ ಹತ್ರ ಹೋದಾಗ ಕೈ ಕೊಟ್ಬಿಡುತ್ತೆ. ನನಗೂ ಹಾಗೆ ಆಗುತ್ತಲ್ಲ ಅಂದ್ರೆ ನಂಗೂ ಶುಗರ್. ರಾಗಿಣಿ ಏನಿದೆಲ್ಲ? ಮಾವ ತುಂಬಾ ಸ್ವೀಟ್ಸ್ ತಂದಿದ್ದೀನಿ, ಬೇಗ ತಿನ್ಬಿಡು ಮಾವ. ಅಯ್ಯೋ ಬೇಡ. ಯಾಕೆ? ರಾತ್ರಿ ಎಲ್ಲ ಕೂತ್ಕೊಂಡು ಒಬ್ನೇ ತಿಂತಿದ್ಯಲ್ಲ, ಈಗ ತಿನ್ನೋಕೇನಂತೆ? ಇನ್ಮೇ ಸ್ವೀಟ್ಸ್ ನನ್ನ ಹತ್ರ ಯಾವತ್ತೂ ತರಬೇಡ, ನಿನ್ನೆಗೆ ಲಾಸ್ಟ್. ಯಾಕೆ? ಯಾಕೋ ಒಂಥರ ವಾಕರ್ಗೆ ಬರ್ತಿದೆ. ಬೇಗ ರೆಡಿಯಾಗಿ ಹೊರಡು. ಎಲ್ಲಿ ಬೋಟಿಂಗ್ ಮಾಡೋದಕ್ಕ? ಬೋಟಿಂಗ್ ಮಾಡಕ್ಕಲ್ಲ, ಮನೆಗೆ ಹೋಗಕ್ಕೆ. ಒಂದ್ ವಾರ ಇರೋಣ ಅಂತ ಹೇಳಿದ್ದೆ. ನಾವ್ ಒಂದ್ ನೆನ್ಸಿದ್ರೆ ವಿಧಿ ಇನ್ನೊಂದ್ ನೆನ್ಸಿತ್ತ ರಾಗಿಣಿ. ಹೆಡ್ ಆಫೀಸ್ ಅವರು ಬೇಗ ಬರ್ಬೇಕು ಅಂತ ಹೇಳಿದ್ದಾರೆ. ಏನಂತೆ ಆ ಹೆಡ್ ಆಫೀಸ್ ಅವ್ರಿಗೆ ರೋಗ? ಯಾವನೋ ನಮ್ ಕಂಪನಿ ತಾಕತ್ತಿನ ಬಗ್ಗೆ ಚಾಲೆಂಜ್ ಮಾಡಿದಾನಂತೆ. ಅವನಿಗೆ ನಮ್ ಕಂಪನಿ ತಾಕತ್ತೇನು ಅಂತ ತೋರಿಸ್ಬೇಕು. ಯಾವಾಗ್ಲೂ ಕಂಪನಿ ತಾಕತ್ತಿನ ಬಗ್ಗೆನೇ ಯೋಚನೆ ಮಾಡ್ತಾ ಇರೋ ನೀನು. ಬೇಗ ಪ್ಯಾಕ್ ಮಾಡು, ಹೊರಡು. ಹೋಗ್ ಮಾವ, ನೀನ್ ನಮ್ಕೊಂಡು ಎಲ್ ಬಂದ್ರು ಹೀಗೆ ಮಾಡ್ತೀಯ? ಮನೆ ನೋಡಿದ್ರೆ ಹಾಗೆ, ಇಲ್ ಬಂದ್ ನೋಡಿದ್ರೆ ಹೀಗೆ. ಸಾರ್ 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 ರೋಡ್ ಹಾಕ್ತಾ ಇದಾರೆ ಸಾರ್. ಯಾರು? ಅನ್ಲಕ್ಕಿ ರೂಮ್ ನ ಲಕ್ಕಿ ರೂಮ್ ಮಾಡೋ ಸಿಂಹ ಸಾರ್. ನಮ್ಮ ಸಿಂಹ ರೂಮ್ ಖಾಲಿ ಮಾಡ್ತಾ ಇದ್ದಾರ ಸಾರ್? ಸಾರ್ ಯಾಕೆ ಸಾರ್? ಏನು ಸಾರ್ ರೂಮ್ ಖಾಲಿ ಮಾಡ್ತಾ ಇದ್ದೀರಿ? ಏನ್ ಸರ್, ಏನಾದ್ರು ಪ್ರಾಬ್ಲಮ್? ಸರ್ ಪ್ರಾಬ್ಲಮ್? ನನಗ ಐ ಆಮ್ ಸಿಂಹ. ಸಿಂಹ ಸಿಂಹ ಗುಹೆನ ಬಿಟ್ಟು ಯಾಕೆ ಹೋಗ್ತಿದೆ ಸರ್? ಒಂದು ವಾರ ಇರ್ತೀನಿ ಅಂತ ಹೇಳಿದ್ರಲ್ಲ ಸರ್, ನಿಮ್ಮನ್ನು ನಂಬಿಕೊಂಡು ನಾನು ಏನೇನೋ ದೊಡ್ಡ ದೊಡ್ಡ ಸ್ಕೀಮ್ ಹಾಕಿಕೊಂಡಿದ್ದೆ ಸರ್. ಸ್ಕೀಮ್? ಹೌದು ಸರ್, ನಮ್ಮ ಹೋಟೆಲ್ ನಲ್ಲಿ ಇನ್ನು 6 ಅನ್ಲಕ್ಕಿ ರೂಮ್ ಇದೆ ಸರ್. ಆ ಅನ್ಲಕ್ಕಿ ರೂಮ್ ಗಳಲ್ಲಿ ನಿಮ್ಮನ್ನು ಒಂದೊಂದು ನೈಟ್ ಇರಿಸಿ ಅದನ್ನೆಲ್ಲ ಲಕ್ಕಿ ರೂಮ್ ಮಾಡ್ಬೇಕಂತ ಪ್ಲಾನ್ ಮಾಡಿದೆ ಸರ್. ನೀವು ನೋಡಿದರೆ 2 ದಿನಕ್ಕೆ ಖಾಲಿ ಮಾಡಿಕೊಂಡು ಹೋಗ್ತಿದ್ರಲ್ಲ ಸರ್. ಅದು ನಂಗೆ ಅರ್ಜೆಂಟ್ ಆಫೀಸ್ ಕೆಲಸ ಬಂತು ಸರ್. ನಿಮ್ಮ ಆಫೀಸ್ ಕೆಲಸಗಳನ್ನ ಇಲ್ಲೇ ಮಾಡಿಕೊಳ್ಳಿ ಸರ್. ಲ್ಯಾಪ್ಟಾಪ್, ವಿಡಿಯೋ ಕಾನ್ಫರೆನ್ಸ್ ಎಲ್ಲ ಅರೇಂಜ್ ಮಾಡಿ ಕೊಡ್ತೇನೆ ಸರ್. ಲಾಡ್ಜಿಂಗ್, ಬೋರ್ಡಿಂಗ್, ಸರ್ವಿಸಿಂಗ್ ಎಲ್ಲ ನಾನು ಫ್ರೀ ಮಾಡಿ ಕೊಡ್ತೇನೆ ಸರ್. ಸರ್ ನಮ್ಮ 6 ಅನ್ಲಕ್ಕಿ ರೂಮ್ ಗಳನ್ನ ಲಕ್ಕಿ ರೂಮ್ ಮಾಡಿ ಕೊಟ್ಬಿಡಿ ಸರ್. ಇಲ್ಲ ಅದು ಆಗಿಲ್ಲ ಅನ್ಬೇಡಿ ಸರ್, ನೀವು ನಮ್ಮ ರಿಕ್ವೆಸ್ಟ್ ಅನ್ನು ಒಪ್ಪಿಕೊಳ್ಳಬೇಕು ಸರ್. ಹೇಳಿದ್ನಲ್ಲ ನಿಮ್ಗೆ ಸರ್, ನೀವು ಒಂದರ ದಿನಕ್ಕೆ 5,000 ಪೇಮೆಂಟ್ ಕೊಡ್ತೀನಿ ಸರ್. ನಮ್ಮ 6 ಅನ್ಲಕ್ಕಿ ರೂಮ್ ಗಳನ್ನ ಲಕ್ಕಿ ರೂಮ್ ಮಾಡಿ ಕೊಟ್ಬಿಡಿ ಸರ್. What do you think of me? You are a Simba sir. Narasimha sir. Hello di. Yalli. Sir, 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 sir. Yenaru madi sir. Sir, please sir. Vaaga beri sir. Namma 6 adli room galla lucky room maadi. Ayyo, guest helidare. Yen nalinde? Sir, vaaga beri sir. Yenava nidu. First gate kotta idare nidu helidre idu hogoditalva. ಇಲ್ಲ ಏನು ನಡೆಯಲಿಲ್ಲ, ಬರ್ತೀನಿ. ಅಲ್ಲ ನರಸಿಂಹ, ಯಗ್ನಿ ಮನೆಯೊಳಗೆ ಹೋಗ್ತಾ ನಗ್ನಗ್ತಾ ಹೋಗ್ಬೇಕು, ಇಲ್ಲದ್ರೆ ರಾಂಗ್ ಇನ್ಫಾರ್ಮೇಶನ್ ಹೋಗ್ಬಿಡುತ್ತೆ. ನನಗೆ ನಗು ಬರ್ತಾ ಇಲ್ಲ. ಏ ಬರ್ಸ್ಕೋಬೇಕು, ನಾ ನಗಲ್ವ ನೋಡು. ನನಗೆ ಬರಲ್ಲ. ಬರಲ್ವಾ? ನಾನ್ ಬರ್ಸ್ತೀನಿ ಇರು. ಆಗ್ಲಿರ್ಬೇಕು. ಓಕೆ ಬನ್ನಿ ಬನ್ನಿ. ಆಯ್ತು. ಏನಳಿ ಅಂದ್ರೆ ತುಂಬಾ ಸುಸ್ತಾದ ಕಾಣ್ತಾ ಇದೀರಾ? ರಾತ್ರಿ ನಿದ್ದೆ ಇಲ್ಲ. ಸ್ನಾನ ಮಾಡ್ತೀನಿ ಅತ್ತೆ. ಒಂದ್ಸ ಬಾರಿ ಇಲ್ಲಿ ಒಳಗಡೆ, ಆಮೇಲೆ ಹೋಗುವಂತೆ. ಬಾಯಿಲಿ ಈ ರಾಗಿಣಿ, ಒಂದ್ ವಾರ ಇರ್ತೀನಿ ಅನ್ಬಿಟ್ಟು ಒಂದೇ ದಿವಸ ವಾಪಸ್ ಬಂದಿದ್ದೀರಲ್ಲ, ಏನಾಯ್ತು? ಅಯ್ಯೋ ಅರ್ಜೆಂಟ್ ಆಗಿ ಬರೋಕೆ ಹೆಡ್ ಆಫೀಸ್ ಇಂದ ಫೋನ್ ಬಂತಂತಮ್ಮ. ಅವ್ರು ಮಾಡಕ್ ಬೇರೆ ಏನಾದ್ರೂ ಕೆಲ್ಸ ಇದ್ರೆ ತಾನೆ? ಅದ್ಸರಿ, ಅಲ್ಲಿ ಏನಾದ್ರೂ ವಿಶೇಷ ನಡೀತಾ? ಹೋದ ತಕ್ಷಣ ಸ್ನಾನ ಮಾಡಿದ್ವಿ, ಆಮೇಲೆ ಹೊಳೆ ಹತ್ರ ಹೋದ್ವಿ.
ಅಯ್ಯೋ, ಮುಖ್ಯವಾದ ವಿಷಯಕ್ಕೆ ಬಾರೆ, ಅಲ್ಲೇನಾದ್ರೂ ನಡೀತಾ? ಏನೂ ನಡೀಲಿಲ್ಲ. ಏನೂ ನಡೀಲಿಲ್ವಾ? ಮತ್ತೆ ನಡೆದಿದ್ದಾದ್ರೂ ಏನೇ? ಮಾವ ಸ್ವೀಟ್ ತಿನ್ನೋದಿನ ಬಿಟ್ಬಿಟ್ಟ. ಸ್ವೀಟ್ ತಿನ್ನೋದು ಬಿಟ್ಬಿಟ್ಟ? ನರಸಿಂಹನಿಗೆ ಶುಗರ್ ಬಂದಿರ್ಬೇಕು. ಓಹ್, ಸೆನ್ಸೇಷನಲ್ ನ್ಯೂಸ್. ಆ ಏನತ್ತೆ ಇವತ್ತು ಸ್ಪೆಷಲ್? ಇವತ್ತು ಎಲ್ಲ ಸ್ಪೆಷಲ್ ಹೇಳಿ ಅಂದ್ರೆ. ಹೌದಾ? ಇಲ್ನೋಡಿ, ಇದು ರಾಗಿ ಬಾಲ್, ಶುಗರ್ಗೆ ತುಂಬಾ ಒಳ್ಳೇದು. ಇದು ರಾಗಿ ಹುರಿ ಹಿಟ್ಟು, ಮಂಡ್ಯ ಸ್ಪೆಷಲ್. ಇಲ್ನೋಡಿ, ಇದು ರಾಗಿ ರೊಟ್ಟಿ, ಕೊಳ್ಳೆಗಾಲ ಸ್ಪೆಷಲ್. ಇದು ಸಕ್ಕರೆ ಇಲ್ಲದ ರಾಗಿ ಪಾಯಸ. ನನಗೆ ರಾಗಿ ಆಗೋದಿಲ್ಲ ಅಂತ ಗೊತ್ತಿಲ್ಲ ನಿಮ್ಗೆ? ಗೊತ್ತಿಲ್ಲ ಯಾಕೆ ಮಾಡಿದ್ದು? ನಿಮ್ಗೆ ಶುಗರ್ ಇದೆ ಅಂತಲ್ಲ ಅಳಿ. ಅಂದ್ರೆ ಯಾರು ಹೇಳಿದ್ರು? ಆಗ ಅದೇ ಆ ದುರಂತ ರಾವ್. ನರಸಿಂಹ, ನಿನ್ನ ಹತ್ರ ಒಂದು ಸೆನ್ಸೇಷನಲ್ ನ್ಯೂಸ್ ತಿಳ್ಕೋಬೇಕಾಯ್ತು. ಏನು? ನಿನಗೆ ಶುಗರ್ ಇದೆ ಅಂತ? ಯಾವ ಕಂತ್ರಿ ಕಜ್ಜಿನ ಏನು ಯಾಕೆ ಹೇಳಿದ್ದು? ಓಹ್, ಹೈ ಬಿ ಪಿನೂ ಇದೆ. ಮಿಸ್ಟರ್ ದುರಂತ ರಾವ್, ನನಗೆ ಶುಗರ್ ಇಲ್ಲ, ಹೈ ಬಿ ಪಿನೂ ಇಲ್ಲ. ಲೋ ಬಿ ಪಿ ಕೂಡ ಇದೆ. ನನ್ ಶುಗರ್ ಇಲ್ಲ, ಹೈ ಬಿ ಪಿನೂ ಇಲ್ಲ, ಲೋ ಬಿ ಪಿನೂ ಇಲ್ಲ. ಅಯ್ಯೋ, ಕಳ್ಳನ್ ಮಗ ತಪ್ಸ್ಕೊಂಬಿಟ್ಟ, ಎಲ್ಲೋಗ್ತಾನೆ, ಇರ್ಲಿ. ಸರ್ ಸರ್, ಏನ್ ಸರ್ ಹೀಗಾಗೋಯ್ತು? ಯಾಕೆ, ಏನಾಯ್ತು? ನಿಮಗೆ ಶುಗರ್ ಅಂತೆ, ಹೈ ಬಿ ಪಿ ಅಂತೆ, ಲೋ ಬಿ ಪಿ ಅಂತೆ. ಯಾರು ಯಾಕೆ ಹೇಳಿದ್ದು? ಆ ದುರಂತ ರಾವ್ ಸರ್ ಫೋನ್ ಮಾಡಿ ಹೇಳಿದ್ದು. ನೋಡಿ, ಆ ದುರಂತ ಹೇಳಿದ್ದಲ್ಲ ಸುಳ್ಳು. ನನಗೆ ಶುಗರ್ ಇಲ್ಲ, ಹೈ ಬಿ ಪಿ ಇಲ್ಲ, ಏನೂ ಇಲ್ಲ. ನನಗೆ ಮೊದ್ಲೇ ಗೊತ್ತಿತ್ತು ಸರ್ ನಿಮಗೆ ಏನೂ ಇಲ್ಲ ಅಂತ. ಸರ್, ಆಡಿಟರ್ ಆಫೀಸ್ಗೆ ಹೋಗ್ಬಿಡ್ತೀನಿ. ಓಕೆ ಓಕೆ ಓಕೆ. ಯಾಕಳ್ತಿದ್ರ ಮುಗಂ, ಏನಾಯ್ತು? ಮತ್ತ್ಯಾರ ಹೆಂಚಾದ್ರ ಸತ್ತೋದ್ರ? ನಿಮಗ್ ಹಿಂಗ ಆಗಿತ್ತು ಸಾರ್. ಅಯ್ಯೋ, ನನ್ನ ಹೆಂಡತಿ ಗುಂಡ್ಕಲ್ ತರ ಮನೇಲಿ ಹೇಳಲ್ರಿ. ಅದಲ್ಲ ಸಾರ್. ಮತ್ತೇನೇನ್ರಿ? ನಿಮಗೆ ಶುಗರ್ ಅಂತೆ, ಹೈ ಬಿ ಪಿ ಅಂತೆ, ಲೋ ಬಿ ಪಿ ಅಂತೆ. ಯಾರ್ರಿ ಹಾಗೆ ಹೇಳಿದ್ದು? ಅದೇ ದುರಂತ ರಾವ್ ಅವರು ಫೋನ್ ಮಾಡಿ ಹೇಳಿದ್ರು ಸಾರ್. ಆರ್ಮುಗಂ, ನನಗ್ ಶುಗರ್ ಇಲ್ಲ, ಹೈ ಬಿ ಪಿ ಇಲ್ಲ, ಏನೂ ಇಲ್ಲ. ಓಕೆ, ಇಲ್ನೋಡಿ, ನನಗ್ ಶುಗರ್ ಇಲ್ಲ, ಹೈ ಬಿ ಪಿ ಇಲ್ಲ, ಏನೂ ಇಲ್ಲ. ಓಕೆ, ಇಲ್ನೋಡಿ, 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 ನನಗ್ ಶುಗರ್ ಇಲ್ಲ, ಹೈ ಬಿ ಪಿ ಇಲ್ಲ, ಏನೂ ಇಲ್ಲ. ಓಕೆ ಓಕೆ ಸರ್. ಸರ್, ಇನ್ಕಮ್ ಟ್ಯಾಕ್ಸ್ ಅವ್ರು ಬಂದಿದ್ದಾರೆ. ಓಕೆ ಓಕೆ. ಹಲೋ, ಇಲ್ನೋಡಿ, ನನಗ್ ಶುಗರ್ ಇಲ್ಲ, ಹೈ ಬಿ ಪಿ ಇಲ್ಲ, ಏನೂ ಇಲ್ಲ. ಓಕೆ ಸರ್, ನಿಮ್ಗೆ ಶುಗರ್ ಇಲ್ಲ, ಹೈ ಬಿ ಪಿ ಇಲ್ಲ, ಏನೂ ಇಲ್ಲ. ವೆರಿ ಗುಡ್. ಸಿ ನಡ, ನಿನ್ನ ನೆಕ್ಸ್ಟ್ ಮಂತ್ ಇಂದ 100 ರೂಪೀಸ್ ಇನ್ಕಮ್. ಓಕೆ, ಶುಗರ್ ಇಲ್ಲ, ಹೈ ಬಿ ಪಿ ಇಲ್ಲ, ಏನೂ ಇಲ್ಲ. ವೆರಿ ಗುಡ್. ಹಲೋ, ಗುಡ್ ಮಾರ್ನಿಂಗ್ ಸರ್, ಹೇಳಿ ಸರ್. ಏನ್ರಿ ನರಸಿಂಹ, ಹೀಗಾಗೋಯ್ತು? ಏನಾಗಿದೆ ಸರ್? ಈ ವರ್ಷ ನಮ್ ಕಂಪ್ನಿ ಪ್ರಾಫಿಟ್ ಬಹಳ ಚೆನ್ನಾಗಿದೆಯಲ್ಲ ಸರ್. ಅದಲ್ಲ ರೀ, ನಿಮ್ಗೆ ಶುಗರ್ ಅಂತೆ, ಹೈ ಬಿ ಪಿ ಅಂತೆ, ಲೋ ಬಿ ಪಿ ಅಂತೆ. ಯಾರು ಸರ್ ಹಾಗೆ ಹೇಳಿದ್ದು? ಈಗ ತಾನೆ ಯಾರೋ ದುರಂತ ಅಂತ ಫೋನ್ ಮಾಡಿದ್ರು, ಯಾವ್ದಕ್ಕೂ ಚೆಕ್ ಮಾಡಿಸ್ಕೊಳ್ರಿ. ದುರಂತ! ಓ ನರಸಿಂಹ, ಸೆನ್ಸೇಷನಲ್ ನ್ಯೂಸ್, ಮಟ್ಟಿ ಹಿಡಿದ ನರಸಿಂಹ. ದುರಂತ ನಡೆಯೋ ತಪ್ಪು. ನೋಡಮ್ಮ, ನಿನ್ ಗಂಡಗ ಹೈ ಬಿ ಪಿ ಇದೆ ಅಂತ ಹೇಳಿದ್ನಲ್ಲ, ನಿಜ ಆಯ್ತು. ನೋಡ್ ನೋಡ್ರ ಮಾವ, ಏನಾಯ್ತು ಮಾವ ನಿನ್ಗೆ? ಶುಗರ್ ಜೊತೆ ಹೈ ಬಿ ಪಿನ ಬಂದ್ಬಿಟ್ಟಾ? ನಮ್ಮನೆ ಎದ್ರೆ ಬಂದ್ಬಿಟ್ಟಿದ್ದೀನ. ನಿನ್ ಕಾರ್ ಎಲ್ಲಿ ಮಾವ? ಅಯ್ಯಯ್ಯೋ, ರಸ್ತೆ ಮಧ್ಯಾಹ್ನ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಮಾವಂಗ್ ನಿಜವಾಗ್ಲು ಎಲ್ಲ ಬಂದ್ಬಿಟ್ಟಿದೆ. ಕರ್ಮ ಕರ್ಮ. ಎಚ್ಚರಿಕೆ ಆಗ್ಬಿಡಿ, ರಿಪೋರ್ಟ್ ಬರುತ್ತೆ. ಹ್ಞೂ ಹೇಳಿ. ನಿಮ್ಗೆ ಆಗಾಗ ದೇಹ ಬೇವರುತ್ತಾ? ಬಿಸಿಲೇ ಸುದ್ದಾಗೆಲ್ಲ ಬೇವರುತ್ತೆ ಡಾಕ್ಟರ್. ಬಿಸಿಲೇ ಸುತ್ತಾಡ್ರೆ ಎಲ್ರಿಗೂ ಬೇವರುತ್ತೆ ರೀ. ಹ್ಞೂ ಹೇಳಿ, ನಿಮ್ಗೆ ಆಗಾಗ ಪಿಸ್ ಹೊಡಿಬೇಕು ಅನ್ಸುತ್ತಾ? ಜಾಸ್ತಿ ನೀರು ಕುಡ್ದಾಗೆಲ್ಲ ಅನ್ಸುತ್ತೆ ಡಾಕ್ಟರ್. ಜಾಸ್ತಿ ನೀರು ಕುಡಿದ್ರೆ ನೆಟ್ಟಿಗಿರೋರ್ಗೂ ಪಿಸ್ ಹೊಡಿಬೇಕು ಅನ್ಸುತ್ತೆ ರೀ. ಹ್ಞೂ ಹೇಳಿ, ನಿಮ್ಗೆ ಆಗಾಗ ಹಸುವಾಗತ್ತಾ? ಬೆಳಿಗ್ಗೆ ಒಂದ್ಸರಿ, ಮಧ್ಯಾಹ್ನ ಒಂದ್ಸರಿ, ರಾತ್ರಿ ಒಂದ್ಸರಿ ಹಸುವಾಗುತ್ತೆ ಡಾಕ್ಟರ್. ಮೂರ್ಸರಿ ಹಸುವಾಗೋದು ನಿಮ್ಗೆ ಒಬ್ರಿಗೆ ಅಲ್ಲ ರೀ, ಪ್ರಪಂಚದಲ್ಲಿ ಎಲ್ಲ ಪಟ್ಟಿ ಮಕ್ಳಿಗಾಗತ್ತೆ.
ಡಾಕ್ಟ್ರೆ ಡಾಕ್ಟ್ರೆ ಟೆನ್ಷನ್ ಮಾಡ್ಕೋಬೇಡಿ, ಬಿಪಿ ಜಾಸ್ತಿ ಆಗ್ಬಿಡುತ್ತೆ. ಊಟ ಮಾಡದೇ ಇದ್ದಾಗಲ್ಲ ತಲೆ ಸುತ್ತ ಬರುತ್ತೆ ಡಾಕ್ಟರ್. ಊಟ ಮಾಡ್ದೈತೆ ನಿಮ್ಗೊಬ್ರಿಗೆ ಎಲ್ಲಾರಿ ಸ್ವರ್ಗದಲ್ಲಿರೋ ನಿಮ್ ತಾತನ್ಗೂ ತಲೆ ಸುತ್ತ ಬರುತ್ತೆ. ಡಾಕ್ಟರ್ ಡಾಕ್ಟರ್ ಇಮೋಷನಲ್ ಆಗ್ಬೇಡಿ, ಆಸ್ತಮ ಜಾಸ್ತಿ ಆಗುತ್ತೆ. ಎಲ್ಲ ಸರಿ ಇದೆ, ಶುಗರ್ ಇಲ್ಲ, ಶಾಲ್ಟ್ ಇಲ್ಲ, ಬಿಪಿ ಇಲ್ಲ, ಪಿಪಿ ಇಲ್ಲ. ಯು ಕ್ಯಾನ್ ಗೋ ನೌ. ಥ್ಯಾಂಕ್ ಯು ಡಾಕ್ಟರ್. ಏನ್ ಸರ್ ಆ ದುರಂತರ ಆಗುದು ನ್ಯೂ ಸೆನ್ಸ್? ಹೌದ್ರಿ, ಅವ್ನು ಬಹಳ ಅತಿ ಆಯ್ತು. ಆ ಬುಡ್ಡ ನನ್ ಕೈ ಸಿಗ್ಲಿ ಕಚಲಚ ಅಂತ ಕೈ ಮಾಡ್ಬಿಡ್ತೀನಿ. ಹೋಗ್ಲಿ ಬಿಡಿ ಸರ್, ಅವನ್ ಹೇಳಿದ್ದು ಒಂಥರ ಒಳ್ಳೇದೇ ಆಗೋಯ್ತು. ನಿಮಗೆ ಈ ಶುಗರು, ಹೈ ಬಿ ಪಿ, ಲೋ ಬಿ ಪಿ ಯಾವ್ದು ಇಲ್ಲ ಅಂತ 100% ಕನ್ಫರ್ಮ್ ಆಗೋಯ್ತಲ್ಲ. ಎಸ್ ಎಸ್, ಯು ಆರ್ ರೈಟ್. ಸತ್ಯಮೂರ್ತಿ, ನಿಮ್ಗೆ ಯಾವ್ದಾದ್ರು ಆಯುರ್ವೇದಿಕ್ ಪಂಡಿತ್ ಗುರ್ತಿದಾರಾ? ಯಾಕೆ ಸರ್, ಏನಾದ್ರೂ ಪ್ರಾಬ್ಲಮ್ ಇದೆ? ಪ್ರಾಬ್ಲಮ್ ಏನಿಲ್ಲ, ಐ ಆಮ್ ಕ್ವೈಟ್ ಆಲ್ ರೈಟ್. ಆದ್ರೆ ಸ್ವಲ್ಪ ನರದೌರ್ಬಲ್ಯ ಅಷ್ಟೇ. ಸರ್ ಯಾವ ನರ ಸರ್? ರೀ, ನಿಮ್ಗೆ ಗೊತ್ತಿದ್ರೆ ಹೇಳ್ರಿ, ಅದನ್ನ ಬಿಟ್ಟು ಬೇರೆ ಏನೇನ ಕೇಳ್ಬೇಡಿ. ಐ ಆಮ್ ಸಾರಿ ಸರ್, ನನಗೆ ಈ ಆಯುರ್ವೇದಿಕ್ ಪಂಡಿತರು ಯಾರು ಗೊತ್ತಿಲ್ಲ. ಒಬ್ಬ ನಾಟಿ ಔಷಧಿ ಕೊಡೋನ್ ಮಾತ್ರ ಗೊತ್ತಿದ್ದಾನೆ. ನನಗೂ ನರದೌರ್ಬಲ್ಯ ಆದಾಗ ನಾನು ಅವ್ರ ಹತ್ರನೇ ಹೋಗ್ತಿದ್ದೆ ಸರ್. ನಿಮಗೂ ನರದೌರ್ಬಲ್ಯ? ವೆರಿ ಗುಡ್, ವೆರಿ ಗುಡ್. ಆ ಡಾಕ್ಟರ್ ಹೆಸರೇನು? ಡಾಕ್ಟರ್ ರಹಮತುಲ್ಲಾ ಅಂತ. ಎಲ್ಲಿ ಸಿಗ್ತಾರೆ? ಪ್ಯಾಲೇಸ್. ಇದೇನ್ರಿ ಪ್ಯಾಲೇಸ್ ಅಂತ ಹೇಳ್ಬಿಟ್ಟು ಸ್ಲಮ್ ಕರ್ಕೊಂಡ್ ಬರ್ತಿದ್ರಲ್ರಿ? ಆಕ್ಚುಲಿ ಇದು ಪ್ಯಾಲೇಸ್ ಗೆ ಸೇರಿದ್ದೆ ಸ್ಲಮ್. ಹೌದು ಸರ್, ಪ್ಯಾಲೇಸ್ ಗೆ ಸೇರಿ ಜಾಗದಲ್ಲೇ ಈ ಸ್ಲಮ್ ಹುಟ್ಟಿರೋದು. ಅದಕ್ಕೆ ಈ ಜಾಗಕ್ಕೆ ಪ್ಯಾಲೇಸ್ ಸ್ಲಮ್ ಅಂತಾನೆ ಹೆಸರು. ಬನ್ನಿ ಸರ್, ಬನ್ನಿ ಸರ್. ಡಾಕ್ಟರ್ ರಹಮತುಲ್ಲಾ ಅಂದ್ರೆ ಇವರೇ ಸರ್. ಡಾಕ್ಟ್ರೆ, ಕೈ ನೇಳೇ ಬಂದೆ, ಔಷಧಿ ಕೊಟ್ರಿ, ತಿಂದ್ಮೇಲೆ ಕೈನೇ ಬಿದ್ದೋಯ್ತು. ಅಚ್ಚವ್ವ ನಾರೇ ಬೇಟ, ನಮ್ದಕ್ಕೆ ಔಷಧಿ ಕೊಟ್ಟ ಮೇಲೆ ಮೊದ್ಲು ಕೆಳಗೆ ಬೀಳ್ತದೆ, ಆಮೇಲೆ ಮೇಲೆ ಹೇಳ್ತದೆ. ಲೇವ ಪೈಸಾ ಪೈಸಾ ಬಿದ್ದಿರೋ ಕೈ ಎದ್ಮೇಲೆ ಕೊಡ್ತೀನಿ ಭಯ್ಯ. ಓಕೆ ಓಕೆ, ಅಚ್ಚ ಕುದ ಕುದ. ಥ್ಯಾಂಕ್ ಯು ಭಯ್ಯ. ನಮಸ್ಕಾರ ರಹಮತುಲ್ಲಾ ಸಾಬ್. ಓ ಸತ್ಯಮಯ್ಯ, ಅವನಾ ಅವನಾ. ಬನ್ನಿ ಬನ್ನಿ ಸರ್, ಬನ್ನಿ. ನಮಸ್ಕಾರ ರಹಮತುಲ್ಲಾ ಸಾಹೇಬ್ರಿಗೆ. ಇಂಜಿನ್ ಖರಾಬು. ಅಯ್ಯಯ್ಯ, ಖರಾಬ್ ಅಮಕು ನೈ ಸಾಬ್, ಇನ್ಕೋ ಇವ್ರು ನಮ್ಮ ಬಾಸ್, ಆಫೀಸ್ ಬಾಸ್. ಇವ್ರಿಗ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಅದು ನಂಗೆ ನಿನ್ನೆಯಿಂದ ನಮ್ ನಾಯಿಗೆ ವಾಂತಿ ಬೀದಿ ಆಗ್ತಾ ಇದೆ, ಏನು ಔಷಧಿ ಕೊಡಿ ಡಾಕ್ಟ್ರೆ. ಏ ಪಾಗಲ್, ಪೈಲೆ ಆದ್ಮಿ ಆದ್ಮೆ ಕುತ್ತ. ಸತ್ಯಮೂರ್ತಿ ಸರ್, ಇವ್ರ ನಾಯಿ ಡಾಕ್ಟ್ರ ಇಲ್ಲ ಮನುಷ್ಯ ಡಾಕ್ಟ್ರ? ಪ್ರಾಣ ಇರೋ ಎಲ್ಲ ಪ್ರಾಣಿಗಳಿಗೂ ಔಷಧಿ ಕೊಡ್ತಾರೆ. ಅದಕ್ಕೂ ಸರಿಯಾದ ಔಷಧಿ ಕೊಡ್ತಾರ ಸರ್? ಈ ವಯಸ್ಸಲ್ಲೂ ಇವನಿಗೊಂದು ಮಗು ಹುಟ್ಟಿದೆ ಅಂದ್ರೆ ಯೋಚನೆ ಮಾಡಿ ಹೇಗಿರ್ಬೇಕು ಸರ್. ಸರಿ ಡಾಕ್ಟರ್, ಆಮೇಲೆ ಕರ್ಕೊಂಡ್ ಬರ್ತೀನಿ. ಓ ಅರೆ ಬಾಬು, ನಿಮ್ದಕ್ಕೆ ಶರಮ ಆದ್ರೆ ನಮ್ದಕ್ಕೆ ಕಿವಿಗೆ ಬೋಲೋ. ಇತ್ತಾಚೆ ಅರೆ ಸತ್ಯ ಭಯ ಎಚ್ಚೋಟಿಸಿ ಪ್ರಾಬ್ಲಮ್. ಏನಾದ್ರೂ ಮಾಡಿ. ಅರೆ ಬಾಬು, ಓಡೋ ಕುದುರೆ ಮಲಗೋದು, ಮಲಗೋ ಕುದುರೆ ಓಡೋದು, ಇದೆಲ್ಲ ಮಾಮೂಲಿ ಮ್ಯಾಟರ್. ಅಮಾರೆ ಪಾಸ್ ಇಸ್ಕೆ ಸ್ಪೆಷಲ್ ದವಾ. ಬುಸ್ ಬುಸ್ ಪೌಡರ್. ಬುಸ್ ಬುಸ್ ಮೂಸಿದ್ರೆ ಇಷ್ಟೊಂದು ಕಿಕ್ ಹೊಡಿಬೇಕಾದ್ರೆ ಇನ್ ತಿಂದ್ರೆ ಇನ್ನೆಷ್ಟು ಕಿಕ್ ಹೊಡಿಬಹುದು. ರಾಮತುಲ್ಲಾ ತೆರ ಜಯ ಹೋ. ಏನವ
ಯಾಕೆ ಗುರುಳಾಡ್ತಾ ಇದೀಯಾ? ಸಂತೋಷಕ್ಕೆ. ಸಂತೋಷಕ್ಕ? ಈ ಉರುಳಾಡೋದ್ರಲ್ಲಿ ಒಂಥರ ಸಂತೋಷ ಇರುತ್ತೆ, ಬಾ ಇಬ್ರು ಸೇರಿ ಉರುಳಾಡೋಣ. ನನಗೆ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ. ನಿನ್ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದೊಟ್ಟ ಕಾಫಿನ ತಗೊಂಬಾ. ಮಲಗ ಹೊತ್ತಲ್ಲಿ ಕಾಫಿನ ತಗೊಂಬಾ ಹೇಳ್ತೀನಿ, ಹೋಗು ಹೋಗು. ಸರಿ ಬಿಡಿ, ಇನ್ನ ಡಿಲೇ ಮಾಡಬಾರ್ದು. ಮಲಗ ಹೊತ್ತಲ್ಲಿ ಕಾಫಿ ಬೇಕಂತೆ. ಊರವ್ರದೆಲ್ಲ ಒಂದ್ ಟೇಸ್ಟ್ ಆದ್ರೆ ನಮ್ಮ ಮಾವಂದೇ ಒಂದ್ ಟೇಸ್ಟ್. ಸತ್ಯಮೂರ್ತಿ, ನಿಮ್ಮ ಹೆಂಡತಿ ಓಡೋದ್ರೆ ಇವನೇ ಕೇಳ್ತಾನೆ? ದಿಸ್ ಇಸ್ ಹಾರಿಬಲ್ ಐಸೆ. ಒಂದ ನಿಮ್ ಹೆಂಡತಿ ಸತ್ತೋಗಿರ್ತಾಳೆ, ಇಲ್ಲ ಓಡೋಗಿರ್ತಾಳೆ. ಈ ಈಡಿಯಟ್ ಎಲ್ಲದಕ್ಕೂ ಹೇಳ್ತಾನೆ. ಐ ಕಾಂಟ್ ಟಾಲರೇಟ್ ದಿಸ್ ನಾನ್ಸೆನ್ಸ್ ಐಸೆ. ಸರ್ ಅದು ಸತ್ಯಮೂರ್ತಿ, ನೀವ್ ಯಾವ್ದಾರ ಒಂದ್ ಒಳ್ಳೆ ಹುಡುಗಿ ಜೊತೆ ಸರಿಯಾಗಿ ಸೆಟಲ್ ಆಗ್ಬಿಡಿ. ಇನ್ನೊಂದ್ ಸಾರಿ ಈ ರೀತಿ ನಾನ್ ಸೆನ್ಸ್ ನಾನು ನೋಡಿದ್ರೆ ನಿಮ್ಮಿಬ್ರು ಡಿಸ್ಮಿಸ್ ಮಾಡ್ಬಿಡ್ತೀನಿ. ನನ್ನ ಎಕ್ಸ್ಪೆರಿಮೆಂಟ್ ಎಲ್ಲ ಫೇಲ್ ಆಗ್ತಾ ಇವೆ. ಇನ್ಮೇಲೆ ನೋ ಮೋರ್ ಎಕ್ಸ್ಪೆರಿಮೆಂಟ್. ನಮ್ ಬಾಸ್ ಹೇಳ್ದಂಗೆ ಒಳ್ಳೆ ಸೀತೆ ಅಂತ ಹುಡುಗಿ ನೋಡಿ ಸೆಟ್ಲ್ ಆಗ್ಬಿಡ್ತು. ಚಿಕ್ಕಮ್ಮ ಹೊಡೆದ್ಲಾ? ಯಾಕೆ
ಅಳಬೇಡ ಪುಟ್ಟಿ, ನಿನ್ ಜಾನ್ಮರಿ ಅಲ್ವಾ? ಹೊಡಿತೀಯ ಕಣೆ ಹೊಡಿತೀಯ, ಎಷ್ಟೇ ಆಗ್ಲಿ ನೀನು ಮಲ್ತಾಯಿ ಅಲ್ವಾ? ನಾನ್ ಅನ್ಕೊಂಡಿದ್ದೆಲ್ಲ ನಿಜಾನೇ ಆಗ್ತಾ ಇದೆ. ಈಗ್ಲೇ ಹೀಗೆ ಇನ್ನು ನಿನಗೆ ಒಂದು ಮಗು ಅಂತ ಆದ್ರೆ ನಮ್ ಪುಟ್ಟಿ ಗತಿ ಏನು? ಅಳಬೇಡ ಪುಟ್ಟಿ, ನಾನಿದ್ದೀನಿ. ಅಶ್ವಿನಿ, ನೀನು 300ನೇ ನೈಟ್ಗೆನೆ ಸ್ಟಾರ್ ಆಗಿ ಹೋಗ್ಬಿಟ್ಟಿ. ರೋಹಿಣಿ, ನೀನು 200ನೇ ನೈಟ್ಗೆನೆ ಸ್ಟಾರ್ ಆಗಿ ಹೋಗ್ಬಿಟ್ಟೆ. ರುಕ್ಮಿಣಿ, ನೀನು 100ನೇ ನೈಟ್ಗೆನೆ ಸ್ಟಾರ್ ಆಗಿ ಹೋಗ್ಬಿಟ್ಟೆ. ಮೋಹಿನಿ, ನೀನು 50ನೇ ನೈಟ್ಗೆನೆ ಸ್ಟಾರ್ ಅಲ್ಲ ಅಲ್ಲ, ಓಡಿ ಹೋಗಿ ಧೂಮಕೇತು ಆಗ್ಬಿಟ್ಟೆ. ಈಗ ನಾನು ಸೀತೆ ಅಂತ ಹುಡುಗಿನ ಮದುವೆ ಆಗಿದ್ದೀನಿ. ಅವಳನ್ನ ನೋಡಿ ನೀವೆಲ್ಲ ಹೊಟ್ಟೆ ಉರ್ಕೋಬೇಕು. ಕಾಂತ, ಅದೆಲ್ಲ ಓಕೆ, ಈ ಪುಸ್ತಕ ಯಾಕೆ? ಓಹೋ, ಕಾಮಶಾಸ್ತ್ರನ? ಅಲ್ಲ, ರಾಮಶಾಸ್ತ್ರ. ರಾಮಶಾಸ್ತ್ರನ? ಹೌದು, ಈ ಪುಸ್ತಕದಲ್ಲಿರೋ ಸೂತ್ರಗಳನ್ನೆಲ್ಲ ಪಾಲಿಸಿದ್ರೆ ಗಂಡಾದವನು ಶ್ರೀರಾಮಚಂದ್ರ ಆಗ್ತಾನೆ ಅಂತ ನಮ್ಮ ಅಜ್ಜಿ ಹೇಳ್ತಿದ್ಲು. ಅಯ್ಯೋ, ನಿಮ್ಮ ಅಜ್ಜಿ ಸೂತ್ರಗಳೆಲ್ಲ ಆಮೇಲೆ, ಮೊದ್ಲು ಶಾಸ್ತ್ರ ಮುಗಿಲಿ. ಇಲ್ಲ, ಸೂತ್ರ ಮುಗಿದ್ಮೇಲೇನೆ ಶಾಸ್ತ್ರ. ಸರಿ ಸರಿ, ಅದೇನ್ ಸೂತ್ರಗಳು ಒಟ್ಟಿಗೆ ಹೇಳ್ಬಿಡು, ಒಂದೇ ಸರಿ ಮುಗಿಸ್ಬಿಡ್ತೀನಿ. ಕಮಾನ್, ಮೇಕ್ ಇಟ್ ಫಾಸ್ಟ್. ಇದು ಮೊದಲನೇ ಸೂತ್ರ. ಜೀವನ ಅನ್ನೋದು ಬೇವು ಬೆಲ್ಲ ಇದ್ದಾಗೆ, ಏನೇ ಬಂದ್ರು ನಗುಮುಖದಿಂದ ಸ್ವೀಕರಿಸ್ಬೇಕು. 100% ಕರೆಕ್ಟ್. ಹಾಗಾದ್ರೆ ಇರಿ. ತಿನ್ನಿ. ಇಷ್ಟೊಂದು ಬೇವು ಸೊಪ್ಪ ಒಂದೇ ಸಾರಿ ತಿನ್ನದ, ಇದೆಲ್ಲ ಸಾಧ್ಯವಿಲ್ಲ. ಸಾಧ್ಯನೇ ಇಲ್ವಾ? ಇಲ್ಲ. ಇಲ್ವಾ? ಇಲ್ಲ ಇಲ್ಲ ಇಲ್ಲ. ನಾನು ತೆಗಿತಾ ಇದೆಯಲ್ಲೇ ನಿನ್ನ ಸೀತೆ ಅನ್ಕೊಂಡಿದ್ನಲ್ಲೇ. 4 ಮದ್ವೆ ಮಾಡ್ಕೊಂಡು ನಿನಗೆ ಸೀತೆ ಅಂತ ಹೆಂಡತಿ ಬೇಕಾ? ಇಲ್ವಾ? ಸ್ವಲ್ಪ ಬೆಲ್ಲನಾದ್ರೂ ಕೊಡು. ಇದ್ರಲ್ಲಿ ನಿನ್ ಫೇಲು, ತಗೋ ಬೆಲ್ಲ. ಇಲ್ ಕೇಳು, ಇದು 2ನೇ ಸೂತ್ರ. ಜೀವನ ಅನ್ನೋದು ಸಮಸ್ಯೆಗಳ ಸಾಗರ. ಎಂತ ಸಮಸ್ಯೆಗಳೇ ಬಂದ್ರು ಹೆಂಡತಿನ್ ಸಾಕ್ತೀನಿ ಅನ್ನೋ ತಾಕತ್ತಿರ್ಬೇಕು. ಅದಕ್ಕೆ ದಿನ 50 ಬಸ್ಕಿ 50 ದಂಡ ಹೊಡಿಬೇಕು. 50 ಬಸ್ಕಿ 50 ದಂಡ. ಗುಡ್ ಮಾರ್ನಿಂಗ್ ಸರ್. ಕೊರಿಯರ್ ಸರ್ವಿಸ್ ಇಂದ ಫ್ಯಾಷನ್ ಮ್ಯಾಗಜಿನ್ ಬಂದಿದೆ ಸರ್. ನಿಮಗೆ ನಿನ್ನೆ ಅಗ್ರಿಮೆಂಟ್ ಕೊಟ್ಟಿತ್ತಲ್ಲ, ಅದನ್ನ ಟೈಪ್ ಮಾಡಿಡಕ್ಕೆ ಹೇಳಿ. ಅರ್ಜೆಂಟ್ ಮಾಡಕ್ಕಿಲ್ಲ ಸರ್. ಅರ್ಜೆಂಟ್ ಏನಿಲ್ಲ, ನಿಧಾನ ಟೈಪ್ ಮಾಡಕ್ಕೆ ಹೇಳಿ, ನಾಳೆ ಪೋಸ್ಟ್ ಮಾಡಿದ್ರೆ ಸಾಕು. ಓಕೆ ಸರ್. Wrong place. This is a wrong station. Come on, stop, stop, stop. Waka, waka, waka. Come on, go down, go down, go down. Excuse me, sir. Any problem, sir? Oh, nothing. Not at all, not at all. Mathe yak, sir, inge kela gotta idira? You don't disturb me. Get out, get out, get out. Ishtottu chanagidralla. ಸಡನ್ ಆಗಿ ಟೆಂಪರರಿ ಇರೋ ಆಗಿದೆ, ಆಮೇಲೆ ಬರ್ತೀನಿ. ಅಬ್ಬ, ಈಗ ಸ್ವಲ್ಪ ಸಮಾಧಾನ ಆಯ್ತು. ಹಲೋ, ನಾನ್ ಬಾಬಾ ರಾಗಿಣಿ. ಹಲೋ ಹಲೋ ಹಲೋ, ಯಾರು ಮಾತಾಡ್ತಿರೋದು? ಹಲೋ, ನಾನ್ ಮಾತಾಡ್ತಿರೋದು, ಕೇಳಿಸ್ತಿಲ್ವಾ? ಹಲೋ, ಈ ಟ್ರೈನ್ ಸೌಂಡ್ ಅಲ್ಲಿ ಏನು ಕೇಳಿಸ್ತಾ ಇಲ್ಲ ಕಣೆ? ಟ್ರೈನ್ ಸೌಂಡ್?
ಏನಿಲ್ಲ ಹೇಳು ಹೇಳು ಮಾವ ನಿನಗೋಸ್ಕರ ಸ್ಪೆಷಲ್ ಅಡಿಗೆ ಮಾಡಿದ್ದೀನಿ ಮಧ್ಯಾಹ್ನ ಬೇಗ ಬಾ ಮಾವ ಮಧ್ಯಾಹ್ನದರು ಕಾಯಕಾಗಲ್ಲ ಕಣೆ ಈಗಲೇ ಬಂದ್ಬಿಡ್ತೀನಿ ಯಾಕ ಮಾವ ಅಷ್ಟು ಹಸಿವಾಗ್ತಿದ್ಯಾ ಊಟದ ಹಸಿವಲ್ಲ ಕಣೆ ಆ ಹಸಿವು ಬಂದ್ಬಿಟ್ಟೆ ಆ ಡಾಕ್ಯುಮೆಂಟ್ ಪ್ರಿಂಟ್ ಔಟ್ ತೆಗೆಯಕ್ಕೆ ಹೇಳಿದ್ನಲ್ಲ ಅದನ್ನ ಕೊಡಿ ಸರ್ ಆ ಪ್ರಿಂಟ್ ಔಟ್ ಲೇಟ್ ಆಗಿಕೊಟ್ರು ಪರವಾಗಿಲ್ಲ ಅಂತ ಪಿಯೂನ್ ಹೇಳ್ದ ಸರ್ ಯಾರು ಡಾಕ್ಯುಮೆಂಟ್ ಪ್ರಿಂಟ್ ಔಟ್ ಅನ್ನು ಲೇಟ್ ಕೊಟ್ಟರು ಪರವಾಗಿಲ್ಲ ಅಂತ ಹೇಳಿದ್ದು ಅಯ್ಯೋ ನೀವು ಹೇಳಿದ ನಾನೆಲ್ಲ ಹೇಳಿದೆ ಬೇಗ ತಗೋಮ ಅಂತ ಹೇಳಿದ್ದು ನಾನು ಇಡಿಯಟ್ ನೀವು ಕೂಡಲೇ ಒಂದು ಪ್ರಿಂಟ್ ಔಟ್ ತೆಗೆದ್ಬಿಟ್ಟು ಕೊಡಿ ನಾನು ಸೈನ್ ಮಾಡ್ಬಿಡ್ತೀನಿ ಆ ಪ್ರಿಂಟರ್ ರಿಪೇರಿಗೆ ಹೋಗಿದ್ದು ಇನ್ನೂ ಬಂದಿಲ್ಲ ಸರ್ ಹೌದಾ ಯಾಕ್ರೆ ಯಾಕ್ರೆ ಆ ರಿಪೇರಿ ಕೊಟ್ಟು ಪ್ರಿಂಟ್ ಅನ್ನು ತಂದಿಲ್ಲ ನೀವು ನೀವು ಆ ಪ್ರಿಂಟರ್ ರಿಪೇರಿ ಮಾಡೋನಿಗೆ ಕೂಡಲೇ ಫೋನ್ ಮಾಡ್ಬಿಟ್ಟು ಕೂಡಲೇ ಪ್ರಿಂಟರ್ ಕಳಿಸಕೈ ಆಯ್ತಾ ಏನ್ರಿ ಇದು ನೀವು ಕತ್ತೆ ಕಾಯ್ತಿರ್ತೀರೇನ್ರಿ ಏನ್ ಮೇಂಟೆನೆನ್ಸ್ ಮಾಡ್ತಿರ್ರಿ ನೀವು ನೀವು ಕೂಡಲೇ ಹೊರಗಡೆ ಹೋಗ್ಬಿಟ್ಟು ಆ ಡಾಕ್ಯುಮೆಂಟ್ಸ್ ಎಲ್ಲ ಪ್ರಿಂಟ್ ಔಟ್ ತೆಗೆದ್ಬಿಟ್ಟು ಅದನ್ನ ಫೈಲ್ ಮಾಡ್ಬಿಟ್ಟು ಮೇಡಮ್ ಕೊಡಿ ಆಯ್ತಾ ನೋಡು ಅವ್ರು ಪ್ರಿಂಟರ್ ತಂದು ಕೊಡ್ತಾರೆ ತಂದು ಕೊಟ್ಟು ಕೂಡಲೇ ನನ್ನ ಫೈಲ್ ಮಾಡ್ಬಿಟ್ಟು ನೀನೇ ನನ್ನ ಸೈನ್ ಮಾಡ್ಬಿಟ್ಟು ಪೋಸ್ಟ್ ಮಾಡ್ಬಿಡು ಓಕೆ ಬರ್ತೇನೆ ಸರಿ ಸಾ ಬಾಸ್ ಫೋನ್ ಮಾಡಿದ್ದಾರೆ ಹಲೋ ಮೈ ಫೋನ್ ಇಸ್ ಔಟ್ ಆಫ್ ಆರ್ಡರ್ ಥ್ಯಾಂಕ್ ಯು ಏನಾಯ್ತಪ್ಪ ಬೇಡಪ್ಪ ಸ್ಟಾರ್ಟ್ ಸರಿಯಾದ ಟೈಮಿಂಗ್ ಇದು ಕೈ ಕೊಡುತ್ತೆ ಎನಿ ಪ್ರಾಬ್ಲಮ್ ಸರ್ ಸ್ಟಾರ್ಟ್ ಆಗ್ತಾ ಇಲ್ಲ ರೀ ಓ ಇವ್ರದ್ದು ಯಾವತ್ತು ಸ್ಟಾರ್ಟಿಂಗ್ ಪ್ರಾಬ್ಲಮೇ ಏನ್ರಿ ನಿಂತ್ಕೊಂಡು ನೋಡ್ತಾ ಇದ್ದೀರಾ ಬೇಗ ತಳ್ಳ್ರಿ ಆಯ್ತು ಸರ್ ಆಯ್ತು ಸರ್ಟಿಫಿಕೇಟ್ ಇನ್ಸೂರೆನ್ಸ್ ಇಲ್ಲ ನಾನು ಹೆಂಗ್ ಆಟಾಡುತ್ತೆ ಸೂಪರ್ ಆಗಿ ಆಟಾಡ್ತೀರಿ ಸರ್ ತಗೊಳ್ಳಿ ಸರ್ ನೀವು ಬೈಕ್ ಹಿಡ್ಕೊಂಡು ಸ್ಟೇಷನ್ ಬನ್ನಿ ಸರ್ ನಾನು ಕಾರ್ ಹತ್ಕೊಂಡು ಬರ್ತೀನಿ ರೀ ಸಾಬ್ರೆ ನೀವ್ ಇನ್ನು ಫಾಸ್ಟ್ ಆಗಿ ಹೋದ್ರೆ ಮೀಟರ್ ಮೇಲೆ 100 ರೂಪಾಯಿ ಕೊಡ್ತೀನಿ ಅಜ್ಜ ಸಾಬ್ ಅಮಿತ್ ಚೆಕ್ಲಾಂಗ್ ಏನ್ ದಪ್ಪಾಟರ್ ನಿಮ್ದು ಆ ಸೈಕಲ್ ನಿಮ್ಗಿಂತ ಫಾಸ್ಟ್ ಹೋಗ್ತಾ ಇದ್ದಾನೆ ಸಾಬ್ ನಮ್ದುಗೆ ಬೈದ್ರೆ ಪರವಾಗಿಲ್ಲ ನಮ್ದು ಲಕ್ಷ್ಮಿಗೆ ಬೈದ್ರೆ ಚೆನ್ನಾಗಿರೋದಿಲ್ಲ ಇಂಜಿನ್ ಗೆ ಹೀಟ್ ಆಗ್ಲಿ ಆಮೇಲೆ ನೋಡಿ ಜೋಸ್ನ ನಿಮ್ ಇಂಜಿನ್ ಹೀಟ್ ಆಗೋದ್ರಲ್ಲೇ ನನ್ನ ಇಂಜಿನ್ ಕೋಲ್ಡ್ ಆಗ್ಬಿಡುತ್ತೆ ಸ್ವಲ್ಪ ಆಕ್ಸಿಡೆಂಟ್ ರೈಡ್ ಮಾಡ್ರಿ ಅಮಿತ್ ಚೆಕ್ಲ ಸಾಬ್ ಶ್ರೀ ಸಾಬ್ರೆ ಗಾಡಿಗೆ ಪೆಟ್ರೋಲ್ ಹಾಕಿದ್ರು ಇಲ್ಲ ಪಟಾಕಿ ಹಾಕಿದ್ರು ಪಟಾಕಿಗೆ ಸೌಂಡ್ ಬಂದೆ ನಮ್ಮ ಬೇಟ ರೆಡಿ ಆಗಿದ್ದಾನೆ ಅಂತ ಅಲ್ಲು 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 ಬೇಟ ಪ್ಯಾಸೆಂಜರ್ ಡೆರ್ ಹೋಗ್ಯಾತೆ ಅಲ್ಲು ಅಲ್ಲು ಅರೆ ಸಾಬ್ರೆ ನೀವು ಮೊದಲು ಜಟ್ಕಾ ಗಾಡಿ ಓಡಿಸ್ತಿದ್ರಾ ಎರಡು ಒಂದೇ ಸಾಬ್ ಆಟೋದಲ್ಲಿ ಎಕ್ಸಲೇಟರ್ ನಮ್ದು ಕೈಗೆ ಇರ್ತೈತೆ ಜಟ್ಕಾದಲ್ಲಿ ಕಾಲ್ಗೆ ಇರ್ತೈತೆ ಹಾ ಅಭಿದೇವ್ ಸಾಬ್ ನಮ್ದು ಬೇಟ ಈಗ ಟೇಕ್ ಅಪ್ ತಗೊಂತಾ ಇದ್ದಾನೆ ಈಗ ರಾಕೆಟ್ ಹೋದಂಗೆ ಹೋಗ್ತಾನೆ ರಾಕೆಟ್ ಅಂದ್ರೆ ಮೇಲಕ್ಕ ಅಲ್ಲ ಬೈಸಿ ಯಾಕೆ ಹಾಕ್ಬಾರ್ದು ಸಾಬ್ ಅಭಿದೇಖ್ಲ ಸಾಬ್
ये हमारा गंगम्मा का बेटा रे, जाने का देख बेटा। बकरी के जा नहीं। ये बकरी नहीं रे, आदमी हाथ पकड़ के देख। जिंदा ही बाबा। ये गंगम्मा का बेटा को हुशार से ले ले को घर को जाना। ये ने अली अंदर इन्नु बंदे इला फोन अल नोड दे तुम्बा होटे हसुवादू इदु अंत हेल्ती दु अंत हेल्ती दे हाउ द मा इवत्तु मावा फोन अल अर्जेंट मारी द नोड दे ये इन्नु आगो दे ली दे आ देवर इवत्त आद्रु कंड बिल्ला मा आ अम्मा मावा बंदात काड़ते हाउ द हाउ द होग नोड नोड ना इन्न अरेंज मार्ते अरे गंगा मगा बेटा सुनके बिट बिटारे नमदिगे बकरीगे बिट बिटे साबगे हेड बिटे इल्लेगे बंद बिटे बाबा बकरी के जा रही बकरी नहीं रही गंगा मगा बेटा रे तुम बहु उपकार आये तो साहेब रे अरे उपकार आ गये न बंतो नी वो नमदिगे यारी आदमी ला सुनके बिट बिटारे अरे बत्तीने मार टेम गये तो आये तो होग बने अरे आ रहे बकरी काटना है नानी मन कई काल नेट यारू इन यारो डाक्टर कोट हाल पुड़ी तक हेगी मत नानेन योचने अलियंद्रे चिटके चिटके ना सरी मिट्टी अयो सरी कई अर्थ सरी हो सूत्र नंबर थ्री जीवन अंद्रे केंडद मेलिन नडिगे नीरिन मेलिन नडिगे इवेरडुनु बोब्बे वडिदंग निभायिसोने श्रीरामचंद्र आगोदु केनु केंडद मेल नडिबेका अय्यो कांता सीते तर सुख कोड्ती अन्कोंड्रे सूर्पने की तर काट कोड्ता इदियल्ले ನನ್ನ ಕೈಲ ಆಗಲ್ಲ ಆಗಲ್ವಾ ಆಗಲ್ಲ ಆಗೋದೇ ಇಲ್ವಾ ನಿಮ್ಮ ಅಜ್ಜಿ ಆಣಿಗೂ ಆಗಲ್ಲ ಕೆಂಡದ ಬೆಲ್ಲಡಿತಿದೆ ಶೋಶೋ ಆ ಅಯ್ಯೋ 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 ನಡಿ ಇದು ಫೇಲ್ ಅವರ ಚಿಕ್ಕವರಿಗೆ ಏನಾದ್ರು ಬೈಕಿಗೆಕ್ಕೆ ಶುರುವಾಯಿತೇನ್ರಿ ಬೈಕೇನು ಇಲ್ಲ ಮಣ್ಣಂಗಟ್ಟಿನು ಇಲ್ಲ ಏನಾದ್ರೂ ನಡೆದ್ರೆ ತಾನೆ ಬೈಕಿ ಶುರು ಆಗೋದಕ್ಕೆ ಹಾಗಂದ್ರೆ ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆನೇ ಇಲ್ಲ ಕಣೆ ಯಾಕವ ಅವರ ಇಬ್ಬರ ನಡುವೆ ಜಗಳ ಗಿಗಳ ಐತೇನ ಜಗಳನು ಇಲ್ಲ ಎಂತದೂ ಇಲ್ಲ ಯಾವದಾರು ದೇವರಿಗೆ ಹರಕೆ ಹೊತ್ತುಕೊರಿ ಮಕ್ಕಳಿಗೆ ಕಳ ಆಗ್ತಾವು
ಗಂಡ ಹೆಂಡತಿನೇ ಒಟ್ಟಿಗೆ ಸೇರಿದ್ಮೇಲೆ ಆ ದೇವ್ರ ಏನ್ ಮಾಡ್ತಾನೆ? ಯಾಕವರ ಸಣ್ಣವರು ನೆಟ್ಟಿಗಿಲ್ಲನ್ರಿ? ಸಣ್ಣವರು ನೆಟ್ಟಿಗಿದ್ದಾರೆ ಕಣೆ, ಆದ್ರೆ ಆ ನಿನ್ ಚಿಕ್ಕೇಜ್ ಮಾತ್ರ ನೆಟ್ಟಿಗಿಲ್ಲ. ನೆಟ್ಟಿಗಿಲ್ವಾ? ಓ, ಇದು ಆ ದೇ ಇರ್ಬೇಕು. ನರಸಿಂಹನ್ ಕೇಳಿ ಕನ್ಫರ್ಮ್ ಮಾಡ್ಕೋತೀನಿ. ಓ ನರಸಿಂಹ, ಸ್ಟಾಪ್ ಸ್ಟಾಪ್ ಸ್ಟಾಪ್! ಏನ್ ಮಿಸ್ಟರ್ ದುರಂತ ರಾವ್, ಇಷ್ಟೊಂದು ಎಕ್ಸೈಟ್ ಆಗಿದ್ದೀರ? ನರಸಿಂಹ, ಒಂದ್ ಸೆನ್ಸೇಷನಲ್ ನ್ಯೂಸ್ ನಿನ್ನ ಹತ್ರ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಬಂದೆ. ಓಹೋ, ಹೌದಾ? ಏನದು? ನಿನ್ ಹೆಂಡತಿ ನೆಟ್ಟಿದಾಳಂತೆ, ನೀನೇ ನೆಟ್ಟಿಲ್ವಂತೆ, ಹೌದಾ? ಅದಕ್ಕೆ ನಿನ್ ಹೆಂಡತಿಗೆ ಇಷ್ಟು ದಿವಸ ಆದ್ರೂ ಬೈಕೇನೆ ಶುರುವಾಗಿಲ್ವಂತೆ, ಹೌದಾ? ನಿನ್ನ ಅತ್ತೆ ಬಹಳ ಫೀಲಿಂಗ್ ಅಲ್ಲಿ ಇದ್ದಾಳಂತೆ, ಹೌದಾ? ಮುಂದೇನ್ ಮಾಡ್ಬೇಕು ಅಂತ ಕೆಲ್ಸ ನಿಂಗವ ಕೂಡ ಸಿಕ್ಕಾಬಡ ಟೆನ್ಷನ್ ಅಲ್ಲಿ ಇದ್ದಾಳಂತೆ, ಹೌದಾ? ಎಲ್ಲದಕ್ಕೂ ಉತ್ತರ ಹೇಳ್ತೀನಿ, ಒಳಗೆ ಬನ್ನಿ. ಓಹೋ, ಅಷ್ಟೊಂದು ಅರ್ಜೆಂಟಾ? ಇಲ್ವಾ ಮತ್ತೆ? ಹೌದು, ನಿಮ್ಗೆ ಈ ನ್ಯೂಸ್ ಎಲ್ಲ ಯಾಕೆ ಬೇಕು? ಮತ್ತೆ ಇಂಥ ಸೆನ್ಸೇಷನಲ್ ನ್ಯೂಸ್ ನಮಗೆ ಇಷ್ಟು ಥ್ರಿಲ್ ಕೊಡಬೇಕಾದ್ರೆ ಈ ವಿಷಯನ ಬೇರೆಯವ್ರಿಗೆಲ್ಲ ನಾನೇ ಹೇಳಿದ್ರೆ ಇನ್ನಷ್ಟು ಥ್ರಿಲ್ ಕೊಡತ್ತೆ, ಗೊತ್ತಾ? ನಿಮ್ ಬಾ ಇದ್ರೆ ತಾನೇ ಮಾತಾಡೋದು. ಈಗ ಹೆಂಗ್ ಮಾತಾಡ್ತೀರ? ಮಾತಾಡಿ ನೋಡೋಣ. ಮಾತ್ ಬರಲ್ಲ. ಈಗೇನ್ ಮಾಡ್ತೀರ? ಈಗ ಹೆಂಗ್ ನೀವು ಸೇರ್ತೀಯ? ಮಿಸ್ಟರ್ ರಾವ್, ನಿಮ್ ಗಂಟ್ಲಿಗಾಗಿರೋ ಡ್ಯಾಮೇಜ್ ನಿಂದ ಒಂದು ವಾರ ಏನು ಮಾತಾಡಕ್ ಆಗೋದಿಲ್ಲ. ಎಲ್ಲ ಮೂಗಳಿಂದಾನೇ ಮಾತಾಡಬೇಕು. ನಿಮ್ ಬೆರಳಿಗಾಗಿರೋ ಡ್ಯಾಮೇಜ್ ನಿಂದ ಎರಡು ವಾರ ಓಡಾಡ್ಸಕ್ ಆಗೋದಿಲ್ಲ. ನನ್ ಫೀಸ್ ಮುಂದಿನ ಸೂತ್ರ ಜೀವನ ಅಂದ್ರೆ. ಅಯ್ಯಯ್ಯೋ ಕಾಂತ, ನಿಮ್ ಅಜ್ಜಿ ಸೂತ್ರಗಳನ್ನ ಪಾಲಿಸಿ ನನ್ ಮೂತ್ರನೇ ಬಂದಾಗೋಗೈತೆ. ನನಗೆ ಫಸ್ಟ್ ನೈಟು ಬೇಡ, ಸೆಕೆಂಡ್ ನೈಟು ಬೇಡ, ಲಾಸ್ಟ್ ನೈಟ್ ಮಾಡ್ಕೊಂಡು ರೈಟ್ ಹೇಳೆ ಕಾಂತ. ನಾನು ಇಷ್ಟ ಬೇಗ ರೈಟ್ ಹೇಳಕ್ ಬಂದಿಲ್ಲ, ನಿನ್ಗೊಂದು ಗತಿ ಕಾಣ್ಸಕ್ ಬಂದಿದ್ದೀನಿ. ನನ್ನ ಗತಿ ಕಾಣಿಸೋಕ ಯಾರ್ ನೀನು? ನಾನು ನಿನ್ನ ಮೊದಲನೇ ಹೆಂಡತಿಯ ಕೊನೆ ತಂಗಿ. ನಮ್ಮ ಅಕ್ಕಂಗ್ ಅಷ್ಟೊಂದ್ ಕಷ್ಟ ಕೊಟ್ಟಿಲ್ಲ ನೀನು, ಈಗ ನೀನ್ ಅನುಭವಿಸು. ನಡಿ ಎಲ್ಲಿಗೆ? ಮುಳ್ಳಿನ ಮೇಲೆ ನಡಿ. ಅಯ್ಯಯ್ಯೋ ಕಾಂತ, ಆಗಲ್ಲ ಕಾಂತ. ಆಗಲ್ಲ, ನಡಿತೀನಿ ನಡಿ. ಅಯ್ಯಯ್ಯೋ ಕರ್ಮ, ಅಯ್ಯಪ್ಪ, ಅಯ್ಯೋ. ಏನಮ್ಮ ಇದು? ಔಷಧಿ. ಯಾರಿಗೆ? ನಿನ್ ಗಂಡನ್ಗೆ. ಇದ್ರಲ್ಲಿ ಪವರ್ಫುಲ್ ಆಗಿರೋ ಕಾಮವರ್ಧಿನಿ ಗಿಡಮೂಲಿಕೆಗಳು ಹಾಕಿದೆ. ಇದನ್ನ ಕುಡಿದ ತಕ್ಷಣ ನಿನ್ ಗಂಡನಿಗೆ ಒಂದ್ ನಿಮಿಷನೂ ನೀನ್ ಬಿಟ್ಟಿರೋಕಾಗಲ್ಲ. ಅವ್ರಿಗೆ ಈಗೀಗ ಹಾಲ್ ಬಗ್ಗೆ ಏನೋ ಸಂಶಯ ಇದೆ ಅಮ್ಮ. ಆ ಸಂಶಯ ಬರ್ದೇ ಇರ್ಲಿ ಅಂತಲೇ ನಿನ್ಗೆ ಎರಡ್ ಗ್ಲಾಸ್ ಕೊಡ್ತಾ ಇರೋದು. ಬಲಗಡೆ ಇರೋದು ನಿನ್ ಗಂಡನ್ಗೆ, ಎಡಗಡೆ ಇರೋದು ನಿನಗೆ. ಸರಿಯಾಗಿ ನೆನ್ಪಲ್ಲಿಟ್ಕೋ. ಸರಿ, ತಗೋ ತಗೋ. ಏನದು ದೊಡ್ಡಮ್ಮ? ಏನಾಯ್ತು? ಏನಿದೆಲ್ಲ? ಅಯ್ಯೋ, ನೀರ್ ಬೇಕು ಅಂತ ಡೈನಿಂಗ್ ಟೇಬಲ್ ಹತ್ರ ಬಂದೆ. ಚೆಕ್ ತಗೊಳ್ಳುವಾಗ ಕೈ ಜಾರಿ ಉಪ್ಪಿನಕಾಯಿ ಬಾಟ್ಲು ಬಿದ್ದು ಹೊಡೆದೋಯ್ತು. ಅಯ್ಯಯ್ಯೋ, ಬೇಡಿಮ್ಮ, ಕೈಯಿಂದ ಗಾಜು ತೆಗಿಬೇಡಿ. ಅಯ್ಯಯ್ಯೋ, ಏನಕ್ಕ ಇದು? ನಿಮ್ ಕೈಯೆಲ್ಲ ರಕ್ತ? ಓ, ನಾನು ಹೋಗಿ ಪ್ಲಾಸ್ಟರ್ ಹಾಕೊಂಡ್ ಬರ್ತೀನಿ. ಅಮ್ಮ, ನೀನ್ ಮುಟ್ಬೇಡವೆ, ನಾನ್ ಪರ್ಕೆ ತಗೊಂಡ್ ಬರ್ತೀನಿ. Thank you.
ರಾಗಿಣಿ, ನೀನ್ ಹೋಗಿ ಅಳಿಯಂದ್ರಿಗೆ ಹಾಲು ಕೊಡು, ನಾನು ಒರೆಸಿಡ್ತೀನಿ, ನೀನ್ ಹೋಗು. ಸರಿ ಮಾ. ಬಲಗಡೆದು ಮಾವನಿಗೆ, ಎಡಗಡೆದು ನನಗೆ. ಇದೇನ ಎರಡ್ ಗ್ಲಾಸ್ ಹಾಲು ತಗೊಂಡ್ಬಂದಿದ್ಯಾ? ಇದು ನಿನಗೆ, ಇದು ನನಗೆ. ಓಹೋ, ಇಬ್ರು ಹಾಲು ಕೊಡ್ಬಿಟ್ಟು ಹಾಲ ಹಾಲ ಮಾಡ್ಬಿಡೋಣ ಅಂತೀಯಾ? ಅಯ್ಯೋ ಹೋಗ್ ಮಾವ, ನಿಂದ್ ಯಾವಾಗ್ಲೂ ಇದೇ ಡವ್ ಆಯ್ತು. ನನಗೆ ಅವಮಾನ ಮಾಡ್ತೀಯಾ? ಐ ಆಮ್ ಸಿಂಹ, ನರಸಿಂಹ, ನಿನ್ನ ಈಗ ಬಗದು ಬಿಡ್ತೀನಿ. ಯಾಕ್ ಮಾವ ಸಿಂಹ ಬೆಕ್ಕಿನ ತರ ಬಾಲ ಮುದ್ರಕೊಂಡು ಮಲ್ಕೊಂಡ್ಬಿಟ್ಟಿದೆ? ಅದ್ ಯಾವ ಸೀಮೆ ಗಂಡ್ಸೆ ಅವನು? ಅಂತ ನಾಟಿ ಔಷಧಿನೇ ನಾಟ್ಲಿಲ್ಲ ಅವನ್ಗೆ. ಹಾಗಾದ್ರೆ ನನ್ ಜೀವನ ಅಷ್ಟೇ ಏನಮ್ಮ? ಸಂಸಾರ ಸುಖ ಇಲ್ದೆ, ಮಕ್ಕಳು ಮರಿ ಇಲ್ದೆ ಇರೋ ಬರಡು ಬಾಳೇನಮ್ಮ ನಂದು? ಧೈರ್ಯ ಕೆಡ್ಬೇಡ ರಾಗಿಣಿ, ನಾಟಿ ಔಷಧಿನೇ ನಾಟ್ಲಿಲ್ಲ ಅಂದ್ಮೇಲೆ ಅವನ್ ಹೈಬ್ರಿಡ್ ಹುಂಜನೆ ಇರ್ಬೇಕು. ಅದಕ್ಕೆ ಸ್ಟ್ರಾಂಗ್ ಆಗಿರೋ ಇಂಗ್ಲಿಷ್ ಮದ್ದೆ ಕೊಡ್ಬೇಕು. ಆಯ್ತು, ಏನಾದ್ರೂ ಮಾಡ್ಕೊ. ಪುಟ್ಟಿನ, ನಾನ್ ಹೋಗಿ ಸ್ಕೂಲಿಂದ ಕರ್ಕೊಂಡ್ ಬರ್ತೀನಿ, ಟೈಮ್ ಆಯ್ತು. ನೀವ್ ಹೋಗ್ ಬಾ, ಅಷ್ಟ್ರಲ್ ನಾನು ಆ ಇಂಗ್ಲಿಷ್ ಮದ್ ರೆಡಿ ಮಾಡಿರ್ತೀನಿ. ರೆಡಿ ಮಾಡ್ತೀಯ? ಮಾಡು ಮಾಡು. ನೀನ್ ಇಂಗ್ಲಿಷ್ ಮದ್ ರೆಡಿ ಮಾಡಿದ್ರೆ ನಾನ್ ಚೈನಾ ಮದ್ ರೆಡಿ ಮಾಡ್ತೀನಿ. ಅದನ್ನ ಕುಡಿದ್ರೆ ಅವನ ಹೆಸರಿಗೆ ಮಾತ್ರ ಗಂಟ್ಸು, ಮತ್ತೆ ಇನ್ನೇನಕ್ಕೂ ಲಾಯಕ್ಕಿಲ್ಲ. ಇನ್ ಹಿಂದೆ ಟಾಕದ್ರಲ್ಲಿ ಅರ್ಥನೇ ಇಲ್ಲ. ಒಳ್ಳೆ ಡಾಕ್ಟರ್ ಭೇಟಿ ಆಗ್ತೀನಿ, ನನ್ನ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋತೀನಿ. ಎಸ್ ಡಾಕ್ಟರ್, ನಾನು ಟೆನ್ಷನ್ ಅಲ್ಲಿ ಮೆಂಟಲ್ ಆಗ್ಬಿಟ್ಟಿದ್ದೀನಿ. ಐ ನೀಡ್ ಅನ್ ಅರ್ಜೆಂಟ್ ಅಪಾಯಿಂಟ್ಮೆಂಟ್. ಓಕೆ ಡಾಕ್ಟರ್. ಓಕೆ ಡಾಕ್ಟರ್. ಓಕೆ ಓಕೆ. ಓ, ಡಾಕ್ಟರ್ ಫೋನ್ ಮಾಡಿದ್ರ ಅಳಿಯಂದ್ರೆ? ಏನಾದ್ರೂ ಪ್ರಾಬ್ಲಮಾ? ಪ್ರಾಬ್ಲಮಾ ನನಗ? ಐ ಆಮ್ ಸಿಂಹ, ನರಸಿಂಹ, ಪಂಜಾಬಿ ಚೋಡಿದ್ರೆ ಪಂಚಿಂಗ್ ಸಿಂಹ. ಸಿಂಹನು ಒಂದ್ಸಲ ಮೆಂಟಲ್ ಆಗ್ಬಿಡ್ತೇನೆ, ಹುಷಾರಾಗಿರ್ಬೇಕು. ತಗೊಳ್ಳಿ ಹಾಲು ಕುಡಿ. ಅಯ್ಯೋ ಬೇಡ ಬೇಡ. ಚೆನ್ನಾಗಿ ಬಾದಾಮಿ ಅರೆದು ಹಾಕಿದ್ದೀನಿ, ಟೆನ್ಷನ್ ಕಡಿಮೆ ಆಗುತ್ತೆ. ಕುಡೀರಿ ಅಳಿಯಂದ್ರೆ. ಅತ್ತೆ, ನಂಗೆ ಒಂದ್ ರೀತಿ ವಾಂತಿ ಬರೋಂಗ್ ಆಗ್ತಾ ಇದೆ. ನೀವ್ ಒಂದ್ ಕೆಲಸ ಮಾಡಿ, ತಣ್ಣಗಿರೋ ನೀರಲ್ಲಿ ಸ್ವಲ್ಪ ಲಿಂಬೆಣ್ಣು ಹಿಡ್ಕೊಂಡ್ ಬಂದ್ಬಿಡಿ, ಸಾಕು. ಸರಿ ಅಳಿಯಂದ್ರೆ. ಹಾಲಲ್ಲಿ ಮಿಸ್ ಆದ್ರೆ ಏನಂತೆ? ತಣ್ಣೀರಲ್ಲಿ ತಂಡ ಮಾಡ್ಬಿಡ್ತೀನಿ ಇಲ್ಲಿಂದ. ತಗೊಳ್ಳಿ ಅಳಿಯಂದ್ರೆ ಗಂಗಾಜಲ. ಗಂಗಾಜಲ ದಾಹವನ್ನು ಬತ್ತಿಸೋ ಔಷಧಿ ಅತ್ತೆ. ಹೌದೌದೌದು, ಎಂತ ದಾಹನ ಬತ್ತಿಸ್ಬಿಡುತ್ತೆ, ಕುಡೀರಿ ಅಳಿಯಂದ್ರೆ. ಅಯ್ಯೋ ಪುಟಿ ಪುಟಿ, ಏನಾಯ್ತಮ್ಮ ಏನಾಯ್ತು? ನೋಡಿ, ನಿಮ್ ಮೊಮ್ಮಗಳು ಲಾರಿ ಕೆಳಗಡೆ ಬಿದ್ಬಿಡ್ತಾ ಇದ್ಲು, ಜಸ್ಟ್ ಮಿಸ್ ಆದ್ಲು. ಮಗುನ್ ಕರ್ಕೊಂಡ್ ಬರ್ತೀನಿ ಅಂತ ಹೋಗಿದ್ಲಲ್ಲ ಇವಳು ಮಲ್ತಾಯಿ, ಅವಳಲ್ಲಿ ಕತ್ತೆ ಕಾಯಕ್ ಹೋಗಿದ್ಲ? ಅಯ್ಯೋ ಬಿಡ್ತು ಅನ್ನಿ, ತನ್ ಜೀವದ ಮೇಲೆ ಆಸೆ ಬಿಟ್ಟು ರಾಗಿಣಿ ನಿಮ್ ಮೊಮ್ಮಗಳನ್ನ ಕಾಪಾಡಿದಾಳೆ ಗೊತ್ತಾ? ಇಲ್ಲ ಅಂದಿದ್ರೆ ನಿಮ್ ಮೊಮ್ಮಗಳ ಮುಖನ ನೀವ್ ನೋಡ್ತಾ ಇರ್ಲಿಲ್ಲ ಇವತ್ತು. ಈಗ ಎಲ್ಲಿದ್ದಾಳೆ ಅವಳು? ಹಾಸ್ಪಿಟ್ಲಲ್ಲಿ ಇದ್ದಾಳೆ.
ರಾಗಿಣಿಗೇನಾದ್ರೂ ಜೀವಕ್ಕೇನು ತೊಂದರೆ ಇಲ್ವಂತೆ. ಹೌದಾ ಅತ್ತೆ, ನಿಮ್ ಮಗು ನೋಡ್ಕೊಂಡು ಮನೇಲಿರಿ, ನಾನು ಇಲ್ಲಿ ಆಸ್ಪತ್ರೆಗೆ ಬಂದ್ಬಿಡ್ತೀನಿ. ಏನಾಯ್ತಳಿ, ನಡೀರಿ ನಡೀರಿ, ಎಲ್ಲ ಹೇಳ್ತೀನಿ ನಡೀರಿ. ಎಲ್ಲಾ ಕಡೆನೂ ಮಲ್ತಾ ಇಂದ್ರು ಮಕ್ಕಳು ಜೀವ ತೆಗಿಯಕಂತಾನೆ ಬರ್ತಾರೆ, ಆದ್ರೆ ನಮ್ ಪುಟ್ಟಿ ಅದೃಷ್ಟ ನೋಡಿ, ಇಲ್ಲಿ ಮಲ್ತಾಯಿನೇ ತಾಯಿಯಾಗಿ ಜೀವ ಉಳಿಸಿದಾಳೆ. ಇದಕ್ಕಿಂತನು ಮುಂಚೆ ಒಂದ್ಸಾರಿ ಕಾರ್ ಬಂದ್ ಗುದ್ಬಿಡ್ತಾ ಇತ್ತು, ಆಗ್ಲೂ ಅವಳೆ ಕಾಪಾಡಿದ್ಲು, ಹುಚ್ಚುಚ್ಚ ಓಡ್ತಿ ಅಂತ ಒಂದೇ ಡೇಟು ಹಾಕಿದ್ಲು. ಏನಾಯ್ತು ಪುಟ್ಟಿ, ಯಾಕೆ ಕಳ್ತಿದ್ಯಾ? ಚಿಕ್ಕಮ್ಮ ಹೊಡೆದ್ರು. ನಿಜವಾಗ್ಲೂ ಪುಟ್ಟಿ ತುಂಬಾ ಅದೃಷ್ಟವಂತ್ಲು. ಬರ್ತೀನಮ್ಮ, ಬರ್ತೀನಿ. ನಾನೆಂತ ತಪ್ಪು ಮಾಡ್ಬಿಟ್ಟೆ? ಮಲ್ತಾ ಇಂದಿರ್ಲು ಒಳ್ಳೆಯವರಿರ್ತಾರೆ ಅಂತ ನಾನ್ ಯಾಕೆ ಅನ್ಕೊಳ್ಳಿಲ್ಲ? ಅನ್ಯಾಯವಾಗಿ ಒಂದ್ ಹೆಣ್ಣಿನ ಬಾಳನ್ನೇ ಹಾಳು ಮಾಡ್ತಿದ್ದೆ. ಕೊನೆಗೂ ಆ ದೇವ್ ನನ್ ಕಣ್ ತರಿಸ್ಬಿಟ್ಟ. ಡಾಕ್ಟರ್, ಈಗ ಹೇಗಿದ್ದಾಳೆ ರಾಗಿಣಿ? ನಥಿಂಗ್ ಟು ವರಿ, ಶಿ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಲಾರಿಯೋಡ್ ಶಾಟ್ನಲ್ಲಿ ಸ್ವಲ್ಪ ಪ್ರಜ್ಞೆ ತಪ್ಪಿತ್ತು. ಈಗ ಅವಳನ್ನ ಕರ್ಕೊಂಡು ಹೋಗ್ಬೋದು. ಓಕೆ, ಈಗಲೇ ಮನೆ ಕರ್ಕೊಂಡು ಹೋಗ್ಬೋದು. ನಾಯಿ ಕಣ್ಣು, ನರಿ ಕಣ್ಣು, ಗೂಬೆ ಕಣ್ಣು, ಕಾಗೆ ಕಣ್ಣು, ಎಲ್ಲ ಕಣ್ಣು ಸಿಡಿದೋಗ್ಲಿ, ತಗೊಂಡು ಹೋಗು. ರಾಗಿಣಿ ನೋಡಮ್ಮ, ಇನ್ಮೇಲೆ ಇವಳ ಸಂಪೂರ್ಣ ಜವಾಬ್ದಾರಿ ನಿಂದೇ ಅಮ್ಮ. ಇಷ್ಟು ದಿನ ನೀನು ಮಲ್ತಾಯಿ ಅಂತ ತಪ್ಪು ತಿಳ್ಕೊಂಡಿದ್ದೆ, ಆದ್ರೆ ಪುಟ್ಟಿಗೆ ನೀನೇ ನಿಜವಾದ ತಾಯಿ ಕಣಮ್ಮ. ಇನ್ನು ನಿಶ್ಚಿಂತೆಯಿಂದ ನಾನು ಊರು ಹೋಗ್ಬೋದು. ಕಾಲಲ್ಲಿ ಬರ್ದ್ಬಿಟ್ಟು ಎಲ್ಲರಿಗೂ ತೋರಿಸ್ತೀಯಾ? ನಿನ್ನ ಕಾಲ ಮುರಿದಾಕ್ಬಿಡ್ತೀನಿ. ಪೋಸ್ಟ್ ಅನ್ನು ಬರೆದು ಗೋಡೆ ಕಟ್ಟಿದ್ಯಾ? ಕಾಲಲ್ಲ ನೀನ್ ಬರ್ದಿದ್ದು ಕಾಲು. ದುಡ್ಡು ಕೊಡವ ನೀವು ಆ ಕಡೆ ಏನು ಹೇಳ್ತಾ ಇದ್ದಾರೆ? ಟೊಮೆಟೊ ಒಂದ್ ಕೆಜಿ ಕಡಪ್ಪ. ಇದೇಂದ್ರ ಅಂತರ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ನೋಡಿ ಅಣ್ಣ, ಅಷ್ಟೊತ್ತಿಂದ ಏನು ಹೇಳ್ತಾ ಇದಾರೆ ನಮ್ಗೆ ಏನು ಅರ್ಥ ಆಗ್ತಿಲ್ಲ, ನೀವಾದ್ರೂ ಕೇಳಿ ಅಣ್ಣ. ಓಹೋ, ಏನ್ ನಿಮ್ ಪ್ರಾಬ್ಲಮ್ ದುರಂತ? ಓ ರಾಮ ರಾಮ, ನೀವ್ ಈ ವಯಸ್ಸಿನಲ್ಲಿ ನಮ್ ಏರಿಯಾ ಹೆಂಗ್ಸ್ರ ಬಗ್ಗೆ ನೀವ್ ಹೀಗೆಲ್ಲ ಮಾತಾಡೋದಾ? ನೀವ್ ಹೇಳಿದ ಇವ್ರಿಗ? ಇವ್ರಿಗೆ ಅಯ್ಯೋ ದೇವ್ರೇ, ನೀವ್ ಇಷ್ಟು ಒಳ್ಳೆ ಪತಿವ್ರತೆ ಇರ ಬಗ್ಗೆ ಹೀಗೆಲ್ಲ ಮಾತಾಡೋದಾ? ಏನೇನ ಇವ್ನ ಹೇಳ್ತಾ ಇರೋದು? ಅಮ್ಮ, ಅವ್ನ ಹೇಳ್ದ ಇಲ್ಲಿರೋ ಹೆಂಗ್ಸ್ರಲ್ಲಿ ಯಾರ್ ನಡ್ತನೋ ಸರಿ ಇಲ್ಲಂತೆ, ನಿಮ್ಮಲ್ಲಿ ಯಾರು ಪತಿವ್ರತೆ ಇರಲಿಲ್ಲ ಅಂತೆ, ನೀವೆಲ್ಲ ನಡ್ತಕಂತವರಂತೆ. ಬಿಡಿ ನೋಡಿ, ನಮ್ಮ ಯಜಮಾನ್ರಿ ಇವರು ತುಂಬಾ ಒಳ್ಳೆಯವರು, ನಾನು ಇವ್ರನ್ನ ಮನೆ ಕರ್ಕೊಂಡು ಹೋಗಿ ಬುದ್ಧಿ ಹೇಳ್ತೀನಿ, ಇನ್ಮೇಲೆ ಯಾವತ್ತೂ ಈ ತರ ಆಗಲ್ಲ. ಬನ್ರಿ ಬನ್ರಿ ನಿಧಾನ ಬನ್ನಿ, ನಾನು ಶಾಖ ಕೊಡ್ತೀನಿ, ಬನ್ನಿ. ನೋವಾಗುತ್ತಾ? ಕಣ್ಣೀರಿದು ರಕ್ತ ಕಣ್ಣೀರಿದು ಪರರ ಕಣ್ಣೀರಿನ ಪ್ರತಿಬಿಂಬ ಇದು ಸತ್ಯ. ಏನಿದ್ಯಾ ಔಟರ? ನರಸಿಂಹ
ಜೀವನ ಸರ್ವನಾಶ ಮಾಡಿದ್ರು ಸತ್ಯಮೂರ್ತಿ ಇದು ಏನೇ ಅವತಾರ ಸತ್ಯಮೂರ್ತಿ ಇಷ್ಟು ದಿವಸ ನಾನು ಅಳತಾ ಇದ್ದೆ ಈಗ ನನ್ನ ಕಾಮಿನಿ ಬಂದು ನನ್ನ ಕಣ್ಣು ತೆರೆಸಿದ್ಲು ಈಗ ಹಳೆದನ್ನ ಬಿಟ್ಟು ನಗ್ತಾ ಇದ್ದೀನಿ ಅಳದೇನಿದ್ರು ಇನ್ಮೇಲೆ ನಿಮ್ದು ಬೇಟಿ ನಮ್ಗೆ ನಂದಿ ಇಳ್ಸಕ್ ಲೇಟ್ ಆಗುತ್ತೆ ಹೋಗೋಣ ಅಮ್ಮ ಇದ್ರಿಂದ ಏನು ತೊಂದ್ರೆ ಆಗೋದಿಲ್ಲ ತಾನೆ ಅಯ್ಯೋ ಏನು ಆಗೋದಿಲ್ವೇ ಅಲ್ಲ ನಂಗೆ ಯಾಕೋ ಭಯ ಆಗ್ತಾ ಇದೆ ಅಮ್ಮ ಭಯ ಯಾಕೆ ಪಡ್ತೀಯ ಎಲ್ಲ ಅಳಿ ಅಂದ್ರೆ ಒಳ್ಳೇದಕ್ಕೋಸ್ಕರ ತಾನೇ ಮಾಡ್ತಿರೋದು ಒಳ್ಳೇದು ಏನು ಹೋಗು ನಿನ್ ಗಂಡನ್ ಕೊಡು ಸರಿ ಮಾವಾ ಆಮೇಲೆ ಕುಡಿತೀನಿ ನಿಂದಿದ್ಲ ಅರ್ಧ ಕುಡಿದು ಬಿಡು ನಂಗ್ ಜ್ಯೂಸ್ ಬೇಡ ಮಾವ ನಂಗ್ ಜ್ಯೂಸ್ ಇರಲ್ಲ ನೀನ್ ಸುಳ್ಳು ಹೇಳ್ತಾ ಇದೀಯಾ ನೀನ್ ಜ್ಯೂಸ್ ಕುಡಿತೀಯ ಆದ್ರೆ ಈ ಜ್ಯೂಸ್ ಕುಡಿಯೋದಿಲ್ಲ ಯಾಕಂದ್ರೆ ಇದ್ರಲ್ಲಿ ಔಷಧಿ ಮಿಕ್ಸ್ ಮಾಡಿದಿರ ಹೇಳು ಏನ್ ಮಿಕ್ಸ್ ಮಾಡಿದ್ದೀರಾ ವಯಾಗ್ರ ನಾನೇ ಒಂದ್ ವಯಾಗ್ರ ನನ್ಗೆ ವಯಾಗ್ರನ ಹೇಳು ಯಾರ ಐಡಿಯಾ ಕೊಟ್ರು ನಿಂಗೆ ನಮ್ಮಮ್ಮ ಏನಾಯ್ತಳಿ ಅಂದ್ರೆ ಏನಂತ ತಿಳ್ಕೊಂಡಿದ್ರಿ ನೀವು ನನ್ನನ್ನ ಅಳಿ ಅಂದ್ರೆ ಅದೇ ಊರ್ನವ್ರಿಗೆಲ್ಲ ಗೊತ್ತಾಗದೆ ಇರ್ಲಿ ಅಂತ ಏನ್ ಗೊತ್ತಾಗದೆ ಇರ್ಲಿ ಅಂತ ಅದೇ ಆ ದುರಂತರ ಬರಿತಾ ಇದ್ರಲ್ಲ ನೀವು ಗಂಡ್ಸೆ ಅಲ್ಲ ಅಂತ ನೋಡಿದ್ರೇನವಾ ನೆನ್ನೆ ನಿಮ್ ಮಳೆಂದ್ರ ಮಾರಿನಾ ಒಳ್ಳೆ ದೆವ್ವ ಪಡ್ಕೊಂಡಂಗಿತ್ತು ಹೌದು ನಿಂಗೆ ಅವ್ರ ಮುಖದಲ್ಲಿ ದೆವ್ವಚ್ಛಾಯೆ ಎದ್ದು ಕಾಣಿಸ್ತಾ ಇತ್ತು ಅವರೇ ಸಾವುಕಾರಕ್ ಬಡ್ಕೊಂಡಿರೋದು ಯಾವ್ದೋ ಬೀದಿ ದೆವ್ವ ಅಲ್ಲರಿ ಸತ್ತೋಗಿರೋ ಅವ್ರ ಮೊದಲೇ ಹೇಳ್ತೀನಿ ದೆವ್ವ ಆಗಿ ಬಡ್ಕೊಂಡ್ಬಿಟ್ಟಳ್ರಿ ಅವಳಕ್ಕೆ ಬಡ್ಕೋತಾಳೆ ಆದ್ಯಾಕ್ರವ ಹಂಗಂತೀರಿ ಸಾವುಕಾರು ನಿಮ್ ಮಗಳು ಒಂದಾದ್ರ ಅವ್ರಿಗ್ ಮಕ್ಕಳಾದ್ರ ತನ್ನ ಮಗಳಿಗೆಲ್ಲ ತೊಂದ್ರೆ ಯಾಕೈತಿ ಅಂತ ಆಕಿನ ದೆವ್ವ ಆಗಿ ಬಡ್ಕೊಂಡಾಳ್ರಿ ಹಾಗಂತೀಯ ನಿಂಗೆ ಹಾಗೇನಾದ್ರು ಆದ್ರೆ ನನ್ ಮಗಳ ಮುಂದಿನ ಬಾಳಿನ ಗತಿ ಅವರ ನೀವೇನ್ ಅಂಜಬೇಡ್ರಿ ಆ ಭೂತ ನೋಡ್ಸಕ ದೊಡ್ಡ ಸ್ವಾಮಿ ಅದಾರ ಯಾರೇ ಅವರು ಅವ್ರ ಹೆಸರು ಚಟ್ಟಸ್ವಾಮಿ ಅಂತ ಆದ್ರವ್ರೀಗ ಯಾ ಸುಡ್ಗಾಡ್ದಾಗದಾರೋ ಏನೋ ಏನೇನು ಇದೆ ನಿಮ್ಗೆ ಹೆಂಗ್ ಗೊತ್ತಾತ್ರಿ
ಆರನೇ ಇಂದ್ರಿಯ ಹೇಳ್ತಾ ಇದೆ. ನಾ ಹೇಳಿದ್ನಲ್ಲ ಅವರೇ. ಹೌದು. ಎಲ್ಲಿ ಆ ಬಾಲಕನ ಕೋಣೆ? ಆ ಬಾಲಕನ ಕೋಣೆಯನ್ನ ಬಣಂತಿ ಕೋಣೆಯನ್ನಾಗಿ ಪರಿವರ್ತಿಸುತ್ತೇನೆ. ಬನ್ನಿ ಸ್ವಾಮಿ. ಏನಿದು ಯಾರಿದು? ಓಹ್, ಇವನೇನ ಆ ಬಾಲಕ? ಯಾರೋ ಬಾಲಕ? ನನ್ ಮೀಸೆ ಕಾಣಿಸ್ತಾ ಇಲ್ವಾ ನಿಂಗೆ? ಮೀಸೆ ಹುತ್ತ ಬಾಲಕ? ಮೀಸೆ ಹುತ್ತ ಬಾಲಕ ಅಲ್ಲ, ಮೀಸೆ ಹುತ್ತ ಗಂಡಸು. ಮೀಸೆ ಹುತ್ತ ಮಾತ್ರಕ್ಕೆ ಗಂಡಸಾಗೋದಿಲ್ಲ. ಅತ್ತೆ ಯಾರಿದು ತಲೆಟೆ? ದಾರಿಲ್ಲ ಬದಮಾಷ್ಟ್ರಗಳನ್ನೆಲ್ಲ ಮನೆಯೊಳಗೆ ಸೇರ್ತೀರ? ರಾಗಿಣಿ, ಸ್ವಾಮಿಗಳ ಕಾಲಿಗೆ ನಮಸ್ಕಾರ ಮಾಡಮ್ಮ. ಆಶೀರ್ವಾದ ಮಾಡಿ. ಶೀಘ್ರಮೇವ ಸಂತಾನ ಪ್ರಾಪ್ತಿರಸ್ತು. ಲಕಲಕಾ ಬಾಲಕಿ ಯಾರಿವಳು? ಅವಳು ಬಾಲಕಿ ಅಲ್ಲ, ನನ್ನ ಹೆಂಡತಿ. ಇವಳು ಯಾರು? ಅವಳು ನನ್ನ ಮೊದಲೇ ಹೆಂಡತಿ. ಓಹೋ, ಹಾಗಾದರೆ ಇಲ್ಲಿ ಸವತಿ ಮತ್ಸರ ಪ್ರಯೋಗ ನಡೆಯುತ್ತಿದೆ. ಮೀಸೆ ಮತ್ತ ಬಾಲಕ, ಹೊರಗೆ ಹೋಗಬೇಕಾದ್ದು ನಾನಲ್ಲ, ಈ ಫೋಟೋ. ಎಲ್ಲಿ ತೊಡಗ್ತೀಯಾ? ಈ ಫೋಟೋ ಇರಬೇಕಾದ್ದು ಇಲ್ಲಿ ಮಲಗುವ ಕೋಣೆಯಲ್ಲ. ಬಾಲಕಿ, ಎಷ್ಟೋ ದಿವಸ ನಿಮ್ಮ ದಾಂಪತ್ಯ ಜೀವನಕ್ಕೆ ತೊಂದರೆಯಾಗಿರಬೇಕಲ್ಲವೇ? ಹೌದು ಸ್ವಾಮೀಜಿ, ಎಷ್ಟೋ ದಿನದಿಂದ ಈ ಮನೆಯಲ್ಲಿ ನಮ್ಮ ಮಳಿಯಂದ್ರಿಗೆ ಯಾವ್ದು ದೆವ್ವ ಮೆಟ್ಕೊಂಡ್ಬಿಟ್ಟಿದೆ. ಅದೇ ಮನೆಯಲ್ಲಿ ಕುಲಪುತ್ರನ ಹುಟ್ಟೋಕೆ ಬಿಡ್ತಾ ಇಲ್ಲ. ನೋಡಿ, ನಮ್ಮ ಮಳಿಯಂದ್ರಿ ಎಷ್ಟು ಸ್ವರ್ಗ ಹೋಗಿದ್ದಾರೆ. ಓಹೋ, ಇದು ಮೀಸೆ ಮತ್ತ ಬಾಲಕನ ಸಮಸ್ಯೆಯೋ? ಈ ಪುಟ್ಟ ಮಗು ಯಾರು? ನನ್ನ ಮಗಳು. ಇದು ನಿನಗೆ ಹುಟ್ಟಿದ ಮಗುವು? ಏ ಮುಚ್ಚಮ್ಮನ, ನನ್ನ ಮೊದಲ ಶಾರ್ಟ್ ಟೆಂಪರ್. ನನಗೇನ ರೈಸ್ ಆದ್ರೆ ನಿನ್ನ ನಿಲ್ಲ ನೇಟ್ ಹಾಕ್ಬಿಡ್ತೀನಿ. ನಿನ್ ಟೆಂಪರ್ ಇಲ್ಲ, ಇನ್ನು ರೈಸ್ ಆಗೋದು ಎಲ್ಲಿಂದ ಬಂತು? ನಿಧಾನವಾಗಿ ತಂದೆ ಸ್ವಾಮಿ. ಮಾಡ್ಬಿಟ್ಟು ಸುಳ್ಳು ಬೇರೆ ಹೇಳ್ತಾ ಇಲ್ಲ ಸ್ವಾಮಿ, ನಮ್ ಸುಳ್ಳು ಹೇಳ್ತಾ ಇಲ್ಲ ಸ್ವಾಮಿ. ಸುಳ್ಳು ಹೇಳಲ್ಲ ಅನ್ಬಿಟ್ಟು ಮತ್ತೆ ನೀನ್ ಸುಳ್ಳು ಹೇಳ್ತಿದ್ಯಾ? ಗೋಪಾಲ್, ನಿನಗೆ ಕೊಬ್ಬು ಜಾಸ್ತಿ ಆಗಿದೆ, ಮಾಡ್ತೀನಿ. ಸಭೆ ಕರೆಂಟ್ ಹೊಡೆಸ್ಬೇಡಿ ಸಭೆ, ಇದೇ ಲಾಸ್ಟ್. ಆಯ್ತು ಸಭೆ. ಕಣ್ಣಿಗೆ ನನ್ನ ಹತ್ರ ಬಾಲ ಬಿಟ್ಬೇಡ, ಮತ್ತೆ ಅಡ್ಡ ಮಲಗಿಸಿ ಹೊಸ್ಕಾಕ್ಬಿಡ್ತೀನಿ. ನನ್ ಮಗನ ಮೂರಡಿ ಉದ್ದ ಇಲ್ಲ, ಮೂವತ್ತಡಿ ಮಾತಾಡ್ತೀನ. ನಿನ್ನ ಏನ ಮಗ ತುಂಬಾ ನಿಗ್ರಹತಾ ಇದ್ಯಾ? ಒಂದೇ ಒಂದ್ ಪಿಂಚ್ ಕರೆಂಟ್ ಕಾಗೆ ಹಾಕ್ಬಿಡ್ತೀಯ. ಹೇ ಹೇ, ಹೊರಗೆ ಬಿಡ್ತೀನಿ.
ಮೊದ್ಲು ಅವ್ ನೆಟ್ಟಿಗೆ ಕಳೆ ಮೊದ್ಲು ನೀನ್ ನೆಟ್ಟಿಗೆ ನೋಡ್ಕೊಳೆ ತಾಳ್ಮೆ ತಾಳ್ಮೆ ಮೊದಲು ನಿನ್ನ ಸಮಸ್ಯೆ ಏನು ಅಂತ ಹೇಳು ಪರಿಹಾರ ನಾವು ಹುಡುಕ್ತೇವೆ ಸಮಸ್ಯೆ ನನಗ ಐ ಎಂ ಸಿಂಹ ನರಸಿಂಹ ಪಂಜ ಬಿಚ್ಚಿದ್ರೆ ಪಂಚಿಂಗ್ ಸಿಂಹ ಪಂಜೆ ಉದುರಿಸ್ಬಿಡ್ತೀನಿ ಇವಾಗ್ಲೇ ಸಿಂಹ ಅಂತ ಸಿಂಹ ನರ ಕಟ್ಟದಿರೋ ಸಿಂಹ ಹಾಂಗೋ ನೀರು ಸುಮ್ನೆ ಇರು ನಾನು ಬಗೆಹರಿಸ್ತೀನಿ ಮೊದ್ಲು ಅವನ್ ಸರಿ ಮಾಡಿ ಗುರುಗಳೇ ಆಮೇಲೆ ನನ್ ಸರಿ ಮಾಡಿವ್ರಂತೆ ಸರಿ ಸರಿ ಇವನಿಂದ ನಿನಗೇನೋ ತೊಂದ್ರೆ ಅಯ್ಯೋ ಮೊದ್ಲು ಅವನೇ ಒಂದ್ ಪ್ರಾಬ್ಲಮ್ ಗುರುಗಳೇ ಏನೋ ಹೇಳ್ತಿದ್ಯಾ ಹೌದು ಗುರುಗಳೇ ಅವನೇ ಒಂದು ವೇಸ್ಟ್ ಫೆಲೋ ಮಾವನ ಹಣ್ಣನ್ ತಿನ್ನೋ ಮಾರಾಯ ಅಂತಂದ್ರೆ ನನಗೆ ಹಣ್ಣೇ ಬೇಡ ವಾಟನೆ ನೆಕ್ತೀನಿ ಅಂತಾನೆ ಓ ಹೌದಾ ನರಸಿಂಹ ಅವನೇನ್ ಕೇಳ್ತೀನಿ ಗುರುಗಳೇ ಎಲ್ಲ ನಾನೇ ಹೇಳ್ತೀನಿ ಕೇಳಿ ಸರಿ ಹೇಳು ಅಲ್ಲಿ ನೋಡಿ ಗುರುಗಳೇ ಹುಡುಗಿ ಒಳ್ಳೆ ಲಡ್ಡು ಲಡ್ಡು ಇದ್ದಂಗಿದಾಳೆ ಅವಳ ಜೊತೆ ನೆಟ್ಟಿಗೆ ಸಂಸಾರ ಮಾಡಕ್ಕೆ ಇವನ್ಗೇನ್ ರೋಗ ರೋಗ ಇರೋದ್ರಿಂದನೇ ಅಲ್ವೇನು ಸಂಸಾರ ಮಾಡಕ್ ಆಗ್ತಿಲ್ಲ ಅಲ್ವಾ ನರಸಿಂಹ ಕರೆಕ್ಟ್ ಹೇಳಿದ್ರಿ ಗುರುಗಳೇ ಪಾಪ ನೋಡಿ ಹುಡುಗಿ ಎಷ್ಟು ಸರಕ್ ಬಿಟ್ಟಿದ್ದಾಳೆ ಏನ್ ಕಡಿಮೆ ಆಗಿದೆ ನೋಡಿ ಗುರುಗಳೇ ಅವಳಿಗೆ ಎಲ್ಲಾ ಕರೆಕ್ಟ್ ಆಗೇ ಇದೆ ಆದ್ರೂ ಏನು ಸಮಸ್ಯೆ ಸಮಸ್ಯೆ ಅವಳಿಗಲ್ಲ ಗುರುಗಳೇ ಅವನಿಗೆ ಹೌದಾ ಏನು ಆಗ್ತಾ ಇಲ್ಲ ಗುರುಗಳೇ ಅಣ್ಣನ ಕೈಲಿ ಕೇಳ್ತೀನಿ ಅವನ್ ಹೇಳ್ತಿರೋದಲ್ಲ ನಿಜಾನೇನು ನರಸಿಂಹ ಅವನ್ನೇನ್ ಕೇಳ್ತೀನಿ ಗುರುಗಳೇ ಬೇಕಾದ್ರೆ ಹುಡುಗಿನ ಕೇಳಿ ನಿಜ ಹೇಳ್ತಾಳೆ ಹೌದೇನಮ್ಮ ಇನ್ನೂ ಡೌಟ ಗುರುಗಳೇ ಆ ಹುಡುಗಿನ ನೋಡಿ ಹೆಂಗ ಲಕಲಕ ಅಂತಿದಾಳೆ ಇಂತ ಹುಡುಗಿ ನಾನು ಏನಾದ್ರೂ ಮದುವೆ ಹಾಕಿದ್ರೆ ಒಳ್ಳೆ ಇಂಡಿಯನ್ ಕ್ರಿಕೆಟ್ ಟೀಮೇ ಮಾಡ್ಬಿಡ್ತಿದ್ದೆ ಇವನು ಇದಾನೆ ದಂಡಕ್ಕೆ ಹಾಗೇನು ಇಲ್ಲ ನಮ್ ಮನೆ ಪಕ್ಕದಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಇದೆ ಅಲ್ಲಿ ಟ್ರೈನ್ ಹೋಗ್ತಾ ಇದೆ ಅಷ್ಟೇ ಓ ಇದು ಟ್ರೈನ್ ಶಬ್ದನೋ ನಾನ್ ಬೇರೆ ಏನೇನೋ ಅಂದ್ಕೊಂಡ್ಬಿಟ್ಟಿದ್ದೆ ಅದಿರ್ಲಿ ಸ್ವಾಮೀಜಿ ಈಗ ನನ್ ಮಗಳ ಗತಿ ಏನು ಅವನ್ ಕೋಪದಿಂದ ನನ್ ಮಗಳನ್ನ ರೂಮ್ಗೆ ಎತ್ಕೊಂಡು ಹೋದ ಹೆದರ್ಬೇಡಿ ಮೇಡಮ್ ಇಷ್ಟು ದಿವಸ ನೀವ್ ಏನ್ ನಡಿಬೇಕು ಅಂತ ಬಯಸಿದ್ರು ಅದು ಒಳಗಡೆ ನಡೀತಾ ಇದೆ ಹೌದಾ ಹಾಗಾದ್ರೆ ಇಷ್ಟು ದಿನ ಇದು ನಡೀದೇ ಇರೋದಕ್ಕೆ ಏನ್ ಕಾರಣ ಸ್ವಾಮಿ ಇಷ್ಟು ದಿವಸ ಇದು ನಡೀದೇ ಇರೋದಕ್ಕೆ ಕಾರಣ ನರಸಿಂಹ ಅಲ್ಲ ಮೇಡಮ್ ಮತ್ತೆ ನರಸಿಂಹ ತನ್ನ ಮೊದಲನೇ ಹೆಂಡತಿ ಮತ್ತು ಮಗಳ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದ ಎರಡನೇ ಮದುವೆ ಮಾಡ್ಕೊಂಡ್ಬಿಟ್ರೆ ಇವ್ರಿಗೆಲ್ಲ ಅನ್ಯಾಯ ಮಾಡ್ತೀನೋ ಅಂತ ತನ್ನ ಮನಸ್ಸು ತಪ್ಪಿತಸ್ಥ ಮನಸ್ಸು ಕಾಡ್ತಾ ಇತ್ತು ಯಾವುದೇ ವ್ಯಕ್ತಿ ಒಂದು ಸಾರಿ ಸೋಲು ಕಂಡಾಗ ಆ ಸೋಲು ಮತ್ತೆ ಮತ್ತೆ ಪ್ರಯತ್ನದ ಮೇಲೆ ಪರಿಣಾಮ ಬೀರಿ ಮತ್ತೆ ಮತ್ತೆ ಸೋಲು ಕಾಣ್ತಾನೆ ಹೋಗ್ತಾನೆ ಆಫೀಸ್ ಕೆಲಸನ ಬೆಡ್ರೂಮ್ ನಲ್ಲಿ ಇಟ್ಕೊಂಡ್ರೆ ಕಾಮಾಸಕ್ತಿ ಕಡಿಮೆ ಆಗುತ್ತೆ ಕೆಲವು ಬಾರಿ ಮನಸ್ಸು ಸಣ್ಣ ಕಾರಣಗಳಿಂದ ಅಂದ್ರೆ ಔಷಧಿಗಳಿಂದ ಅಥವಾ ಯಾರಾದ್ರೂ ಈಯಾಳಿಸೋದ್ರಿಂದ ಹೀಗಾಗುತ್ತೆ ಅದಕ್ಕೆ ನಾವೀಗ ಅವನಿಗೆ ರೋಷ ಬರೋ ಹಾಗೆ ಮಾಡಿ ಗೆಲ್ಲೋ ಹಾಗೆ ಮಾಡಿದ್ದೀವಿ ಏನಿದು ಚಟ್ಟ ಸ್ವಾಮಿ ಯಂತ್ರ ಮಂತ್ರ ಮಾಡೋದ್ ಬಿಟ್ಟು ಮನುಷ್ಯಾಸ್ತ್ರದ ಬಗ್ಗೆನೂ ಹೇಳ್ತಿದ್ದಾನೆ ಅಂತ ಆಶ್ಚರ್ಯ ಪಡ್ತಿದ್ದೀರಲ್ವಾ ಕಾಂಗೋ ನೀವ್ ಅಂದ್ಕೊಂಡ ಹಾಗೆ ನಾನು ಸ್ವಾಮೀಜಿ ಅಲ್ಲ ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಈ ತುಂಬಾ ಜನ ಸೈಕಿಯಾಟ್ರಿಸ್ಟ್ ಅಂತಂದ್ರೆ ಬರೀ ಹುಚ್ಚು ನೋಡೋ ಡಾಕ್ಟರ್ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ ಅದಕ್ಕೋಸ್ಕರ ಈ ವೇಷ ಹಾಕೊಂಡಿದ್ದೀನಿ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಈ ಸೈಕಿಯಾಟ್ರಿಸ್ಟ್ ಅನ್ನ ಯಾರು ನಂಬ್ತಾರೋ ಅವ್ರಿಗೆ ಸೈಕಿಯಾಟ್ರಿಸ್ಟ್ ಆಗಿ ಬರ್ತೀನಿ ಯಾರು ಮಾಟ ಮಂತ್ರ ನಂಬ್ತಾರೋ ಅವ್ರಿಗೆ ಈ ಸ್ವಾಮೀಜಿ ವೇಷ ಹಾಕೊಂಡ್ ಬಂದು ಸೈಕಿಯಾಟ್ರಿಕ್ ಕೆಲಸನೇ ಮಾಡ್ತೀನಿ ಇವತ್ತು ನಿಮ್ಮನೆಗೆ ಆ ವೇಷ ಹಾಕೊಂಡ್ ಬಂದು ಈ ಕೆಲಸ ಮಾಡಿದ್ದೀನಿ ಇವತ್ತಿಗೆ ನಿಮ್ ಸಮಸ್ಯೆ ಪೂರ್ತಿ ಬಗೆಹರಿದೀನಿ ತಡದ ಮಳೆ ಜಡಿ ಹಿಡ್ಕೊಂಡು ಬರುತ್ತೆ ಅಂತಾರಲ್ಲ ಆ ರೀತಿ ಇದು ಕಾಂಗೋ ನಮ್ ಕೆಲಸ ಆಯ್ತು ನಡಿ ಹೋಗೋಣ ತಡಿರಿ ಗುರುಗಳೇ ನಮ್ಮನ್ನ ನೋಡಕ್ ಬಂದವ್ರನ್ನೇನು ಕೇಳಲೇ ಇಲ್ಲ ಹೌದಲ್ವಾ ಏನ್ರಪ್ಪ
ನಿಮ್ಗೆ ಯಾರಾದ್ರೂ ತೊಂದ್ರೆ ಇದೆಯಾ? ಬಿಳಿಸಿಟ್ಟು ಯಾಕಿಂಗ್ ಬಚ್ಚಿಟ್ ಗೊತ್ತಾ ಇದೆಯಾ? ಧೈರ್ಯವಾಗಿ ಹೇಳೋ. ಧೈರ್ಯ ಇರೋರು ಇದೆ ಅಂತ ಹೇಳ್ತಾರೆ, ಧೈರ್ಯ ಇಲ್ದೇ ಇರೋರು ಇಲ್ಲ ಅಂತ ಸುಳ್ಳು ಹೇಳ್ತಾರೆ, ಇಲ್ಲದ್ರೆ ಸೈಲೆಂಟ್ ಆಗಿ ಇದ್ ಬಿಡ್ತಾರೆ. ಇಂತಹ ವಿಷಯದಲ್ಲಿ ನಾಚಿಕೆ ಪಟ್ಕೋಬಾರದು, ಇದು ನಿಮ್ಮ ಮಾನಸಿಕ ನೆಮ್ಮದಿಯ ಪ್ರಶ್ನೆ. ಹೌದೌದು. ಓಕೆ ಓಕೆ, ನೆಕ್ಸ್ಟ್ ಶೋಗ್ ಬನ್ನಿ, ಪರದೆ ಹಿಂದೆ ಕೂತ್ಕೊಂಡು ಗುಟ್ಟಾಗಿ ಮಾತು.